ಬ್ಯಾಂಕ್ ಆಫ್ ಬರೋಡಾ ಉಳ್ಳಾಲ ಕಲ್ಕೊಟ್ಟು ಇದರ ಜನರ ಆಶ್ರಯದಲ್ಲಿ ನಡೆಯುತ್ತಿರುವ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀ ಯುಟಿ ಕಾದರಿಗೆ ಸತ್ಯದಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ನಮ್ಮ ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಅವರನ್ನು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಲೀಲಾವತಿ ಕೃಷ್ಣನಗರ, ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಮ್ರ ವಿನಂತಿ. ಉಪಸ್ಥಿತರಿರುವ ಶ್ರೀ ಚಿದಾನಂದ ಹೆಗ್ಡೆ, ಡೆಪ್ಯೂಟಿ ರೀಜನಲ್ ಮ್ಯಾನೇಜರ್, ಪ್ರಾದೇಶಿಕ ಕಚೇರಿ ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು, ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಪಸ್ಥಿತರಿರುವ ಶ್ರೀ ಸಂದೀಪ್ ಶೆಟ್ಟಿ ಎಚ್, ಹಿರಿಯ ಶಾಖಾ ವ್ಯವಸ್ಥಾಪಕರು ಬ್ಯಾಂಕ್ ಆಫ್ ಬರೋಡಾ ಉಳ್ಳಾಲ ತೊಕ್ಕೊಟ್ಟು, ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇನ್ನೋರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಮತಿ ಕಲ್ಪನಾ, ಅಂಗನವಾಡಿ ಮೇಲ್ವಿಚಾರಕರು ಉಳ್ಳಾಲ ವಲಯ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಜಯಂತಿ ಬಬ್ಬುಕಟ್ಟೆ, ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿರುವಂಥ ಡಾಕ್ಟರ್ ಮಧುಮಾಲ, ವಿಭಾಗ ಮುಖ್ಯಸ್ಥರು ಸಮಾಜ ಕಾರ್ಯ ವಿಭಾಗ ಆಳ್ವಾಸ್ ಕಾಲೇಜು ಮೂಡಬಿದ್ರೆ, ಇವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಜರಿರುವ ಶಿಶುಭಿವೃದ್ಧಿ ಇಲಾಖೆ ಎಲ್ಲ ಮೇಲ್ವಿಚಾರಕರನ್ನು, ಆಶಾ ಕಾರ್ಯಕರ್ತೆಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಸ್ವಸಹಾಯ ಸಂಘಗಳ ಮತ್ತು ಸ್ತ್ರೀಶಕ್ತಿ ಗುಂಪುಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸದಸ್ಯರುಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪತ್ರಿಕೆ ಹಾಗೂ ಮಾಧ್ಯಮ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮದಲ್ಲಿ ಹಾಜರಿರುವ ಉಳ್ಳಾಲ ನಗರಸಭೆಯ ಸಿಬ್ಬಂದಿ ವರ್ಗ ಹಾಗೂ ಬ್ಯಾಂಕ್ ಆಫ್ ಬರೋಡಾ ತೊಕ್ಕುಟ್ ಶಾಖೆಯ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗೇನೆ ನಮ್ಮೊಂದಿಗಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಉಪನ್ಯಾಸಕರಾದ ಶ್ರೀಮತಿ ಡಾಕ್ಟರ್ ಮಧುಬಾಲ, ವಿಭಾಗ ಮುಖ್ಯಸ್ಥರು ಸಮಾಜ ಕಾರ್ಯ ವಿಭಾಗ ಆಳ್ವಾಸ್ ಕಾಲೇಜು ಮೂಡಬಿದ್ರೆ, ಇವರಿಂದ ಉಪನ್ಯಾಸನ ಆವೇಶ ಆದ್ದರಿಂದ ಬಹುಶಃ ನಾನು ಮಾತಾಡಬೇಕಂತ ಹೇಳುವಂಥದ್ದು ಒಂದು. ಇನ್ನೊಂದು, ನಾನು ಇಲ್ಲೇ ಹತ್ತಿರ ನನ್ನ ಗಂಡನ ಮನೆ, ಕೊಣಾಜೆ ಯೂನಿವರ್ಸಿಟಿ ಹತ್ತಿರ ನನ್ನ ಗಂಡನ ಮನೆ ಆದ್ದರಿಂದ ಆ ಎರಡು ಕಾರಣಗಳಿಗೋಸ್ಕರ ನಾನು ಇಲ್ಲಿಗೆ ಬರಲಿಕ್ಕೆ ಒಪ್ಕೊಂಡೆ. ಮತ್ತು ನನಗೆ ರೋಹಿನಾಥ್ ಅವರು, ಅವರ ಹತ್ರ ನಾನು ಕೇಳಿದೆ ನಾನು ಯಾವ ವಿಷಯ ಮಾತಾಡಬೇಕು ಅಂತ. ನನಗೆ ಅವರು ವಿಷಯ ಐ ಮೀನ್ ಕ್ಲಿಯರಾಗಿ ನನಗೆ ಕೊಟ್ಟಿಲ್ಲ, ಮಹಿಳೆಯರ ಬಗ್ಗೆ ಮಾತಾಡಿ ಅಂತ ಹೇಳಿದರು. ಇನ್ನೊಂದು, ನಾನು ಎಷ್ಟು ಹೊತ್ತು ಮಾತಾಡಬೇಕು ಕೇಳಿದೆ, ಅದಕ್ಕೆ ಹೇಳಿದರು 10 ನಿಮಿಷ 15 ನಿಮಿಷ ಸಾಕು ಮೇಡಮ್ ಹೇಳಿದರು. ಬಟ್ ಅಲ್ಲಿಂದ ಇಲ್ಲಿವರೆಗೆ ನಾನು ಮೂಡುಬಿದ್ರೆಯಿಂದ ಮತ್ತೆ ಸಹ 5 ಕಿಲೋಮೀಟರ್ ಆಚೆ ಅಲಂಗಾರ ಕಟ್ಟೆ ಅಂತ ಹೇಳುವಂಥ ಜಾಗದಿಂದ ಬಂದಿರುವಂಥದ್ದು. ಸೊ ಒಂದು ಆಲ್ಮೋಸ್ಟ್ 2.5 ಗಂಟೆ ನಾನು ಜರ್ನಿ. ಸೊ ಹಾಗಾಗಿ ನಾನು ಅಂದ್ಕೊಂಡೆ 10 ನಿಮಿಷಕ್ಕೋಸ್ಕರ 2.5 ಗಂಟೆಯನ್ನು ನಾನು ಸ್ಪೆಂಡ್ ಮಾಡುವಂಥದ್ದು ಸಮಂಜಸ ಅಲ್ಲ. ನನಗೆ ಮಿನಿಮಮ್ 1/2 ಗಂಟೆ ಕೊಡಬೇಕು ಹೇಳಿದೆ. ಮತ್ತು ಬಹುಶಃ ನನಗೆ ಬೈಕೊಂಡು ಇರ್ಬೋದು ಅವರು, ಆವು ಮೇಡಮ್ ಅಂತ ಹೇಳಿದರು ಕೊನೆಗೆ. ಸೊ ಹಾಗಾಗಿ ನಾನು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿನೇ ಹೋಗೋದು, ನನ್ನನ್ನು ನೀವು ಸಹಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಬಹುಶಃ ಪ್ರಕೃತಿ ಕೊಟ್ಟಿರುವಂತಹ ಅಥವಾ ಪ್ರಕೃತಿಯಲ್ಲಿ ಇರುವಂತಹ ಅನೇಕ ಜೀವಿಗಳಲ್ಲಿ ಮಹಿಳೆ ಅಂತ ಹೇಳುವಂಥದ್ದು ಬಹಳ ಅದ್ಭುತವಾದ ಜೀವಿ ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾನು ಸಹ ಐರಿನ್ ಈಗಲೇ ನನ್ನ ಹತ್ರ ಕೇಳಿದರು ಈ ದುಂಬು ಪಾತ್ರೊಂದು ಇತ್ತೀಜೆ ಅತ್ತ ಅಂತ. ಬಹುಶಃ ಸನ್ನಿವೇಶಗಳು ಅಥವಾ ಕೆಲವೊಂದು ಘಟನೆಗಳು ನಮ್ಮನ್ನು ತುಂಬ ಯೋಚನೆ ಮಾಡುವ ಹಾಗೆ ಮಾಡ್ತವೆ, ಮತ್ತು ಒಂದಷ್ಟು ಆ ದೃಷ್ಟಿಯಲ್ಲಿ ವಿಮರ್ಶೆ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಈ ದೃಷ್ಟಿಯಲ್ಲಿ ನಾನು ಯಾಕೆ ಒಂದು ಮಹಿಳೆಯನ್ನು, ಸೊ ಈ ಕಾರಣದಿಂದಾನೇ ಮಹಿಳೆಯರ ಬಗ್ಗೆ ನನಗೆ ಒಂದಷ್ಟು ಕನ್ಸರ್ನ್ ಇರ್ಬೋದು ಅಥವಾ ಮಹಿಳೆಯರ ಬಗ್ಗೆ ಅನೇಕ ಅಧ್ಯಯನಗಳನ್ನು ನಾನು ಮಾಡಿರುವುದರಿಂದ ನಾನು ಮಹಿಳೆಯನ್ನು ಈ ಸಂದರ್ಭದಲ್ಲಿ ಅದ್ಭುತ ಜೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹುಶಃ ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಈಗ ಕೆಲವೊಂದು ಸಮಾಜದಲ್ಲಿ ಇರುವಂಥ ಕೆಲವೊಂದು ನೌಕರಿಗಳನ್ನು ಜಾಬ್ಗಳನ್ನು ನೀವು ತಕೊಂಡು ನೋಡಿ,
ಅದು ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅಥವಾ ಪ್ಲಾನರ್ ಆಗಿರ್ಬೋದು, ಆರ್ಗನೈಸರ್ ಆಗಿರ್ಬೋದು, ಅಥವಾ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡುವವರಾಗಿರ್ಬೋದು, ಈ ಎಲ್ಲ ನೌಕರಿಗಳು ಅಥವಾ ಈ ಎಲ್ಲ ಏನು ನಾವು ಹುದ್ದೆಗಳು ಅಂತ ಹೇಳ್ತೇವೆ, ಅವೆಲ್ಲ ಹುದ್ದೆಯನ್ನು ನಮ್ಮ ಮಹಿಳೆಯರು ಅವರ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಸಾಧಾರಣವಾಗಿ ಮನೆಯಲ್ಲಿ ಕುಟುಂಬ ಸದಸ್ಯರಿಗೆ ಯಾವುದಾದೊಂದು ರೀತಿಯ ಆರೋಗ್ಯದ ತೊಂದರೆ ಬಂದಾಗ ಬಹುಶಃ ಎಲ್ಲರೂ ಹೋಗುವಂಥದ್ದು ಅಮ್ಮನ ಹತ್ತಿರ ಅಥವಾ ಮಹಿಳೆಯರ ಹತ್ರ ಹೋಗ್ತಾರೆ. ಆಗ ಮಹಿಳೆ ಅಥವಾ ಅಮ್ಮ ಏನು ಮಾಡ್ತಾರಂತೆ, ಮನೆಯಲ್ಲಿ ಇರುವಂಥ ಯಾವುದು ಮದ್ದುಗಳಿಂದ ಆ ರೋಗವನ್ನು ಗುಣ ಮಾಡಲಿಕ್ಕಾಗತ್ತೆ ಅಂತ ನೋಡ್ತಾರೆ. ಸೊ ಆ ದೃಷ್ಟಿಯಲ್ಲಿ ನಾನು ಅಮ್ಮನನ್ನು, ಒಬ್ಬ ಮಹಿಳೆಯನ್ನು ಮನೆಯ ವೈದ್ಯರು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಇನ್ನೊಂದು ನೋಡಿ, ಯಾವುದೇ ಒಂದು ತೊಂದರೆ ಬಂದಾಗ ಮನೆಯಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡುವಂಥವಳು ಮಹಿಳೆ, ಅಥವಾ ಮಕ್ಕಳಿಗೆ ಮನೆಯೇ ಪಾಠಶಾಲೆ ಅಂತ ಹೇಳ್ತೇವೆ ನಾವು, ಆ ಮನೆಯ ಪಾಠಶಾಲೆಯಲ್ಲಿ ಮೊದಲ ಅಕ್ಷರವನ್ನು ಅಥವಾ ಪ್ರೀತಿಯನ್ನು ಅಥವಾ ನಾವೇನು ಸೋಷಲೈಸೇಷನ್ ಪ್ರೋಸೆಸ್ ಅಂತ ಹೇಳ್ತೇವೆ ಅದನ್ನು ಪ್ರಾರಂಭಿಸುವಂಥದ್ದು, ಅದನ್ನು ಹೇಳಿಕೊಡುವಂಥದ್ದು ಮಹಿಳೆ. ಸೊ ಆ ದೃಷ್ಟಿಯಿಂದ ನಾನು ಒಬ್ಬ ಮಹಿಳೆಯನ್ನು, ಒಂದು ಗೃಹಿಣಿಯನ್ನು ಟೀಚರ್ ಅಂತ ಹೇಳ್ಕೊಳ್ಳಿಕ್ಕೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೇನೆ. ಅದೇ ರೀತಿಯಲ್ಲಿ ಬಜೆಟ್ ಮಾಡುವಂಥದ್ದು ಅಥವಾ ನಾವು ಆಯವ್ಯಯ ಅಂತ ಹೇಳ್ತೇವೆ, ಮನೆಗೆ ಎಷ್ಟು ಖರ್ಚು ಆಗುತ್ತೆ, ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಅದನ್ನು ಯಾವ ರೀತಿಯಲ್ಲಿ ಉಳಿತಾಯ ಮಾಡಿಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂಥವಳು ಮಹಿಳೆ. ಸೊ ಹಾಗಾಗಿ ಮಹಿಳೆಗೆ ಬಜೆಟ್ ಮಾಡುವಂಥದ್ದು ಅಥವಾ ಮನೆಯ ಒಟ್ಟು ಖರ್ಚು ವೆಚ್ಚಗಳನ್ನು ಯೋಚನೆ ಮಾಡಿಕೊಂಡು ನಿಭಾಯಿಸುವಂಥ ಶಕ್ತಿ ಇರುವುದರಿಂದ ನಾನು ಮಹಿಳೆಯನ್ನು ಬಜೆಟ್ ಅನ್ನು ಮಾಡುವಂತಹ ಒಂದು ಕೌಶಲ್ಯ ಇರುವವರಂತ ಸಹ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೊ ಬಹುಶಃ ಈ ಎಲ್ಲ ದೃಷ್ಟಿಗಳಿಂದ ನಾವು ನೋಡುವುದಾದರೆ ಮಹಿಳೆಯನ್ನು ಎಲ್ಲ ಪಾತ್ರಗಳನ್ನು ಸಮಾಜದಲ್ಲಿ ಅಥವಾ ನಾವು ಔಪಚಾರಿಕವಾಗಿ ಯಾವೆಲ್ಲ ಹುದ್ದೆಗಳಿವೆ ಆ ಎಲ್ಲ ಹುದ್ದೆಗಳನ್ನು ಮನೆಯ ಮಟ್ಟದಲ್ಲಿ ಅಥವಾ ಕುಟುಂಬ ಸದಸ್ಯರಲ್ಲಿ ಮಾಡುವಂತಹ ಒಂದು ಕೌಶಲ್ಯ ಇರುವಂಥದ್ದು ಮಹಿಳೆಗೆ ಆದ್ದರಿಂದ ನಾನು ಮಹಿಳೆಯನ್ನು ಒಬ್ಬ ಅದ್ಭುತ ಮಹಿಳೆ ಅಥವಾ ಅವಳೊಂದು ಅದ್ಭುತ ಜೀವಿ ಅಂತ ಹೇಳಿಕೊಳ್ಳಿಕ್ಕೆ ನಾನಿಲ್ಲಿ ಇಚ್ಛೆಪಡ್ತೇನೆ. ಬಹುಶಃ ಈ ದೃಷ್ಟಿಯಲ್ಲಿ ನಾವು ಮಹಿಳೆಯರು ನಮ್ಮನ್ನು ನಾವು ಯಾವುದೇ ದೃಷ್ಟಿಯಿಂದ ಸಹ ಅಥವಾ ಯಾವುದೇ ರೀತಿಯಿಂದಲೂ ಕೀಳು ಅಂತ ಹೇಳುವಂಥದ್ದನ್ನು ಭಾವಿಸದೆ ನಮ್ಮಲ್ಲಿ ಅಸಂಖ್ಯಾತ ಕೌಶಲ್ಯಗಳಿವೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಒಪ್ಕೊಳ್ಬೇಕಾಗತ್ತೆ. ಆ ಮೂಲಕ ನಮ್ಮಲ್ಲಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಾವು ಆತ್ಮವಿಶ್ವಾಸ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವಿಲ್ಲಿ ಹೆಚ್ಚು ಹೆಚ್ಚು ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಹುಶಃ ನಾನು ಇನ್ನೊಂದು ಇಲ್ಲಿ ಹೇಳಲಿಕ್ಕೆ ಇರುವಂಥದ್ದು, ಮಹಿಳೆ ಪುರುಷರಿಗೆ ಕಂಪೇರ್ ಮಾಡಿದರೆ ಬಹಳ ಸ್ಟ್ರಾಂಗ್ ಅಂತ ಹೇಳಿದರೆ, ಭ್ರೂಣದಲ್ಲಿರುವಾಗಲೇ ಸಣ್ಣ ಮಗು ಅಥವಾ ಹೆಣ್ಣು ಮಗು ಗಂಡು ಮಗುವಿಗೆ ಕಂಪೇರ್ ಮಾಡಿದರೆ ಬಹಳ ಸ್ಟ್ರಾಂಗ್ ಅಂತ ಹೇಳುವಂಥದ್ದನ್ನು ಅಧ್ಯಯನಗಳು ಹೇಳುತ್ತೆ. ಸೊ ಆ ದೃಷ್ಟಿಯಿಂದ ಸಹ ನಾವು ಮಹಿಳೆಯರು ನಮ್ಮ ಬಗ್ಗೆ ಹೆಮ್ಮೆ ಪಡ್ಕೊಳ್ಬೇಕಾಗಿದೆ. ಇದರ ಜೊತೆಯಲ್ಲಿ ನಾನು ಇನ್ನೊಂದನ್ನು ಹೇಳಲಿಕ್ಕೆ ಇಚ್ಛೆಪಡುವಂಥದ್ದು, ಅತ್ಯಂತ ನೋವು ಅನುಭವಿಸುವಂಥದ್ದು, ಹೆಚ್ಚಿನ ವೇದನೆಯಾಗುವಂಥದ್ದು ಹೆರಿಗೆ ನೋವಲ್ಲಂತೆ. ಸೊ ಆದ್ದರಿಂದ ಆ ಹೆರಿಗೆ ನೋವನ್ನು ಸಹ ಅನುಭವಿಸುವ ಅಥವಾ ಅದನ್ನು ಅನುಭವಿಸಿ ಒಂದು ಜೀವಿಯನ್ನು ಜಗತ್ತಿಗೆ ಪರಿಚಯಿಸುವಂಥ ಕಾರ್ಯವನ್ನು ಸಹ ಮಹಿಳೆ ಮಾಡುವುದರಿಂದ ನಾವು ಮಹಿಳೆಯರು ನಮ್ಮ ಬಗ್ಗೆ ಇವತ್ತು ತುಂಬ ತುಂಬ ಹೆಮ್ಮೆ ಪಡ್ಕೊಳ್ಬೇಕಾಗಿದೆ. ನಾವು ಯಾವುದರಿಂದನೂ ಯಾರಿಂದನೂ ಕಮ್ಮಿ ಇಲ್ಲ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಇವತ್ತು ಒಪ್ಪಿಕೊಳ್ಬೇಕಾಗತ್ತೆ. ಬಹುಶಃ ಇನ್ನೊಂದಿಲ್ಲಿ ನಾನು ಹೇಳಬೇಕಾಗಿರುವಂಥದ್ದು ಹಂಚಿಕೊಳ್ಳುವಂಥದ್ದು. ನಾವು ಸಾಧಾರಣವಾಗಿ ನಾವು ಹೇಳ್ತೇವೇನಂತ ಹೇಳಿದರೆ ಮಸ್ತ್ ಪಾತಿರ್ನು ಪುಂಜೋ ನಕ್ಲಂತ ಅತ್ತೆ ಮಾತಿರ್ಲ ಪನ್ಪೇರ್ ಏತ್ ಪಾತಿರ್ನು ಏತ್ ಪಾತಿರುವ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಬಹುಶಃ ಮಹಿಳೆಯನ್ನು ಹಂಚಿಕೊಳ್ಳುವಂಥ ಒಂದು ಜೀವಿ ಅಥವಾ ವ್ಯಕ್ತಿ ಆದದ್ರಿಂದಾನೇ ಇವತ್ತು ಇಲ್ಲಿ ಈ ಸ್ವಸಹಾಯ ಸಂಘದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಸೇರಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತ ಹೇಳಿದರೆ ಈ ಸ್ವಸಹಾಯ ಸಂಘಗಳನ್ನು ಅಥವಾ ಗುಂಪುಗಳನ್ನು ಮಹಿಳೆಯರಿಗೋಸ್ಕರನೇ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಮಹಿಳೆಗೆ ಹಂಚಿಕೊಳ್ಳುವಂಥ ಶಕ್ತಿ ಇದೆ ಅಥವಾ ಮಹಿಳೆ ಎಲ್ಲರೊಟ್ಟಿಗೆ ಸೇರಿಕೊಂಡು ಬಾಳುವಂಥ ಅಥವಾ ಸೇರಿಕೊಂಡು ಸಂಘಟನೆಯನ್ನು ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇದೆ ಅಂತ ಹೇಳುವಂಥ ಕಾರಣಗಳಿಗೋಸ್ಕರನೇ ಸ್ತ್ರೀಶಕ್ತಿ ಇರ್ಬೋದು, ನವೋದಯ ಸಂಘಟನೆಗಳಾಗಿರ್ಬೋದು ಇವತ್ತು ನಮ್ಮಲ್ಲಿ ಹುಟ್ಟಿಕೊಂಡಿರುವಂಥದ್ದು ಮತ್ತು ಆ ಮೂಲಕ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಪ್ರಯತ್ನ ಮಾಡುವಂಥದ್ದು. ಬಹುಶಃ ಈ ದೃಷ್ಟಿಯಲ್ಲಿ ಸಹ ನಾವು ಇವತ್ತು ಹೇಳ್ಕೊಳ್ಬೇಕಾಗಿದೆ, ನಾವು ಮಹಿಳೆಯರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಉಳ್ಳವರು ಅಂತ ಹೇಳುವಂಥದ್ದನ್ನು ಇವತ್ತು ಒಪ್ಕೊಳ್ಬೇಕಾಗಿದೆ. ಬಹುಶಃ ಇಲ್ಲಿ ನನಗೆ ಒಂದು ಟಚ್ ಮಾಡಲಿಕ್ಕೆ ಆಸೆ ಇರುವಂಥದ್ದು, ತುಂಬ ವರ್ಷಗಳಿಂದ ನೀವೆಲ್ಲ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸದಸ್ಯರುಗಳಾಗಿರ್ಬೋದು, ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇದ್ದೀರಾ. ನಾವಿಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮೊಳಗೆ ಇವತ್ತು ಹಾಕ್ಕೊಳ್ಬೇಕಾಗಿದೆ, ನಾವು ಸದಸ್ಯರಾಗುವಾಗ ಹೇಗಿದ್ದೆವು, ಈಗ ಹೇಗಿದ್ದೇವೆ ಅಂತ.
ಮೇ ಬಿ ಕೆಲವರು ಖಾಲಿ ಸದಸ್ಯ ಪಾತ್ರವನ್ನು ವಹಿಸ್ಕೊಂಡಿರ್ಬೋದು, ಕೆಲವರು ಪದಾಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ರೋಲ್ಗಳನ್ನು ಮಾಡ್ತಾ ಇರ್ಬೋದು. ಮೊದಲು ಹೇಗಿದ್ದೆವು, ಸ್ವಸಹಾಯ ಸಂಘಕ್ಕೆ ಸೇರಿದ ನಂತರ ನಾವು ಹೇಗಾಗಿದ್ದೇವೆ ಅಂತ ಹೇಳುವಂಥ ಆ ಕಂಪೇರನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಬಹುಶಃ ನಮ್ಮಲ್ಲಿರುವಂಥ ಆತ್ಮವಿಶ್ವಾಸ ಅಲ್ಲಿ ಮತ್ತು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆಗಳಿವೆ. ನಾವು ನಮ್ಮನ್ನೇ ಒಂದು ಚೂರು ವಿಮರ್ಶೆ ಮಾಡಿಕೊಂಡಾಗ ಆಗ ನಮಗೆ ನಾವು ಯಾವ ರೀತಿಯಲ್ಲಿ ಸಂವಹನ ಅಥವಾ ಕಮ್ಯುನಿಕೇಷನ್ ಅಂತ ಹೇಳ್ತೇವೆ ನಾವು, ಅದು ನಮ್ಮಲ್ಲಿ ಆಗ ಹೇಗಿತ್ತು ಈಗ ಹೇಗೆ ಆಗಿದೆ. ನಾವು ಆಗ ಒಬ್ಬ ವ್ಯಕ್ತಿಗಳೊಂದಿಗೆ, ಆರ್ಡಿನರಿ ವ್ಯಕ್ತಿಗಳೊಂದಿಗೆ ಇರ್ಬೋದು ಅಥವಾ ಒಂದು ಆಫೀಷಿಯಲ್ಸ್ಗಳೊಂದಿಗೆ ನಾವು ಆಗ ಹೇಗೆ ಮಾತಾಡ್ತಾ ಇದ್ದೆವು, ಈಗ ನಾವು ಹೇಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಕಂಪೇರ್ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡುವಲ್ಲಿ ನಾವೆಷ್ಟು ಬೆಳೆದಿದ್ದೇವೆ ಅಂತ ಹೇಳುವಂಥದ್ದು, ಅದು ಉಳಿತಾಯ ಇರ್ಬೋದು, ಈ ಎಲ್ಲ ಕೌಶಲ್ಯಗಳನ್ನು ನಾವು ಒಂದು ಚೂರು ದೃಷ್ಟಿ ಹಾಯಿಸಿದರೆ ಅವುಗಳ ಬಗ್ಗೆ ಬಹುಶಃ ನಾವು ತುಂಬ ತುಂಬ ಎತ್ತರ ಎತ್ತರಕ್ಕೆ ಬೆಳೆದಿದ್ದೇವೆ. ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಏನು ಅಂತ ಹೇಳಿದರೆ, ನಮ್ಮಲ್ಲಿ ಸಾಧಾರಣವಾಗಿ ಒಂದು ಪದವಿ ಮುಗಿಸಿದವರಿಗೆ ಸಮೇತ ಒಂದು ರಿಪೋರ್ಟನ್ನು ಬರೆಯುವಂಥದ್ದು, ಒಂದು ಫೈಲನ್ನು ಮೇಂಟೈನ್ ಮಾಡುವಂಥದ್ದು ಗೊತ್ತಿಲ್ಲ. ಅಂಥದ್ರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಇವತ್ತು ಸ್ವಲ್ಪ ಶಿಕ್ಷಣ ಇದ್ರೂ ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಫೈಲ್ಗಳನ್ನು, ರಿಜಿಸ್ಟರ್ಗಳನ್ನು ಅಥವಾ ಬ್ಯಾಂಕಿನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನಮ್ಮೊಳಗೆ ಅರಿವು ಮಾಡಿಕೊಂಡಾಗ ಬಹುಶಃ ನಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಇವತ್ತು ಜಾಸ್ತಿ ಆಗ್ತದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಎಲ್ಲಿ ಬೆಳೀತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಮಗೆ ಅರ್ಥ ಮಾಡಿಕೊಳ್ಳುವಂಥ ಕೌಶಲ್ಯಗಳು ಬಂದರೆ ನಾವು ಮಾಡಿರುವಂಥ ಕೆಲಸಗಳು ಸಾರ್ಥಕ ಆಗತ್ತೆ. ನಮ್ಮನ್ನು ನಮಗೆ ಯಾವಾಗ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಆಗ ನಾವು ಮತ್ತೆ ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಅದು ಬಿಟ್ಟರೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾದರೆ ನಮಗೆ ಯಾವುದೇ ರೀತಿಯ ಕೆಲಸಗಳನ್ನು ತುಂಬ ಚಂದ ಮಾಡಿ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಅರ್ಥ. ಬಹುಶಃ ನಾವು ಇವತ್ತು ನಾನಿಲ್ಲಿ ಹೇಳುವಂಥದ್ದೇನು ಅಂತ ಹೇಳಿದರೆ, ನಾವು ಯಾವ ರೀತಿಯಲ್ಲಿ ಹೇಗೆ ಬೆಳೆದಿದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ನಮ್ಮೊಳಗೆ ಪ್ರಶ್ನೆ ಮಾಡಿಕೊಳ್ಬೇಕು. ಆ ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಪಾಸಿಟಿವ್ ಆದಂಥ ಆನ್ಸರ್ ಸಿಕ್ಕಿದರೆ, ಹೌದು ನಾನು ಬೆಳೆದಿದ್ದೇನೆ ಅಂತ ಹೇಳುವಂಥದ್ದು ಅಥವಾ ನಾನು ಗಟ್ಟಿಯಾಗಿದ್ದೇನೆ ಸ್ವಸಹಾಯ ಸಂಘಗಳಿಗೆ ಸೇರಿ ಅಂತ ಹೇಳುವಂಥ ಒಂದು ಉತ್ತರ ನಮಗೆ ಸಿಕ್ಕಿದರೆ, ಬಹುಶಃ ನೀವೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದಿರುವಂಥದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ. ಬಹುಶಃ ನಾನು ಈಗಾಗಲೇ ಹೇಳಿದೆ, ಅತ್ಯಂತ ಹೆಚ್ಚಿನ ಪಾತ್ರಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಮನೆಯ ಸದಸ್ಯರ ಬಗ್ಗೆ ಗಮನ ಕೊಡ್ತಾ ಇದ್ದೇವೆ, ನಮ್ಮ ನೆರೆಹೊರೆಯ ಬಗ್ಗೆ ನಮಗೆ ಅಯ್ಯೋ ಅಂತ ಅನ್ನಿಸ್ತದೆ. ಇಲ್ಲಿ ನಾವು ಒಂದು ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ಬೇಕಾಗಿರುವಂಥದ್ದು, ಇವತ್ತು ನಮ್ಮ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೇವೆ ಅಂತ ಹೇಳುವಂಥದ್ದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಎಲ್ಲರೂ ನಾವು ನಮ್ಮ ಕುಟುಂಬದ ಬಗ್ಗೆ, ಈವನ್ ನಾನು ಇಲ್ಲಿಗೆ ಬರಬೇಕಾದ್ರೂ ಸಂಜೆದು ಕೆಲಸಗಳೇನುಂಟು ಅದನ್ನು ನಾನು ಇವತ್ತು ಮಾಡಿ ಬರಬೇಕಾಗಿದೆ ಅಂದರೆ ನಾವೆಲ್ಲವನ್ನು ಯೋಚನೆ ಮಾಡ್ತೇವೆ. ಆದರೆ ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿದ್ದೇವೆ ಅಂತ, ಎಲ್ಲೋ ಒಂದಷ್ಟು ಉದ್ಯೋಗಸ್ಥ ಮಹಿಳೆಯರು ಅದರಲ್ಲಿ ಒಂದು 10% ಇರ್ಬೋದು ನನ್ನ ನಾಳೆಗಳು ಹೀಗೆ ಆಗಬೇಕು ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಅದು ಬಿಟ್ಟರೆ ನಾವು ಸಾಮಾನ್ಯವಾಗಿ ನಾವು ಗೃಹಿಣಿಯರು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಬಗ್ಗೆ ನಾವು ಯಾವುದೇ ರೀತಿ ಯೋಚನೆಗಳನ್ನು ಮಾಡ್ತಾ ಇಲ್ಲ. ಇವತ್ತು ನಾನು ನಮ್ಮ ಬಗ್ಗೆಯ ಯೋಚನೆ ಅಂತ ಹೇಳಿದರೆ ಸ್ವ ಅರಿವು ಅಂತ ಹೇಳ್ತೇವೆ ನಾವು. ನಾನೇನು, ನನ್ನ ಶಕ್ತಿ ಏನು, ನನ್ನಲ್ಲಿರುವ ದೌರ್ಬಲ್ಯಗಳ್ಯಾವುದು, ನನ್ನಲ್ಲಿರುವ ಪಾಸಿಟಿವ್ಸ್ ಅಥವಾ ನನ್ನಲ್ಲಿರುವಂಥ ಸಂಪತ್ತು ಯಾವುದು, ನನ್ನಲ್ಲಿರುವಂಥ ಸ್ಟ್ರಾಂಗ್ ಆದಂಥ ಪಾಯಿಂಟ್ಗಳ್ಯಾವುದು, ನಾನು ಯಾವುದನ್ನು ಕಡಿಮೆ ಮಾಡಿಕೊಳ್ಬೇಕು, ನಾನು ಯಾವುದನ್ನು ಹೆಚ್ಚು ಮಾಡಿಕೊಳ್ಬೇಕು, ಎಲ್ಲ ಯೋಚನೆಯನ್ನು ನಾವು ಯಾವಾಗ ಮಾಡ್ತೇವೆ ಅದನ್ನು ನಾವು ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೇವೆ. ಸೊ ಇದು ಆದಾಗಲೇ ನಾವು ಇಷ್ಟು ವರ್ಷಗಳಲ್ಲಿ ಈ ಸ್ವಸಹಾಯ ಸಂಘಗಳಲ್ಲಿರ್ಬೋದು, ಯಾವುದೇ ರೀತಿಯ ಸಂಘಟನೆಗಳಲ್ಲಿ ನಾವು ನಮ್ಮನ್ನು ದುಡಿಸಿಕೊಂಡದಕ್ಕೆ ಇಲ್ಲಿ ಸಾರ್ಥಕ ಆಗುತ್ತೆ. ನಾವು ಎಲ್ಲಿ ಫೇಲ್ ಆಗ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಯಾವತ್ತೂ ನಮ್ಮ ಬಗ್ಗೆ ಯೋಚನೆಯನ್ನೇ ಮಾಡಲ್ಲ. ನಮ್ಮ ಯೋಚನೆಗಳೆಲ್ಲವೂ ಇತರರ ಬಗ್ಗೆನೇ ಇರುತ್ತೆ, ನಮ್ಮ ಮನೆಯ ಬಗ್ಗೆ ಇರುತ್ತೆ, ನಮ್ಮ ಮಕ್ಕಳ ಬಗ್ಗೆ ಇರುತ್ತೆ, ನಾಳೆಗೆ ಏನು ಮಾಡುವುದು ಅಂತ ಹೇಳುವಂಥದ್ದು ಇರುತ್ತೆ, ನನ್ನ ಬಗ್ಗೆ, ನಾನು ಅಂತ ಹೇಳುವಂಥದ್ರ ಬಗ್ಗೆ. ಬಹುಶಃ ಇದು ನಾನು ನನ್ನದು ಅಂತ ಹೇಳುವಾಗ ಬಹುಶಃ ಅಲ್ಲಿ ಒಂದು ಚೂರು ಸ್ವಾರ್ಥದ ಲೇಪ ಇರುತ್ತೆ, ಬಟ್ ಆ ಸ್ವಾರ್ಥದ ಲೇಪ ನಮ್ಮ ಜೀವನಕ್ಕೆ ಇವತ್ತು ಬಹಳ ಬೇಕಾಗಿದೆ. ಯಾಕಂತ ಹೇಳಿದರೆ, ನಾವು ಎಲ್ಲ ಕೆಲಸಗಳೊಟ್ಟಿಗೆ ನಮ್ಮನ್ನು, ನಮ್ಮ ಆರೋಗ್ಯವನ್ನು ನಾವು ನಿರ್ಲಕ್ಷಿಸಬಾರ್ದು ಅಂತ ಹೇಳುವಂಥದ್ದಕ್ಕೆ ನಾನು ಸ್ವಾರ್ಥದ ಲೇಪ ಅಂತ ಹೇಳುವಂಥ ಮಾತನಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಹುಶಃ ಆ ರೀತಿ ಆದಾಗ ನಾವು ನಮ್ಮಲ್ಲಿ ನಾವು ಸ್ವ ಅರಿವು ಅಂತ ಹೇಳುವಂಥದ್ದು ಬಂದಾಗ ನಾನು ಇನ್ನಷ್ಟು ಮತ್ತಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಹುಶಃ ಒಂದನ್ನು ನಾನು ಇಲ್ಲಿ ಹೈಲೈಟ್ ಮಾಡುವಂಥದ್ದು, ನಾವು ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಎಷ್ಟು ಮಹತ್ವ ಕೊಡ್ತೇವೆ ಅಂತ ಹೇಳುವಂಥದ್ದು. ಬಹುಶಃ ನಾನು ಯಾವಾಗ ನನ್ನ ವಿದ್ಯಾರ್ಥಿನಿಯರಿಗೆ ನಾನು ಹೇಳುವಂಥ ಮಾತು ಏನು ಅಂತ ಹೇಳಿದರೆ, ಆರ್ಥಿಕವಾಗಿ ಸಬಲರಾಗಿ ಅಂತ. ಏನಾಗುತ್ತೆ ಅಂತ ಹೇಳಿದರೆ, ನಾವು ಯಾವಾಗ ದುಡಿಯುವುದಿಲ್ಲ ನಮ್ಮಲ್ಲಿ ಆಗ
ಆ ಒಂದು ಖರ್ಚು ಮಾಡುವಂಥ ಕೌಶಲ್ಯ ಇರೋದಿಲ್ಲ, ಅಥವಾ ಖರ್ಚು ಮಾಡುವಂಥ ಫ್ರೀಡಮ್ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ಆರ್ಥಿಕ ಸಬಲೀಕರಣ ನಾವು ಆಗಬೇಕು ಅಂತಾದರೆ ನಾವು ದುಡಿಬೇಕು, ಒಂದಷ್ಟು ಹಣ ಸಂಪಾದನೆ ಮಾಡಬೇಕು. ಅಷ್ಟು ಹಣ ಸಂಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಆದಾಗ ಮಾತ್ರ ನಮಗೆ ಖರ್ಚು ಮಾಡುವಂಥ ಫ್ರೀಡಮಲ್ಲಿ ಇರುವಂಥದ್ದು. ನನ್ನ ಎಷ್ಟೋ ಮಕ್ಕಳು ತುಂಬ ಪದವಿಯನ್ನು ಮಾಡ್ತಾರೆ, ಪೋಸ್ಟ್ ಗ್ರಾಜುಯೇಷನನ್ನು ಮಾಡ್ತಾರೆ, ಆದರೆ ಅದು ಆದ ಕೂಡಲೇ ಅವರು ಮದುವೆ ಆಗಿ ಹೋಗ್ತಾರೆ. ನಾನು ತುಂಬ ಸಲ ಹೇಳ್ತೇನೆ, ಮಕ್ಕಳೇ ಮದುವೆ ಆಗೋ ಮೊದಲು ನಿಮ್ಮ ಕಾಲ ಮೇಲೆ ನೀವು ನಿಲ್ಲಿ ಅಂತ ಹೇಳುವಂಥದ್ದು. ಸೆಲ್ಫ್ ಡಿಟರ್ಮಿನೇಷನ್ ಅಂತ ಹೇಳ್ತೇವೆ. ಯಾವತ್ತೂ ಸಹ ಶಿಕ್ಷಣದ ಒಂದು ಉದ್ದೇಶ, ಬೇರೆ ಬೇರೆ ಉದ್ದೇಶಗಳಿರುತ್ತೆ, ಅದರಲ್ಲಿ ಒಂದು ಉದ್ದೇಶ ಮಹಿಳೆ ಅಥವಾ ಯಾರೇ ಆಗಲಿ ಆ ವಿದ್ಯೆಯನ್ನು ಪಡ್ಕೊಳ್ಳುವವರು ಅವರ ಕಾಲ ಮೇಲೆ ನಿಲ್ಲುವಂಥದ್ದೇ ಮೇಯ್ನ್ ಉದ್ದೇಶ ಆಗುತ್ತೆ. ಸೊ ಅವರ ಕಾಲ ಮೇಲೆ ಅವರು ಅಥವಾ ನಿಂತಾಗ ಅವರಿಗೆ ಸ್ವಾತಂತ್ರ್ಯ ಇರುತ್ತೆ, ಯೋಚನೆಗಳನ್ನು ಮಾಡಲಿಕ್ಕೆ ಫ್ರೀಡಮ್ ಇರುತ್ತೆ, ಅವರಿಗೆ ಬೇಕಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇವೆಲ್ಲವೂ ಅದರಲ್ಲಿ ಬರುತ್ತೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಆರ್ಥಿಕವಾಗಿ ದುಡಿಯುವುದು ಅಂತ ಹೇಳಿದರೆ ಕೇವಲ ಹಣ ಸಂಪಾದನೆ ಮಾತ್ರ ಅಲ್ಲ, ಅದರೊಷ್ಟಿಗೆ ಬೇರೆ ಬೇರೆ ರೀತಿಯ ಕೆಲವೊಂದು ಏರಿಯಾಗಳಿವೆ. ಆ ಎಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ನಮ್ಮ ಕೌಶಲ್ಯಗಳು ವೃದ್ಧಿಯಾಗುವಂಥದ್ದು, ಅಲ್ಲಿರುವವರೊಟ್ಟಿಗೆ ನಾವೊಂದು ಚಂದದ ಹೊಂದಾಣಿಕೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಸಹ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಕೆಲಸದಲ್ಲಿದ್ದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ನಮ್ಮನ್ನು ನಾವು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದರ ಒಂದಿಗೆ ಉಳಿದ ರೀತಿಯ ಕೌಶಲ್ಯಗಳನ್ನು ನಿರ್ಧಾರ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳ್ತೇವೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಮಗೆ ಬೇಕಾದ ಹಾಗೆ ನಾವು ಹೋಗುವಂಥದ್ದು, ಇವೆಲ್ಲವೂ ಸಾಧ್ಯವಾಗುವಂಥದ್ದು ಆರ್ಥಿಕವಾಗಿ ನಾವು ಸಬಲರಾದಾಗ ಮಾತ್ರ. ಈ ದೃಷ್ಟಿಯಲ್ಲಿ ಇಲ್ಲಿ ಬಂದಿರುವಂಥ ಹೆತ್ತವರಲ್ಲಿ ಅಮ್ಮನವರಲ್ಲಿ ನನ್ನದು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳನ್ನು ಅವರ ಕಾಲ ಮೇಲೆ ನಿಲ್ಲುವಲ್ಲಿವರೆಗೆ ಅವರಿಗೆ ನಾವು ಶಿಕ್ಷಣವನ್ನು ಇವತ್ತು ಕೊಡಬೇಕಾಗಿದೆ. ಇಲ್ಲದಿದ್ದರೆ ನಾಳೆ ಭವಿಷ್ಯ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಮನೆಯ ವಾತಾವರಣ ನಾವು ಇವತ್ತು ಸೃಷ್ಟಿ ಮಾಡಬೇಕಾಗಿದೆ ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ನೆಚ್ಚಿನ ಜನನಾಯಕರಾದ ಶ್ರೀ ಯು ಟಿ ಖಾದರ್, ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರ, ಇವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸ್ತಾರೆ. ವಂದನೆಗಳು ಸರ್, ಸ್ವಾಗತ. ಆರೋಗ್ಯ ಅಂತ ನಾವು ಸಾಮಾನ್ಯವಾಗಿ ಆರೋಗ್ಯ ಅಂತ ಹೇಳುವಾಗ ಕೇವಲ ದೈಹಿಕ ಆರೋಗ್ಯದತ್ತ ಮಾತ್ರ ನಾವು ಗಮನ ಕೊಡ್ತೇವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅಂತ ಹೇಳುವಂಥದ್ದು ಕೇವಲ ದೈಹಿಕವಾಗಿ ರೋಗ ರುಜಿನಗಳಿಂದ ನಾವು ಫ್ರೀ ಆಗಿರುವಂಥದ್ದು ಮಾತ್ರ ಅಲ್ಲದೆ ಮಾನಸಿಕವಾಗಿ ನಾವು ಆರೋಗ್ಯವಾಗಿರುವಂಥದ್ದು ಸಹ ಒಂದು ಆರೋಗ್ಯ ಅಂತ ಹೇಳುವಂಥ ಕಾನ್ಸೆಪ್ಟನಲ್ಲಿ ಸೂಚಿಸುತ್ತೆ. ಬಹುಶಃ ಇಲ್ಲಿ ಆರೋಗ್ಯವಾಗಿರುವಂಥ ಮನಸ್ಸು, ಆರೋಗ್ಯವಾಗಿರುವಂಥ ದೇಹ, ಇದೆರಡೂ ಸೇರಿದಾಗ ಆರೋಗ್ಯ ಅಂತ ಹೇಳುವಂಥ ಪರಿಕಲ್ಪನೆಗಳನ್ನು ಇಲ್ಲಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ಇಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೇನೆ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ದೀರಿ ನೀವು. ಬಹುಶಃ ನಾವು ತುಂಬ ನಗಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದೇವೆ ಏನೋ ಅಂತ ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳುವಂಥದ್ದು. ಇದು ಇಷ್ಟೆಲ್ಲ ನಾವು ಸಂಘಟಿತರಾಗಿದ್ದೇವೆ, ಇಷ್ಟೆಲ್ಲ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ, ನಾವು ಯಾಕೆ ನಮ್ಮ ಮುಖದಲ್ಲಿ ಒಂಚೂರು ನಗುವನ್ನು ಆಭರಣವನ್ನಾಗಿ ಮಾಡಿಕೊಳ್ಳಬಾರದು? ಬಹುಶಃ ಆ ನಗು ಅಂತ ಹೇಳುವಂಥದ್ದು ಅದು ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಅದರೊಟ್ಟಿಗೆ ನಮ್ಮ ಮನಸ್ಸಿನ ಆರೋಗ್ಯವನ್ನು ಅದು ತುಂಬ ತುಂಬ ಚೆನ್ನಾಗಿ ಇಡಲಿಕ್ಕೆ ಕಾರಣ ಆಗುತ್ತೆ. ಸೊ ಈ ದೃಷ್ಟಿಯಲ್ಲಿ ಒಂಚೂರು ನಮ್ಮ ಮುಖದಲ್ಲಿ ಆ ಸ್ಮೈಲನ್ನು, ನನಗೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಕ್ಲಾಸಿಗೆ ಹೋದಾಗ ನಮ್ಮ ಮಕ್ಕಳನ್ನು ಕೆಲವರನ್ನು ನೋಡುವಾಗ ಎಲ್ಲ ಜವಾಬ್ದಾರಿ ಅವರ ತಲೆ ಮೇಲೆ ಇರುವ ಹಾಗೆ ಕಾಣುತ್ತೆ. ಮಕ್ಕಳಿಗೆ ಎಷ್ಟು ಜೋಕ್ ಮಾಡಿದ್ರೂ ಒಂಚೂರು ನಗು ಬರಲ್ಲ ಅವರಿಗೆ. ಸೊ ಇದನ್ನು ನಾನು ಹೇಳುವಂಥದ್ದು, ಅವ್ರು ಯಾವಾಗ ನಗ್ತಾರೆ ಕ್ಲಾಸಲ್ಲಿ ಆಗ ನಮಗೆ ಮತ್ತೆ ಕ್ಲಾಸ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಬಹುಶಃ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಸಮೇತ ನಗು ಅಂತ ಹೇಳುವಂಥದ್ದು ತುಂಬ ಅಗತ್ಯ. ಎಷ್ಟೇ ಪ್ರಾಬ್ಲಮ್ಸ್ಗಳು ಇರಲಿ ನಮಗೆ, ಎಷ್ಟೇ ನಾವು ಏನು ಯೋಚನೆಗಳಿರಲಿ, ಆದರೆ ಆ ನಗು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ತುಂಬ ನಮ್ಮ ಸಮಸ್ಯೆಯನ್ನು ಹೊರದೋಡಿಸಲಿಕ್ಕೆ ಅಥವಾ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಾನು ಇಲ್ಲಿರುವ ಮಹಿಳೆಯರ ಹತ್ರ ಸಹ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಮುಖದಲ್ಲಿ ಒಂಚೂರು ನಗು ಇರಲಿ. ಯಾಕಂತ ಹೇಳಿದರೆ ತುಂಬ ಒಳ್ಳೆಯ ಪ್ರೋಗ್ರಾಮನ್ನೆಲ್ಲಿ ಆರ್ಗನೈಸ್ ಮಾಡಿದ್ದಾರೆ, ನಾವೆಲ್ಲರೂ ತುಂಬ ಕಷ್ಟದಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅದಾಗೋದು ಬೇಡ, ಒಂಚೂರು ನಗು ಇರಲಿ. ಯಾಕಂತೇಳಿದರೆ ಅರ್ಬನ್ ಸೋಷಿಯಾಲಜಿ ಅಂತ ಹೇಳುವಂಥ ಒಂದು ಬುಕ್ಕಲ್ಲಿ ನಾನು ಇದನ್ನು ಪಾಠ ಮಾಡೋದ್ರಿಂದ ನನಗೆ ಇದು ಗೊತ್ತಿದೆ, ಬಹುಶಃ ಇಲ್ಲಿ ಕೆಲವರು ಓದಿದವರಿಗೆ ಗೊತ್ತಿರ್ಬೋದು. ಇದು ಸ್ವಲ್ಪ ಅರ್ಬನೈಟ್ಸ್, ಯಾಕಂತ ಹೇಳಿದರೆ ಇದೊಂಚೂರು ನಗರ ಪ್ರದೇಶಕ್ಕೆ ಸೇರಿರೋದ್ರಿಂದ ಒಂಚೂರು ಕಷ್ಟ ನಮಗೆ, ನಾವು ಒಂಚೂರು ರ್ಯಾಷನಲ್ ಆಗಿ ಯೋಚನೆ ಮಾಡ್ತೇವೆ, ಒಂಚೂರು ನಗಲಿಕ್ಕೂ ನಮಗೆ ಕಷ್ಟ ಆಗುತ್ತೆ. ಬಹುಶಃ ಇದನ್ನೇ ನಾನು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಮಾತನ್ನು ಹೇಳಿದರೆ ತುಂಬ ಚಂದ ಮಾಡಿ ಅವರು ನಗ್ತಾ ಇದ್ರು. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು, ಆ ನಗು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನ ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ. ಈ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಮಾನಸಿಕವಾಗಿ ನಾವು ಚೆನ್ನಾಗಿರಬೇಕು ಅಂತಾದರೆ ನಮ್ಮ ಮನೆಯಲ್ಲಿನ ಕುಟುಂಬ ಸದಸ್ಯರೊಟ್ಟಿಗೆ ನಮ್ಮ ಒಡನಾಟ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಒಂಚೂರು ವಿಮರ್ಶೆ ಮಾಡಿಕೊಳ್ಬೇಕಾಗಿದೆ. ಬಹುಶಃ ಸೈಕಾಲಜಿಸ್ಟ್ಗಳು ಹೇಳ್ತಾರೆ, ನಮ್ಮ ಮಕ್ಕಳನ್ನು
ಅವ್ರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್, ಅವ್ರು ಯಾವುದೇ ಏಜಿನವರಾಗಿರಲಿ, ಅವರನ್ನು ದಿನಕ್ಕೆ ನಾವು 9 ಸಲ ಮುಟ್ಟಬೇಕಂತೆ. ಈ ಟಚ್ ಅಂತ ಹೇಳುವಂಥದ್ದು, ಅದು ನಾನು ನಿನ್ನೊಟ್ಟಿಗೆ ಇದ್ದೇನೆ, ನಾನು ನಿನ್ನೊಟ್ಟಿಗೆ ಯಾವಾಗಲೂ ನಿನಗೆ ಕಷ್ಟ ಬಂದಾಗ ನಿನ್ನ ಜೊತೆನೇ ಇರ್ತೇನೆ ಅಂತ ಹೇಳುವಂಥ ಟಚ್ ಅದು. ಆ ಸ್ಪರ್ಶ ಇವತ್ತು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇಲ್ಲ. ಬಹುಶಃ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಮ್ಸ್ ಆಗುತ್ತೆ, ಯಂಗ್ಸ್ಟರ್ಸ್ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಹುಶಃ ನಾನು ಅಂದ್ಕೊಳ್ಳುವಂಥದ್ದು, ನಮ್ಮ ಮನೆಯ ವಾತಾವರಣ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಪೂರಕ ಆಗಿಲ್ಲ ಅಂತ ಹೇಳುವಂಥದ್ದು. ಬೇರೆ ಬೇರೆ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ಗಳು ನಮ್ಮ ಟೀನೇಜಸ್ಗಳನ್ನು ಮುತ್ಕೊಂಡಿವೆ. ಇವೆಲ್ಲಕ್ಕೂ ಕಾರಣ ಬಹುಶಃ ನಾವು ಫ್ಯಾಮಿಲಿಯನ್ನು ತಗೊಂಡಾಗ, ನಾವು ಫ್ಯಾಮಿಲಿಯಲ್ಲಿ ನಮ್ಮ ಮಕ್ಕಳ ಜೊತೆ, ನಮ್ಮ ಕುಟುಂಬದ ಸದಸ್ಯರ ಜೊತೆ ಎಷ್ಟು ಹೊತ್ತು ನಾವು ಕಳೀತೇವೆ ಅಂತ ಹೇಳುವಂಥದ್ದು. ಈ ಟಚ್ ಅಂತ ಹೇಳುವಾಗ ನಾನು ಕೆಲವು ಸೆಷನ್ಸ್ಗಳನ್ನು ಮಕ್ಕಳಿಗೆ ತಗೊಂಡಾಗ ಅವರು ಮಕ್ಕಳು ಹೇಳುವಂಥದ್ದೇನಂತ ಹೇಳಿದರೆ, ಅಮ್ಮ ಯಾವಾಗಲೂ ಬ್ಯುಸಿ ಇರ್ತಾರೆ ಮೇಡಮ್, ಮತ್ತು ಹೇಗೆ ನನಗೆ ಟಚ್ ಕೊಡ್ತಾರೆ ಅಂತ ಹೇಳುವಂಥದ್ದು. ಅಮ್ಮ ಯಾವಾಗಲೂ ಸೀರಿಯಲ್ ನೋಡ್ಕೊಂಡಿರ್ತಾರೆ ಮೇಡಮ್, ಅವರು ಯಾವಾಗ ನನಗೆ ಹಗ್ ಮಾಡ್ತಾರೆ, ಟಚ್ ಮಾಡ್ತಾರೆ ಅಂತ ಹೇಳುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ಯಾವಾಗ ನಮ್ಮಲ್ಲಿ ಸದಸ್ಯರೊಳಗೆ, ಕುಟುಂಬ ಸದಸ್ಯರೊಳಗೆ ಆ ಒಂದು ರೀತಿಯ ಏನು ಕೋಆರ್ಡಿನೇಷನ್ ಇರ್ಬೋದು, ಆ ಕೋಆರ್ಡಿಯಲ್ ರಿಲೇಷನ್ಶಿಪ್ ಇಲ್ಲ, ಹಾಗೆ ಆದಾಗನೇ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ನಾನು ಯೂಶುವಲಿ ನಾನು ನನ್ನ ಜೀವನದ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇಲ್ಲಿ. ನಾನು ಸಾಧಾರಣವಾಗಿ ತುಳು ಫಿಲ್ಮ್ ಬಂದಾಗ ನಾನು ಹೋಗೇ ಹೋಗ್ತೇನೆ ಥಿಯೇಟ್ರಿಗೆ. ನನಗೆಲ್ಲರೂ ಕೇಳಿದ್ರು, ನೀವು ಹೇಗೆ ಟೈಮ್ ಮಾಡ್ಕೊಳ್ತೀರಿ ಮೇಡಮ್ ಅಂತ. ಅಲ್ಲಿ ಹೋಗುವಂಥದ್ದು ಆ ಪಿಕ್ಚರ್ ನೋಡಲಿಕ್ಕೆ ಅಥವಾ ಅಲ್ಲಿ ಗಮ್ಮತ್ತು ಮಾಡಲಿಕ್ಕೆ ಅಂತಲ್ಲ, ಆದರೆ ನಾವು ಆ ಫ್ಯಾಮಿಲಿಯವರು ಕೂತು ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೇವೆ ಅಂತ ಹೇಳುವಂಥದ್ದು. ಯಾವಾಗ ಫ್ಯಾಮಿಲಿಯಲ್ಲಿ ಎಂಜಾಯ್ಮೆಂಟ್ ಇದೆಯಾ, ಅಲ್ಲಿರುವಂಥ ಕುಟುಂಬ, ಅಲ್ಲಿರುವಂಥ ಕುಟುಂಬದ ಸದಸ್ಯರು ತುಂಬ ಮಾನಸಿಕವಾಗಿ ಚೆನ್ನಾಗಿರ್ತಾರೆ. ನಾನು ಇದನ್ನೇ ಹೇಳುವಂಥದ್ದು ಶೇರಿಂಗ್ ಅಂಥೇಳಿ. ನಾನು ಹೇಳುವಂಥ ಶೇರಿಂಗು ಅದು ಬರೇ ಮಾತಾಡುವಂಥದ್ದಲ್ಲ, ಅಥವಾ ಕೆಲವು ಸಂದರ್ಭಗಳಲ್ಲಿ ಡಿವಿಜನ್ ಆಫ್ ಲೇಬರ್, ನಮ್ಮ ಮನೆಯಲ್ಲಿನ ಕೆಲಸಗಳನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ನಾನು ಇತ್ತೀಚೆಗೆ ಒಂದು ಪಿ ಯು ಕಾಲೇಜಿಗೆ ಸೆಷನ್ ತಗೊಳ್ಳಿಕ್ಕೆ ಹೋದಾಗ, ಒಂದು 400 ಮಕ್ಕಳಿದ್ದ ಸ್ಕೂಲಲ್ಲಿ, ಐ ಮೀನ್ ಕಾಲೇಜಲ್ಲಿ, ನಾನು ಎದುರಿರುವಂಥ ಹುಡುಗಿ ಹತ್ರ ಒಂದು ಪ್ರಶ್ನೆ ಕೇಳಿದೆ, ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ತೊಳೆಯೋದು ಯಾರಮ್ಮ ಅಂತ. ಅಮ್ಮ ಹೇಳಿದ್ದವಳು. ಸೆಕೆಂಡ್ ಹುಡುಗಿ ಹತ್ರ ಕೇಳಿದೆ, ಅಮ್ಮ ಹೇಳಿದ್ದು, ಅಲ್ಲಿವರೆಗೆ ಅಂದರೆ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿವರೆಗೆ ಹೋದಾಗೂ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಅಂತ ಹೇಳೋದು ಬಿಟ್ಟರೆ ಉಳಿದ ಯಾರೂ ಸಮೇತ ಆ ಕೆಲಸವನ್ನು ಮಾಡ್ತಾ ಇಲ್ಲ ಮನೆಯಲ್ಲಿ. ನನಗೆ ಬಹಳ ಆಶ್ಚರ್ಯ ಆದದ್ದು ಏನಂತ ಹೇಳಿದರೆ, ನಾವು ಈ ಶತಮಾನದಲ್ಲಿದ್ದೇವೆ, ಇನ್ನೂ ಸಹ ಮನೆಯೊಳಗಿನ ಅಥವಾ ಮನೆ ಹೊರಗಿನ ಸ್ವಚ್ಛತೆಯ ಕೆಲಸಗಳನ್ನು ಯಾಕೆ ನಾವು ನಮ್ಮ ಮಕ್ಕಳಿಗೆ ಹಂಚಿಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದು. ನಾನು ಹೇಳ್ತಾ ಇರುವಂಥದ್ದು ಮಕ್ಕಳಿಗೆ ಓದಲಿಕ್ಕುಂಟು, ಅವರಿಗೆ ಅವರದ್ದೇ ಆದ ಕೆಲಸಗಳು, ಅದೆಲ್ಲ ನಾನು ಒಪ್ಕೊಳ್ತೇನೆ, ಆದರೆ ಯಾಕೆ ನಾವು ನಮ್ಮ ಮನೆಯ ಮಕ್ಕಳಿಗೆ ನಮ್ಮ ಮನೆಯೊಳಗಿನ ಕೆಲಸಗಳನ್ನು ಇವತ್ತು ಕಲಿಸಿಕೊಡ್ತಾ ಇಲ್ಲ? ಅವ್ರು ಯಾವಾಗ ಮತ್ತೆ ಜವಾಬ್ದಾರಿಯನ್ನು ತಗೊಳ್ಳುವಂಥದ್ದು? ಹಾಗೆ ಹೇಳಿದ ನಂತರ ಅಲ್ಲಿ ಇರುವ ಮಕ್ಕಳಿಗೆ ನಾನು ಕೇಳಿದೆ, ಓಕೆ ಅಮ್ಮ ಟಾಯ್ಲೆಟ್ ತೊಳಿತಾಳೆ, ಹಾಗಿದ್ರೆ ಮನೆಯಲ್ಲಿ ಒಂದು ಚಂದದ ತಿಂಡಿ ಪ್ರಿಪೇರ್ ಮಾಡ್ತಾಳೆ ಅಮ್ಮ, ಅಥವಾ ಒಂದು 4-5 ಮೊಟ್ಟೆ ಹಾಕಿ ಅಮ್ಮ ಆಮ್ಲೆಟ್ ಮಾಡ್ತಾಳೆ, ಅಮ್ಮ ಒಬ್ಬಳೆ ತಿಂತಾಳಾ ಕೇಳಿದೆ. ಇಲ್ಲ ಮೇಡಮ್, ಅವರು ಕಾಯ್ತಾರೆ ನಮಗೆ. ಸೊ ಹಾಗಿದ್ರೆ ಅಮ್ಮ ಟಾಯ್ಲೆಟ್ ಒಬ್ಬಳೆ ಹಾಕಿ ತೊಳಿಬೇಕು, ಯಾಕೆ ಉಳಿದವರಲ್ಲಿ ಶೇರ್ ಮಾಡ್ಕೊಳ್ಬಾರ್ದು? ಸೊ ಈ ವಾತಾವರಣ ನಮ್ಮಲ್ಲಿ ಇವತ್ತು ಆಗ್ತಾ ಇಲ್ಲ. ನಾನು ಇನ್ನೊಂದು ಉದಾಹರಣೆ ಕೊಡ್ತೇನೆ. ನನಗೆ ಹತ್ತಿರವೇ ಇರುವಂಥ ನನ್ನ ನೇಬರ್ ಒಬ್ಬರು, ಇಬ್ಬರು ಗಂಡ ಹೆಂಡತಿ ಟೀಚರ್ಸು, ಹೆಂಡತಿ ಎಲ್ಲವನ್ನು ಮಾಡ್ತಾರೆ, ಗಂಡ ಏನನ್ನೂ ಮಾಡದೆ ಕಾರಲ್ಲಿ ಹೋಗಿ ಕೂತ್ಕೊಳ್ತಾರೆ, ಹೊರಡುವಾಗ ಸ್ಟೇರಿಂಗಲ್ಲಿ ಹೋಗಿ ಕೂತ್ಕೊಳ್ತಾರೆ ಹೆಂಡತಿ ಬರುವವರೆಗೆ. ಈ ಹೆಂಡತಿ ಪಾಪ ಮಗುವಿನ ಚೀಲ, ಮಗುವಿನ ಬುತ್ತಿ, ಅವರ ಚೀಲ, ಅವರ ಬುತ್ತಿ ಎಲ್ಲವನ್ನು ಸಹ ಹಿಡ್ಕೊಂಡು ಕಾರ್ನ ಹತ್ರ ಹೋಗುವಂಥದ್ದು. ನಾನು ಕೇಳುವಂಥದ್ದು, ಯಾಕೆ ನಾವು ಇದನ್ನೆಲ್ಲವನ್ನು ನಾವು ಶೇರ್ ಮಾಡ್ಕೊಳ್ಬಾರ್ದಂತ? ಇನ್ನೂ ನಾವು ಇದನ್ನು ಈಗ 21ನೇ ಶತಮಾನದಲ್ಲಿಂದ ಇನ್ನಷ್ಟು ನಾವು ಸಂಘಟನೆ ಮಾಡ್ತೇವೆ, ಮಾತಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ, ಬಟ್ ನಾವು ಕೆಲಸಗಳನ್ನು ಮಾತ್ರ ಮಾಡಿಕೊಂಡು ಯಾಕೆ ಹೋಗಬೇಕು ಅಂತ. ಸೊ ಈ ವಾತಾವರಣ ಇವತ್ತು ನಮ್ಮ ಮನೆಯಲ್ಲಿ ನಾವು ಸೃಷ್ಟಿ ಮಾಡಬೇಕಾಗಿದೆ. ಬಹುಶಃ ಸಣ್ಣಂದಿನಿಂದಲೇ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಾವು ಎಲ್ಲರೂ ಸೇರಿ ಮಾಡುವಾಗ ಬಹುಶಃ ಆ ಮನೆಯಲ್ಲಿ ಒಂದು ಚಂದದ ಆರೋಗ್ಯವಂತ ಒಂದು ಪರಿಸರವನ್ನು ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಮಹಿಳೆ ಮೇಲೆ ಹೆಚ್ಚಿನ ಒತ್ತಡಗಳು ಬೀಳುತ್ತೆ. ಬಹುಶಃ ಮಹಿಳೆಯ ಒತ್ತಡ, ಎಸ್ಪೆಷಲಿ ಮಹಿಳೆಯರು ಕೆಲಸಕ್ಕೆ ಹೋಗುವವರ ಒತ್ತಡ ಅಥವಾ ಸ್ಟ್ರೆಸ್ ಅಂತ ಹೇಳುವಂಥದ್ದು, ಒಂದು ದೊಡ್ಡ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಸ್ಟ್ರೆಸ್ಸಿಗೆ ಈಕ್ವಲ್ ಅಂತ ಹೇಳುವಂಥದ್ದನ್ನು ಇವತ್ತು ಅಧ್ಯಯನಗಳು ಹೇಳುತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ಎಷ್ಟು ಸ್ಟ್ರೆಸ್ಸನ್ನು ತಗೊಳ್ತಾ ಇದ್ದೀವಿ, ಆ ಸ್ಟ್ರೆಸ್ಸಿಂದಾಗಿ ನಮ್ಮ ಮನಸ್ಸಿಗೆ, ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾವು ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿದಾಗ ಅವರು ಹೇಳ್ತಾರೆ ನಮಗೆ. ಯಾಕಂತ ಹೇಳಿದರೆ ಎಲ್ಲ ದೈಹಿಕ ಕಾಯಿಲೆಗಳಿಗೂ ಸಹ ಮೂಲ ಇರುವಂಥದ್ದು ಮನಸ್ಸು.
ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ಅತ್ಯಂತ ಹೆಚ್ಚಿನ ದೈಹಿಕ ಕಾಯಿಲೆಗಳನ್ನು ನಮಗೆ ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಮನೆಯೊಳಗಿನ ವಾತಾವರಣ ಅತ್ಯಂತ ಚಂದ ಮಾಡಿ ಇದ್ದರೆ ಅಥವಾ ಅಂತ ಅತ್ಯಂತ ಒಂದು ಕಾರ್ಡಿಯಲಾಗಿ ಇದ್ದಾಗ ಬಹುಶಃ ಅತ್ಯಂತ ಹೆಚ್ಚಿನ ಸಂಖ್ಯೆಯ ರೋಗಗಳನ್ನು, ಯಾಕಂದ್ರೆ ನೀವು ಈವನ್ ಬಿ ಎಂ ಹೆಗ್ಡೆಯವರ ಆರ್ಟಿಕಲ್ ಓದಿದವರಿಗೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಎಲ್ಲವೂ ಆಗುವಂಥದ್ದು ಮನಸ್ಸಿಂದಾನೆ. ಆ ಮನಸ್ಸು ಸರಿಯಾಗಿದ್ದಾಗ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನೆಯ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನೆಯ ಸದಸ್ಯರ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ನಮಗೆ ತುಂಬ ಮುಖ್ಯವಾಗಿ ನಾವಿವತ್ತು ತುಂಬ ಕೇರ್ ತಗೊಳ್ಬೇಕಾಗಿರುವಂಥ ಏರಿಯಾ ಅಂತ ಹೇಳಿದರೆ ನಮ್ಮ ಮಕ್ಕಳ ಅಡಿಕ್ಷನ್ಸು ಎಷ್ಟವರೆಗೆ ಅಂತ. ಈಗಷ್ಟೇ ಬಸ್ಸಲ್ಲಿ ಬರುವಾಗ ನಾನು ಗಮನಿಸಿದ್ದು, ನನಗೆ ಅಂತ ಹೇಳಿದರೆ ಬರುವಾಗ ಹೋಗುವಾಗ ತುಂಬ ಮಕ್ಕಳನ್ನು, ಟೀನೇಜಸ್ಸನ್ನು ನಾನು ಗಮನಿಸುವಂಥ ನನಗೆ ಬಹಳ ಒಂದು ಆಸಕ್ತಿದಾಯಕವಾದಂಥ ವಿಷಯ. ಬಸ್ಸಲ್ಲಿ ಇಬ್ಬರು ಹುಡುಗಿಯರು ಕೂತ್ಕೊಂಡಿದ್ರು, ಎದುರುಗಡೆ ಡ್ರೈವರ್ ಪಕ್ಕದಲ್ಲೇ ಕೂತ್ಕೊಂಡು ಹಿಂದಿನ ಇದರಲ್ಲಿ ಕೂತ್ಕೊಂಡಿದ್ರು, ಮೊಬೈಲನ್ನು ನೋಡ್ತಾರೆ, ನಗಾಡ್ತಾರೆ, ಮೊಬೈಲನ್ನು ನೋಡಿ ಎಲ್ಲ ಬಸ್ಸಿನವರು ಅವರನ್ನೇ ಇಬ್ಬರು ಹುಡುಗಿಯರನ್ನು ನೋಡ್ತಾ ಇದ್ದಾರೆ. ನಾವು ಎಂಥ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ ಇವತ್ತು. ಬಹುಶಃ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಬಂದಿರುವಂಥ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ವರ್ಷಕ್ಕೆ 30,000 ಜನರ, ಇನ್ಕ್ಲೂಡಿಂಗ್ ಎವ್ರಿ ಕ್ಯಾಟಗರಿ, ಮಕ್ಕಳು, ಯುವಜನರು, ಎಲ್ಡರ್ಸು, ಈ ಮೂರು ಕ್ಯಾಟಗರಿ ಜನರ ಕಿವಿ ತಮಟೆ ಒಡೆದೋಗ್ತಾ ಇದೆ ವರ್ಷಕ್ಕೆ 30,000. ಬಹುಶಃ ಪೇಪರ್ ಓದಿದವರಿಗೆ ಗೊತ್ತಿರಬಹುದು, ಇದು ನಾನು ಹೇಳುವಂಥದ್ದಲ್ಲ, ಅಧ್ಯಯನಗಳು ಸಾಬೀತುಪಡಿಸಿರುವಂಥದ್ದು. ಇಟ್ಸ್ ಬಿಕಾಸ್ ಆಫ್ ಯೂಸಿಂಗ್ ದ ಇಯರ್ ಫೋನ್. ಅರ್ಧ ಗಂಟೆಗಿಂತ ಡೈಲಿ ನಾವು ಇಯರ್ ಫೋನನ್ನು ಯೂಸ್ ಮಾಡಿದರೆ 100% ನಮ್ಮ ಕಿವಿ ತಮಟೆಗೆ ಅದರಿಂದ ತೊಂದರೆ ಬರುತ್ತೆ. ನೀವು ನೋಡಿ ಬಸ್ಸಲ್ಲಿ ಓಡಾಡ್ತೀರಿ ನೀವು ಹೆಚ್ಚಿನವರು, ನೀವು ಜಸ್ಟ್ ಗಮನಿಸಿ ನಮ್ಮ ಟೀನೇಜ್ ಹುಡುಗಿಯರ ಕಿವಿಯಲ್ಲಿ ಯಾವಾಗಲೂ ಇಯರ್ ಫೋನ್ ಇರುತ್ತೆ, ಜಸ್ಟ್ ಲೈಕ್ ಹುಟ್ಟುವಾಗನೇ ಹಾಡು ಕೇಳ್ತಾ ಬಂದ ಹಾಗೆ. ನಾವು ಇದನ್ನೆಲ್ಲ ಗಮನಿಸಬೇಕಾಗಿದೆ ಇವತ್ತು. ಇದು ತುಂಬ ಸರಳವಾದಂಥ ವಿಷಯ ಅಲ್ಲ, ತುಂಬ ಗಂಭೀರವಾದಂಥ ವಿಷಯ ಇದು. ಮೊಬೈಲಲ್ಲಿ ಮಾತಾಡುವಂಥದ್ದು, ಮೊಬೈಲನ್ನು ಮಿಸ್ಯೂಸ್ ಮಾಡುವಂಥದ್ದು, ಇಂಟರ್ನೆಟ್ಟನ್ನು ಮಿಸ್ಯೂಸ್ ಮಾಡುವಂಥದ್ದು. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮಲ್ಲಿ ಈಗ ಹಣ ಇದೆ, ಎಲ್ಲವೂ ಇದೆ, ನಮ್ಮ ಎಲ್ಲ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿರೋದು ಒಬ್ಬರ ಬಿಕಾಸ್ ಆಫ್ ಐ ಮೀನ್ ನ್ಯೂಕ್ಲಿಯರ್ ಫ್ಯಾಮಿಲಿಯಿಂದಾನೇ ಅತ್ಯಂತ ಹೆಚ್ಚಿನ ಸಮಸ್ಯೆಗಳು ಅಥವಾ ಕುಟುಂಬ ವಿಘಟನೆ ಆಗ್ತಾ ಇರುವಂಥದ್ದು. ನಮ್ಮಲ್ಲಿ ಎಲ್ಲ ಮಕ್ಕಳಿಗೆ ನಾವು ರೂಮ್ ಕಟ್ಟಿಕೊಡ್ತೇವೆ, ಹುಡುಗನ ಗಂಡು ಮಗುವಿಗೊಂದು ಹೆಣ್ಣು ಮಗುವಿಗೊಂದು ರೂಮ್ ಕಟ್ಟಿಕೊಡ್ತೇವೆ ಇದ್ದೇವೆ. ಆ ರೂಮಿನೊಳಗೆ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನೋಡುವಷ್ಟು ನಮಗೆ ಈಗ ತಾಳ್ಮೆ ಇರೋದಿಲ್ಲ. ತುಂಬ ಕಡೆ ನಾನು ಒಬ್ಸರ್ವ್ ಮಾಡಿದ್ದೇನೆ, ಬುಕ್ಕಿನ ಎಡೆಯಲ್ಲಿ ಮೊಬೈಲ್ ಇಟ್ಕೊಳ್ಳುವಂಥದ್ದು, ಚಾಟ್ ಮಾಡುವಂಥದ್ದು. ನಾನು ನನ್ನ ಕಾಲೇಜಲ್ಲಿ ಆಗುವಂಥ ಕೆಲವೊಂದು ಘಟನೆಯನ್ನು ನಿಮ್ಮ ಎದುರಲ್ಲಿ ಹೇಳ್ತೇನೆ. ನಾನು ಪಿ ಯು ಸಿಯಲ್ಲಿ ನಮ್ಮ ಮಕ್ಕಳು 7:30 ಕಾಲೇಜಿಗೆ ಬರ್ತಾರೆ, 6:30 ತನಕ ಹೋಲ್ ಡೇ ಅಲ್ಲಿ ಕಾಲೇಜಲ್ಲಿ ಇರ್ತಾರೆ. ಅದರ ಎಡೆಯಲ್ಲೂ ಸಹ ಮಕ್ಕಳದ್ದು ಕ್ರಶ್ಶು, ಪ್ರಪೋಸಿಂಗು ಇದೆಲ್ಲ ನಡೆಯುತ್ತೆ ನಮ್ಮಲ್ಲಿ. ಇದು ಹೇಗೆ ನಾನು ಕೇಳುವಂತ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಇಮಿಡಿಯೇಟ್ ಬರುವುದಂತೆ ಪ್ರಪೋಸ್ ಮಾಡುವಂತೆ, ಒಂದು ವಾರದ ನಂತರ ರಿಲೇಷನ್ಶಿಪ್ಪು, ಅದರ ನಂತರ ಬ್ರೇಕಪ್ಪು, ವರ್ಡ್ಸ್ಗಳೆಲ್ಲ ಈಗದ್ದು ಕ್ರಶ್ಶು, ರಿಲೇಷನ್ಶಿಪ್ಪು, ಬ್ರೇಕಪ್ಪು. ಎಲ್ಲಿಗೆ ನಾವು ಬರ್ತಾ ಇದ್ದೇವೆ, ಎಂಥ ಸಂಸ್ಕಾರವನ್ನು ನಾವು ಇವತ್ತು ನಮ್ಮ ಮಕ್ಕಳು, ನಾನು ಇನ್ಕ್ಲೂಡಿಂಗ್ ಮೀ ಐ ಆಮ್ ಟೆಲ್ಲಿಂಗ್, ನಾನು ನನ್ನನ್ನು ಹೊರಗಿಟ್ಟು ಮಾತಾಡ್ತಾ ಇಲ್ಲ ಇವತ್ತು, ನನ್ನನ್ನು ಒಳಗಿಟ್ಟುಕೊಂಡೇ ನಾನು ಮಾತಾಡ್ತಾ ಇದ್ದೇನೆ. ಎಷ್ಟು ತಾಯಂದಿರಿಗೆ, ಎಷ್ಟು ತಂದೆಯಂದಿರಿಗೆ ನಮಗೆ ನಮ್ಮ ಮಕ್ಕಳ ಈ ರೀತಿಯ ಒಂದು ಬಿಹೇವಿಯರ್ ಚೇಂಜ್ ಆಗ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ನಮಗೆ ತಾಳ್ಮೆ ಇದೆ. ಟೀನೇಜಲ್ಲಿ ಇಂತಹ ಅನೇಕ ಹಾರ್ಮೋನ್ ವೇರಿಯೇಷನಿಂದಾಗಿ ಎಲ್ಲವೂ ಚಂದ ಕಾಣುತ್ತೆ ಮಕ್ಕಳಿಗೆ. ಮಕ್ಕಳು ಆ ಟೀನೇಜಲ್ಲಿ ನಮ್ಮಿಂದ ದೂರ ಹೋಗ್ತಾರೆ, ಅವರಿಗೆ ಫ್ರೆಂಡ್ಸ್ಗಳು ಇಷ್ಟ ಆಗ್ತಾರೆ, ಆ ಫ್ರೆಂಡ್ಸ್ಗಳ ಜೊತೆ ಶೇರಿಂಗ್ ಆಗುತ್ತೆ. ಇದರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರಿಂಗ್ ಆಗುವಂಥದ್ದು ಎಲ್ಲವೂ ಬೇಡದ ವಿಷಯಗಳೇ. ನೀವು ಜಸ್ಟ್ ಒಬ್ಸರ್ವ್ ಮಾಡಿ, ಯಾರಾದರೂ ಟೀನೇಜ್ ಹುಡುಗಿಯರು ಹುಡುಗರು ಮಾತಾಡುವಾಗ ನೀವು ಒಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು ಇದು. ಈಗ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ಮಾನ್ಯ ಸಚಿವರಿಗೂ ಇದರ ಅನುಭವ ಆಗಿರ್ಬೋದು, ಅತ್ಯಂತ ಹೆಚ್ಚಿನ ಸಂಖ್ಯೆಯ ಗಂಡು ಮಕ್ಕಳು ಡ್ರಗ್ ಎಡಿಕ್ಸ್ ಆಗಿದ್ದಾರೆ ನಮ್ಮಲ್ಲಿ. ಈಗ ಅದು ಕಾಲೇಜ್ಗೆ ಹೋಗುವಂಥ ಮಕ್ಕಳು, ಅವ್ರಿಗೆ ಹೇಗೆ ಸಪ್ಲೈ ಆಗುತ್ತೆ ಇದು ಯಾವುದು ಯಾರಿಗೂ ಗೊತ್ತಾಗಲ್ಲ. ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ಗೂ ತರಿಸ್ಕೊಳ್ತಾರೆ, ಎಲ್ಲ ಒಂದಷ್ಟು ಗ್ಯಾಂಗ್ಗಳಿವೆ ಇದನ್ನು ಸಪ್ಲೈ ಮಾಡುವಂಥದ್ದು. ಈ ದೃಷ್ಟಿಯಲ್ಲಿ ನಾವು ಇವತ್ತು ತುಂಬ ಎಚ್ಚರ ವಹಿಸಬೇಕಾಗಿದೆ. ಆ ಮಕ್ಕಳು ಆ ರೀತಿಯಲ್ಲಿ ಆ ಡ್ರಗ್ಸ್ಗಳ ಬಗ್ಗೆ ದಾಸರಾಗಿದ್ದಾರಂತ ನಮಗೆ ಗೊತ್ತಾದ ಕೂಡಲೇ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಸ್ಮೋಕಿಂಗು, ಡ್ರಿಂಕ್ಸ್ಗಳಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡೈರೆಕ್ಟಾಗಿ ಮೆದುಳಿಗೆ ಹಾನಿ ಮಾಡುವಂಥದ್ದು ಡ್ರಗ್ಸ್ ಇವತ್ತು. ಸೊ ಈ ದೃಷ್ಟಿಯಲ್ಲಿ ನಾವೆಲ್ಲ ಹೆತ್ತವರು ಇವತ್ತು ತುಂಬ ಒಂದು ಎಚ್ಚರಿಕೆಯನ್ನು ನಮ್ಮ ಮಕ್ಕಳ ಬಗ್ಗೆ ತಗೊಳ್ಬೇಕಾಗಿದೆ. ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಗಳು, ನಾನು ಇತ್ತೀಚೆಗೆ ನಮ್ಮ ಮೂಡುಬಿದ್ರೆ ಒಬ್ಬ ಲಾಯರಲ್ಲಿ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಲಾಯರ್ಗಳಿಗೆ ಹಣ ಆಗುವಂಥದ್ದು ಮ್ಯಾರೇಜ್ ಅಥವಾ ಸೆಪರೇಷನ್ ಅಥವಾ ಡಿವೋರ್ಸಿಂದ ಅಂತ.
ಹಿಂದಿನ ಕಾಲದಲ್ಲಿ ನಾವೆಲ್ಲ ಮನೆಯಲ್ಲಿ ಎಷ್ಟು ಕುಟುಂಬದೊಳಗೆ ಅಥವಾ ಪಾರ್ಟ್ನರ್ಸ್ಗಳೊಳಗೆ ಏನು ಕಷ್ಟ ಬಂದರೂ ಅದನ್ನು ತಾಳ್ಮೆಯಿಂದ ಅಥವಾ ನಮಗೆಲ್ಲ ಎಲ್ಡರ್ಸ್ಗಳ ಗೈಡೆನ್ಸ್ ಇತ್ತು. ಆದರೆ ಈಗಿನ ಮಕ್ಕಳಿಗೆ ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ತಾಳ್ಮೆ ಅಂತ ಹೇಳುವಂಥದ್ದೇ ಇಲ್ಲ. ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ಕಚ್ಚಾಟ ಮಾಡುವಂಥದ್ದು, ಸಣ್ಣ ರೀಸನ್ಗೋಸ್ಕರ ಡಿವೋರ್ಸ್ಗೆ ಅಪ್ಲೈ ಮಾಡುವಂಥದ್ದನ್ನು ಇವತ್ತು ನೋಡ್ತಾ ಇದ್ದೇವೆ ನಾವು. ಸೊ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಮದುವೆ ಅಂತ ಹೇಳುವಂಥ ವ್ಯವಸ್ಥೆ ನಮ್ಮ ಹಿರಿಯರು ಅತ್ಯಂತ ಚಂದ ಮಾಡಿಕೊಟ್ಟಿದ್ದಾರೆ ನಮಗೆ. ಅದು ಕೇವಲ ಸೆಕ್ಷುವಲ್ ಡಿಸೈರ್ಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಮಾತ್ರ ಇರುವಂಥದ್ದಲ್ಲ, ಅದರೊಟ್ಟಿಗೆ ಬೇರೆ ಎಲ್ಲ ಆಯಾಮಗಳಿವೆ. ಅದು ಪ್ರೊಟೆಕ್ಷನ್ ಕೊಡಬೇಕು, ಕಷ್ಟ ಆದಾಗ ಹಂಚಿಕೊಳ್ಳುವಂಥದ್ದಾಗಿರಬೇಕು, ನಾನು ನಿನ್ನೊಟ್ಟಿಗೆ ಸಾಯುವವರೆಗೆ ಸದಾ ಇರ್ತೇನೆ ಅಂತ ಹೇಳುವಂಥದ್ದು ಗಂಡ ಹೆಂಡತಿಗೆ ಮನವರಿಕೆ ಆಗಬೇಕು. ಬಹುಶಃ ಇಲ್ಲಿರುವ ಮ್ಯಾರಿಡ್ ವುಮೆನ್ಗೆ ಹಿರಿಯರಿಗೆಲ್ಲ ಗೊತ್ತಿದೆ ಅದು. ಆದರೆ ಇಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದರೆ, ಮ್ಯಾರೇಜ್ ಅಂತ ಹೇಳುವಂಥದ್ದು ಕೇವಲ ಅದು ಕ್ಷಣಿಕ ಸಂಬಂಧ ಆಗಿ ಹೋಗಿದೆ. ಈಗ ಹೆಚ್ಚಿನ ಸಂಖ್ಯೆಯ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ನಾವು ಅದನ್ನು ಅವರಿಗೆ ಕಲಿಸಿಕೊಡ್ತಾ ಇಲ್ಲ. ಇವತ್ತು ನಾನು ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ, ನಾವು ಅವರಿಗೆ ತಾಳ್ಮೆಯನ್ನಾಗಲಿ ಆ ಸಂಬಂಧ ಅಂತ ಹೇಳುವಂಥದ್ದು ಎಷ್ಟು ಪವಿತ್ರ, ಐ ಮೀನ್ ಈವನ್ ನಮ್ಮ ಮಕ್ಕಳು ಕೆಲವು ಸಾಮಾಜಿಕ ಕಾರ್ಯಕ್ರಮಗಳಿಗೂ ಬರಲ್ಲ, ಅವರಿಗೆ ಬೋರ್ ಆಗುತ್ತೆ, ಅದು ಕಾರ್ಯಕ್ರಮಗಳಿಗೆ ಹೋಗಲ್ಲ ನಮ್ಮ ಮಕ್ಕಳು, ನೆಂಟರಿಷ್ಟರ ಮನೆಗೆ ಹೋಗಲ್ಲ. ಮೊದಲೆಲ್ಲ ಅದೊಂದು ಪದ್ಧತಿ ಇತ್ತು, ರಜೆ ಸಿಕ್ಕಿದ ಕೂಡಲೇ ನೆಂಟರಿಷ್ಟರ ಮನೆಗೆ ಹೋಗುವಂಥದ್ದು, ಈಗ ಅದು ಸಹ ನಿಂತು ಹೋಗಿದೆ ನಮ್ಮಲ್ಲಿ. ಹೀಗೆಲ್ಲ ಆದರೆ ಮಕ್ಕಳು ಎಲ್ಲಿ ನೋಡಿ ಕಲಿತಾರೆ? ನಿನ್ನೆ ಒಂದು 22 ವರ್ಷದ ಎಂಜಿನಿಯರಿಂಗ್ ಸ್ಟೂಡೆಂಟನ್ನು ಕೌನ್ಸಿಲಿಂಗ್ ಮಾಡಿದೆ. ಅವನು ಬಂದ ಕೂಡಲೇ ನನ್ನ ಹತ್ರ ಹೇಳುದು, ನನಗೆ ಕೋಪ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮೇಡಮ್, ನನಗೆ ಕೌನ್ಸಿಲಿಂಗ್ ಮಾಡಿ ಅಂತ. ಏನಾಯಿತು ಕೋಪ ಜಾಸ್ತಿ ಆಗಿ ಅಂತ ಕೇಳಿದೆ. ಏನಿಲ್ಲ, ನಾನು ಮೊದಲೇ ಬರಬೇಕಂತ ಇದ್ದೆ ನಿಮ್ಮ ಹತ್ರ, ನಿನ್ನೆ ನನಗೆ ಬರೋಣ ಅಂತ ಅನ್ನಿಸಿತು, ಸಿಟ್ಟು ಜಾಸ್ತಿ ಆಗಿ ಕೈಯಲ್ಲಿದ್ದ ಲೋಟವನ್ನು ಅಮ್ಮನ ಮುಖಕ್ಕೆ ಬಡದಿದ್ದಾನೆ ಅವನು. ಆ ಬಡದ ಪೆಟ್ಟಿಗೆ ಅಮ್ಮನ ತುಟಿ ಇಲ್ಲಿ ಭಾಗ ಆಗಿದೆ. ಇದು ನಮ್ಮ ಮಕ್ಕಳಿಗೆ, ನೀವು ಯಾವ ಮಗುವಿನ ಹತ್ರವೇ ಕೇಳಿ ಟೀನೇಜರ್ಸ್ನ ನಿನ್ನ ಸಮಸ್ಯೆ ಏನು ಅಂತ ಕೇಳಿದರೆ, ಐ ಕಾಂಟ್ ಕಂಟ್ರೋಲ್ ಮೈ ಆಂಗರ್, ನಾನು ನನ್ನ ಕೋಪವನ್ನು ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದರೆ ನಾವು ಅದನ್ನು ಅವರಿಗೆ ಕಲಿಸಿಕೊಟ್ಟಿಲ್ಲ, ಎಲ್ಲವನ್ನು ನಮ್ಮ ಮಕ್ಕಳಿಗೆ ತಂದುಕೊಡ್ತೇವೆ ನಾವು, ಎಲ್ಲವನ್ನು ಸಹ. ನಮ್ಮಲ್ಲಿ ಹಣ ಇದೆ, ಕೇಳಿ ಕೇಳಿದ್ದನ್ನೆಲ್ಲ ಕೊಡ್ತೀವಿ, ಪಾಕೆಟ್ ಮನಿ ಕೊಡ್ತೀವಿ, ಎಲ್ಲವನ್ನು ಕೊಡ್ತೀವಿ ನಾವು. ಆದರೆ ಅವರಿಗೆ ನಾವು ಜೀವನ ಕೌಶಲ್ಯವನ್ನು ಕಲಿಸಿಕೊಡ್ತಾ ಇಲ್ಲ. ಇವತ್ತು ಒಂದು ಸಣ್ಣ ತೊಂದರೆ ಬಂದಾಗ, ಒಂದು ಸಣ್ಣ ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನು ಹೇಗೆ ಬಿಡಿಸ್ಕೊಳ್ಬೇಕು ಮಗ ಅಂತ ನಾವು ಹೇಳಿಕೊಟ್ಟಿಲ್ಲ ಅವನಿಗೆ. ಬಹುಶಃ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕ್ಸ್ ತಗೊಂಡವರಿಗೆ ನಮ್ಮ ಒಂದು ಸಂಘಟನೆಯಲ್ಲಿ, ಬಿಲ್ಲವ ಸಂಘಟನೆಯಲ್ಲಿ ಶಿರ್ತಾಡಿಯಲ್ಲಿ ಆಗಿರುವಂಥದ್ದು ಇದು. 12 ಜನ ಹುಡುಗರಿಗೆ ಹುಡುಗಿಯರಿಗೆ ಅತ್ಯಂತ ಹೆಚ್ಚು ಮಾರ್ಕ್ಸ್ ಬಂದಿರುವಂಥದ್ದಕ್ಕೆ ಅಲ್ಲಿ ಸನ್ಮಾನ ಇತ್ತು ಅವತ್ತು. ಆ ಸನ್ಮಾನದ ಅಲ್ಲಿ ಮಾತಾಡಲಿಕ್ಕೆ ನನ್ನನ್ನು ಕರೆದಿದ್ರು. ಅದು ಆ ಸನ್ಮಾನ ಆದ ನಂತರ ಅಲ್ಲಿ ಆರ್ಗನೈಸರ್ ಕೇಳಿದರು, ನೀವು 12 ಜನ ಇಷ್ಟು ಮಾರ್ಕ್ಸ್ ಬಂದಿದ್ದಲ್ಲ ಮಕ್ಕಳೇ, ಒಂದೊಂದು ಸೆಂಟೆನ್ಸ್ ನೀವು ಮಾತಾಡಿ ಇಲ್ಲಿ ಎದುರು ಬಂದಂತ. 12 ಜನರಲ್ಲಿ ಇಬ್ಬರನ್ನು ಬಿಟ್ಟರೆ 10 ಜನರಿಗೆ ಅವರಿಗೆ ವೇದಿಕೆಯನ್ನು ಫೇಸ್ ಮಾಡುವಷ್ಟು ಕೌಶಲ್ಯ ಇಲ್ಲ. ಹಾಗಾದರೆ ನಾವು ಏನು ಕಲಿಸಿಕೊಡ್ತಾ ಇದ್ದೇವೆ? ಮಾರ್ಕ್ಸ್ ತೆಗೆಯುವಂಥದ್ದು ಮಾತ್ರ ಅಲ್ಟಿಮೇಟ್ ಗೋಲ ಅಂತ ಹೇಳುವಂಥದ್ದು. ಇತ್ತೀಚೆಗೆ ಒಂದು ಸ್ಕೂಲಲ್ಲಿ, ನವಚೇತನ ಸ್ಕೂಲ್ ಕಿನ್ನಿಗೋಳಿಯಲ್ಲಿ ಹೋಗಿದ್ದಾಗ ಅಲ್ಲಿ ನನಗೆ HM ಹೇಳಿರುವಂಥ ಒಂದು ವಿಷಯ ಬಹಳ ಯೋಚನೆ ಮಾಡುವ ಹಾಗೆ ಮಾಡಿತು. ಮೇಡಮ್, ನಮ್ಮಲ್ಲಿ ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಮಕ್ಕಳ ಪೇರೆಂಟ್ಸ್ಗಳು ನಮಗೆ ಬಂದು ಬೈಯುವುದು ಒಂದೇ ಒಂದು ರೀಸನಿಗೆ, ನಮ್ಮ ಅವರ ಮಕ್ಕಳಿಗೆ ಸೈನ್ಸಲ್ಲಿ ಮತ್ತು ಮ್ಯಾಥ್ಸಲ್ಲಿ ಕಡಿಮೆ ಅಂಕ ಬಂದರೆ, 1-2 ಅಂಕಗಳು ಆಚೀಚೆ ಆದಾಗ ನಮಗೆ ಬಂದಲ್ಲಿ ಬೈತಾರೆ ಅಂತ ಹೇಳುವಂಥದ್ದು. ಹಾಗಾದರೆ ಮಾರ್ಕ್ಸ್ ಒಂದೇ ಅಲ್ಟಿಮೇಟ್ ಗೋಲ ಅಂತ ಅಂದರೆ, ಬೈಯುವುದು ಅಂತ ಹೇಳಿದರೆ ನೀವು ಸರಿ ಕಲಿಸ್ತಾ ಇಲ್ಲ, ನೀವು ಲೆಕ್ಕ ಸರಿ ಹೇಳಿಕೊಡ್ತಾ ಇಲ್ಲ, ನಿಮ್ಮಲ್ಲಿ ಸಿಸ್ಟರ್ಗಳು ಸರಿಯಾಗಿಲ್ಲ, ನೀವು ಮಕ್ಕಳಿಗೆ ವಿಜ್ಞಾನವನ್ನು ಸರಿಯಾಗಿ ಹೇಳ್ಕೊಡೋದಕ್ಕೆ ಅವರಿಗೆ ಅಂದರೆ, ಅವರು ಬೇರೆ ಯಾವುದೇ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೆ ಅವರು ಏನು ಹೇಳಲ್ಲ, ಸೋಷಲ್ ಇರ್ಬೋದು, ಕನ್ನಡ ಇರ್ಬೋದು, ಅದರಲ್ಲಿ ಇಂಗ್ಲೀಷ್ ಅದರಲ್ಲಿ ಮಾರ್ಕ್ಸ್ ಕಡಿಮೆ ಬಂದರೆ ಏನು ಬೈಯಲ್ಲ ಅಂತೆ. ಓನ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸು. ಯಾಕಂತೇಳಿದರೆ ಎಲ್ಲ ಮಕ್ಕಳನ್ನು ನಾವು ಇವತ್ತು ಅವರು ಮುಂದಕ್ಕೆ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಇದು ಒಂದೇ ನಮ್ಮ ತಲೆಯಲ್ಲಿ ಇರುವಂಥದ್ದು. ಸೊ ಮಾರ್ಕ್ಸ್ ಅಲ್ಟಿಮೇಟ್ ಗೋಲ್ ಅಲ್ವೇ ಅಲ್ಲ ಲೈಫ್ ಇದ್ದು. ಮಾರ್ಕ್ಸ್ ತಗೊಂಡವನಿಗೆ, ರ್ಯಾಂಕ್ ತಗೊಂಡವರಿಗೆ ಜೀವನವನ್ನು ಫೇಸ್ ಮಾಡಲಿಕ್ಕೆ ಖಂಡಿತ ಕಷ್ಟ ಇದೆ. ಯಾಕಂತ ಹೇಳಿದರೆ ಅವರು ತುಂಬ ಒಡನಾಟವನ್ನು, ತುಂಬ ಹೊರಗಡೆ ಹೋಗುವಂಥದ್ದನ್ನು ಅವರು ಕಂಟ್ರೋಲ್ ಮಾಡಿಕೊಂಡಿರ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಒಂದು ಚೂರು ಅವರ ನೆರೆಹೊರೆಯವರೊಟ್ಟಿಗೆ ಒಂಚೂರು ಹೊರಗೆ ಹೋಗಲಿಕ್ಕೆ ಹೋಗುವಂಥದ್ದನ್ನು, ಒಂಚೂರು ಪುಸ್ತಕ ಓದುವಂಥದ್ದನ್ನು, ಒಂಚೂರು ಪೇಪರ್ ಓದುವಂಥದ್ದನ್ನು, ಒಂದಷ್ಟು ಹೊತ್ತು TV ನೋಡುವಂಥದ್ದನ್ನು ಇವೆಲ್ಲವನ್ನು ಕಲಿಸಬೇಕು. ಅದರೊಟ್ಟಿಗೆ ನಾವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಮನೆಯಲ್ಲಿ ಕೂತು ಒಟ್ಟಿಗೆ ಊಟ ಮಾಡುವಂಥದ್ದು ಅಥವಾ ಒಟ್ಟಿಗೆ ಹೊರಗೆ ಹೋಗುವಂಥದ್ದು ಇವನ್ನು ನಾವು ನಮ್ಮ ಮಕ್ಕಳಿಗೆ ಇವತ್ತು ಮಾಡಬೇಕಾಗಿದೆ. ಆ ಲೋಕಜ್ಞಾನ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ನಮ್ಮ ಮಕ್ಕಳಲ್ಲಿ ಇವತ್ತು ತುಂಬ ತುಂಬ ಕಡಿಮೆ ಆಗ್ತಾ ಇದೆ. ಆ ಲೋಕಜ್ಞಾನ ಇರ್ಬೋದು ಅಥವಾ ಹೊಂದಿಕೊಳ್ಳುವಂಥ ಒಂದು ಸ್ಕಿಲ್ ಇರ್ಬೋದು, ಇದೆಲ್ಲವೂ ಇಲ್ಲದೆ ಇರುವುದರಿಂದಾನೇ ಒಂದಷ್ಟು ಸಂಖ್ಯೆಯ ಸಮಸ್ಯೆಗಳು ನಮ್ಮಲ್ಲಿ ಇವತ್ತು ಹೆಚ್ಚಾಗಿರುವಂಥದ್ದು ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೊಂದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮ್ಮ ಮನೆಯಲ್ಲಿರುವ
ಸೀನಿಯರ್ ಸಿಟಿಸನ್ಸು, ನಮ್ಮ ಮನೆಯಲ್ಲಿರುವ ವೃದ್ಧರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಾಶ್ರಮಗಳು ಇವತ್ತು ಓಲ್ಡ್ ಏಜ್ ಹೋಮ್ಗಳು ಜಾಸ್ತಿ ಆಗ್ತಾ ಇವೆ. ಕಾರಣ ಏನು ಅಂತ ಹೇಳಿದರೆ ಅದಕ್ಕೂ ಮೂಲ ಕಾರಣ ನಾವೇ ಇವತ್ತಿಲ್ಲಿ. ಇತ್ತೀಚೆಗೆ ನಾನೊಂದು ಹಾಸ್ಪಿಟಲ್ನ ಎದುರುಗಡೆ ನೋಡಿರುವಂಥ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತೇನೆ. ಇವತ್ತು ತುಂಬ ವಯಸ್ಸಾಗಿದೆ, ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಒಂದು ಕಣ್ಣನ್ನು ಐ ಮೀನ್ ಸರ್ಜರಿ ಆಗಿದ್ದಿರ್ಬೋದು ಮೋಸ್ಟ್ಲಿ ಮುಚ್ಚಿದ್ದಾರೆ, ಅವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವೆಹಿಕಲ್ ಎಲ್ಲಿ ಉಂಟಂತ ಕಾಣ್ತಾ ಇಲ್ಲ. ನನ್ನ ಹತ್ರ ಬಂದು ಕೇಳಿದರೆ ಡಾಕ್ಟರ್ ಶಾಪ್ ಎಲ್ಲಿದೆ ಅಮ್ಮ ಅಂಥೇಳಿ, ಅಂದರೆ ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಏಜ್ ಆಗಿದೆ. ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಯಾಕೆ ಅಷ್ಟು ಏಜ್ ಆದವರನ್ನು ನಾವು ಒಬ್ಬರನ್ನೇ ಹೊರಗೆ ಕಳಿಸ್ತೇವೆ ಅಂತ ಹೇಳುವಂಥದ್ದು? ಹಾಗಾದರೆ ನಮ್ಮಲ್ಲಿ ಆ ಮೌಲ್ಯಗಳು, ಮಾನವೀಯ ಮೌಲ್ಯ ಅಂತ ನಾವೇನು ಹೇಳ್ತೇವೆ, ಆ ಕನಿಕರ ಅಂತ ಹೇಳುವಂಥದ್ದು ನಾವೇನು ಹೇಳ್ತೇವೆ, ಅದು ಎಲ್ಲಿ ಹೋಗ್ತಾ ಇದೆ? ಕ್ಲಾಸಲ್ಲಿ ಮಕ್ಕಳ ಹತ್ರ ಕೇಳ್ತೇನೆ ನಾನು, ನಿಮ್ಮ ಮನೆಯಲ್ಲಿ ಅಜ್ಜ ಇದ್ದಾರಾ ಅಜ್ಜಿ ಇದ್ದಾರಾ? ಇದ್ದಾರೆ ಮೇಡಮ್. ಎಷ್ಟು ಜನ ಟೈಮ್ ಕೊಡ್ತೀರಿ ನೀವು ಅವರಿಗೆ? ಆಗ ಕೆಲವರದ್ದು ಆನ್ಸರ್ಗಳು ತುಂಬ ಗಮ್ಮತ್ತುಂಟು. ನನ್ನ ಅಜ್ಜಿ ಸ್ವಲ್ಪ ಪಿರಿಪಿರಿ ಮೇಡಮ್, ಅವರೊಟ್ಟಿಗೆ ಏಗಲಿಕ್ಕೆ ಆಗಲಿಕ್ಕಿಲ್ಲ. ನನ್ನ ಅಜ್ಜ ಯಾವಾಗಲೂ ಬೈತಾ ಇರೋದು ಮೇಡಮ್, ನನಗೆ ಅವ್ರ ಹತ್ರ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗಿದ್ರೆ ನಾಳೆ ನಮಗೆ ವಯಸ್ಸಾಗಲಿಕ್ಕಿಲ್ವ? ನಾವು ಆ ಸ್ಥಿತಿಗೆ ಬರಲಿಕ್ಕಿಲ್ವ? ಇದನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇಲ್ಲ. ಇವತ್ತು ಒಂದು ಅರ್ಧ ಗಂಟೆ ಆ ವಯಸ್ಸಾದ ಅಜ್ಜ ನೋಡಿ ಯಾಕೆ ಪಿರಿಪಿರಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಬಹುಶಃ ಆ ವೃದ್ಧಾಪ್ಯದ ಬಗ್ಗೆ ಸಂಶೋಧನೆಗಳು ತುಂಬ ಆಗಿವೆ, ಐರಿನ್ ಮೇಡಮ್ಗೆಲ್ಲ ಗೊತ್ತಿದೆ, ಅದು ತುಂಬ ಸಂಶೋಧನೆಗಳಾಗಿವೆ. ಆ ಏಜಲ್ಲಿ ಅವರಿಗೆ ನಮ್ಮನ್ನು ಯಾರೂ ಮಾತಾಡಿಸ್ತಾ ಇಲ್ವ ಅಂತ ಹೇಳುವಂಥ ಕೊರಗು ಇರುತ್ತೆ. ಆ ಏಜಲ್ಲಿ ತುಂಬ ದುಡಿತಾ ಇದ್ದ ಒಬ್ಬರು ವ್ಯಕ್ತಿ ಅಷ್ಟು ಏಜಾಗಿ ಮೂಲೆಗೆ ಸೇರಿದಾಗ ಅವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಸೆಕ್ಯೂರಿಟಿ ಇಲ್ಲ ನನಗೆ, ನನ್ನ ಹತ್ರ ಯಾರೂ ಮಾತಾಡಲ್ಲ, ಇವೆಲ್ಲವೂ ಆ ಸಮಸ್ಯೆಗಳಾಗಿರೋದ್ರಿಂದನೇ ಅವರು ಪಿರಿಪಿರಿ ಮಾಡಲಿಕ್ಕೆ ಶುರು ಮಾಡುವಂಥದ್ದು ಅಂತ ಹೇಳುವಂಥದ್ದನ್ನು ನಾವಿವತ್ತು ಗಮನಿಸಬೇಕಾಗಿದೆ. ಬಹುಶಃ ನನ್ನ ಅಪ್ಪನ ಉದಾಹರಣೆಯೇ ನಾನು ಕೊಡ್ಬೋದಿಲ್ಲಿ. 85 ವರ್ಷ ಆಯಿತು ಅವರಿಗೆ, ನಾವು ತುಂಬ ಅವರನ್ನು ಪ್ರೀತಿಸ್ತೇವೆ. ಯಾರು ಅವರಿಗೆ ತೊಂದರೆ ಆದಾಗ, ಅವರಿಗೆ ಹೆಲ್ತ್ ಇಶ್ಯೂಸ್ ಬಂದಾಗ ಯಾರಾದರೂ ಒಬ್ಬರು ನಾವು ರಜೆ ಹಾಕಿ ಅವರೊಟ್ಟಿಗೆ ಇರ್ತೇವೆ. ಅದಕ್ಕೆ ಅವರು ಇಷ್ಟು ವರ್ಷ ಬದುಕಿದ್ದಾರೆ. ಯಾವಾಗ ಮನಸ್ಸಿಗೆ ತೊಂದರೆ ಆಗುತ್ತೆ ಆಗ ನಾನು ಹೇಳಿದ್ದಲ್ಲ ದೇಹಕ್ಕೆ ಕಾಯಿಲೆ ಆಗುವಂಥದ್ದಂತ. ಸೊ ಈ ದೃಷ್ಟಿಯಲ್ಲಿ ಇತ್ತೀಚೆಗೆ ನನ್ನ ಮನೆ ಹತ್ರ ಇರುವಂಥವರೊಬ್ಬರು, ಅವರ ಅಮ್ಮನಿಗೆ ನಾನಿದು ಕಣ್ಣಾರೆ ನೋಡಿರುವಂಥದ್ದು. ವಯಸ್ಸಾದ ಅಮ್ಮ ಕನ್ನಡಕ ಸರಿ ಇಜ್ಜಿ ಮಗನ್ನ ಒಂದು ರಿಪೇರಿ ಮಲ್ತ ಕನ ಅಂತ ಹೇಳಿದರು. ಅವು ಪ್ರಾಯ ಇಬ್ಬೋ ಕಂಚೆನಮ್ಮ ಇರ್ಬುಡ್ಲೆ, ಇದು ಮಗ, ಜವಾಬ್ದಾರಿಯುತ ವ್ಯಕ್ತಿ, ಒಂದು ಸೊಸೈಟಿಯಲ್ಲಿ ತುಂಬ ಹೆಸರಿರುವ ವ್ಯಕ್ತಿ, ಮಗ ಹೇಳುವಂಥದ್ದು ಅಮ್ಮನಿಗೆ ಇರ್ ಅವು ಪ್ರಾಯ ನಗಂಚೆನಮ್ಮ ಬುಡ್ಲೆ ಇರಂತ. ಆ ಅದೇ ವ್ಯಕ್ತಿ ಅಮ್ಮ ಸತ್ತ ಮೇಲೆ ಅಲ್ಲಿರುವ ಪಕ್ಕದ ಸ್ಕೂಲಿಗೆ ಅವರ ಹೆಸರಲ್ಲಿ ವರ್ಷಕ್ಕೆ 1 ಲಕ್ಷ ಕೊಡ್ತಾ ಇದ್ದಾರೆ. ನೋಡಿ ನಮ್ಮ ಒಂದು ಪರಿಸ್ಥಿತಿ ಎಲ್ಲಿವರೆಗೆ ಉಂಟು ನೋಡಿ. 1 ಲಕ್ಷ ಅಮ್ಮನ ಹೆಸರಲ್ಲಿ ಮಗ ತಾಯಿಗೆ ಸ್ಕೂಲಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವರ ಹೆಸರನ್ನು ಮೈಕದಲ್ಲಿ ಅಲ್ಲಿ ವರ್ಷ ವರ್ಷ ಸ್ಕೂಲ್ ಡೇ ಅವತ್ತು ಹೇಳ್ತಾ ಇದ್ದಾರೆ. ಇದು ನಮ್ಮ ಪರಿಸ್ಥಿತಿ. ಜೀವದಲ್ಲಿರುವಾಗ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ, ಸತ್ತ ಮೇಲೆ ಸಾವಿಗೆ ಒಂದಷ್ಟು ಖರ್ಚು ಮಾಡ್ತೇವೆ ನಾವು. ಅವ್ರಿಗೆ ಯಾವುದು ಇಷ್ಟ ಎಲ್ಲವನ್ನು ಮಾಡಿ ಹಾಕ್ತೇವೆ. ಇದು ನಮ್ಮ ಸ್ಥಿತಿ ಈಗದ್ದು. ನಾನು ನನ್ನನ್ನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ನಾನು ನನ್ನನ್ನು ಹೊರಗಿಟ್ಟು ಮಾತಾಡ್ತಾ ಇಲ್ಲ ಇವತ್ತು. ಸೊ ಆದ್ದರಿಂದ ಸತ್ತ ನಂತರ ಯಾವುದು ಮತ್ತೆ ಸಿಕ್ಕಲ್ಲ ನಮಗೆ. ಅಮ್ಮ ಆಗಲಿ, ಅಪ್ಪ ಆಗಲಿ, ಅಜ್ಜ ಆಗಲಿ, ಅಜ್ಜಿ ಆಗಲಿ, ಜೀವದಲ್ಲಿ ಇರುವಾಗಲೇ ಅವರಿಗೆ ಒಂದಷ್ಟು ಪ್ರೀತಿ ಕೊಟ್ಟರೆ ಆ ಒಂದು ಮುದಿ ಹೃದಯಕ್ಕೆ ಅದು ತುಂಬ ದೊಡ್ಡ ಗಿಫ್ಟಿನ ಹಾಗೆ. ಇದನ್ನು ನಾವು ಮಾತ್ರ ಅಲ್ಲ, ನಮ್ಮ ಮನೆ ಮಕ್ಕಳಿಗೆ ಇವತ್ತು ನಾವು ಹೇಳ್ಕೊಡ್ಬೇಕಾಗಿದೆ. ನಾನು ಹೋದಲ್ಲೆಲ್ಲ ಇದನ್ನು ಹೇಳ್ತಾ ಇದ್ದೇನೆ. ಯಾಕಂತೇಳಿದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಕೆಲವೊಂದು ಏಜ್ ಆದವರು ನೋಡುವಾಗ ಅವರು ಮಾಡುವಂಥ ರೀತಿಗಳನ್ನು ನೋಡುವಾಗ. ಸೊ ಈ ದೃಷ್ಟಿಯಲ್ಲಿ ಇನ್ನೊಂದು ಮಕ್ಕಳ ಫುಡ್ ಸಿಸ್ಟಮ್ ಬಗ್ಗೆ, ಯಾಕಂತೇಳಿದರೆ ಈಗಿನ ಮಕ್ಕಳಿಗೆಲ್ಲ ಜಂಕ್ ಫುಡ್ ಇಷ್ಟ ಆಗುತ್ತೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯ ಹೆಣ್ಣು ಮಕ್ಕಳು ನಮ್ಮಲ್ಲಿ ಅವರಿಗೆ ಮೆನ್ಸಸ್ ಆಗ್ತಾ ಇರೋದ್ರಿಂದ ಎಚ್ ಪಿ ಕೌಂಟ್ ಕಮ್ಮಿ ಆಗ್ತಾ ಇದೆ. ಅವರ ಮುಖದಲ್ಲಿರುವಂಥ ಆ ಒಂದು ಕಳೆಯಿಂದಾನೇ ನಿಮಗೆ ಗೊತ್ತಾಗುತ್ತೆ ಎಚ್ ಪಿ ಕೌಂಟ್ ಕಮ್ಮಿ ಇದೆ ಅಂತ ಹೇಳುವಂಥದ್ದು. ಆದಷ್ಟು ಮಕ್ಕಳಿಗೆ ತರಕಾರಿಯನ್ನು ಕೊಡಿ, ಆದಷ್ಟು ಪೇಟೆಯ ಹೋಟೆಲ್ನ ತಿಂಡಿಗಳ ರುಚಿಯನ್ನು ಮಕ್ಕಳಿಗೆ ಹಿಡಲಿಕ್ಕೆ ಬಿಡಬೇಡಿ. ನಾನು ಮಕ್ಕಳು ಅಂತಲ್ಲ, ನಮ್ಮಲ್ಲಿ ಕೆಲವು ಲೆಕ್ಚರ್ಸ್ಗಳು ಸಮೇತ ಕುರ್ಕುರೆ ಮತ್ತು ಇನ್ನೊಂದು ಇದೆಯಲ್ಲ ಎಂಥದ್ದೆಲ್ಲ ಕುರ್ಕುರೆ ಲೇಸು ಇಂಥದನ್ನೆಲ್ಲ ತಿನ್ನುವಂಥದ್ದು. ನನ್ನ ಕಾಲೇಜಲ್ಲಿ ನಾನು ನೋಡಿದ ಹಾಗೆ ಕ್ಯಾಂಟೀನಲ್ಲಿ ಮಧ್ಯಾಹ್ನದ ಊಟಕ್ಕೆ 4 ಪೀಸ್ ಕಬಾಬ್ ಹಿಡ್ಕೊಂಡು 1 ಸ್ಪ್ರೈಟ್ ಬಾಟ್ಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ ನಮ್ಮ ಮಕ್ಕಳು. ಇದನ್ನು ನಾವು ಇವತ್ತು ಗಮನಿಸಬೇಕು, ಯಾಕಂದರೆ ಅಂಥ ಫುಡ್ಡು ನಮ್ಮ ಹೊಟ್ಟೆಗೆ ಹೋದಷ್ಟು ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೇವೆ. ಈ ದೃಷ್ಟಿಯಲ್ಲಿ ವಿಶೇಷವಾಗಿ ತಾಯಂದಿರು, ಎಸ್ಪೆಷಲಿ ಹೆಣ್ಣು ಮಕ್ಕಳ ಬಗ್ಗೆ, ಟೀನೇಜಸ್ ಹೆಣ್ಣು ಮಕ್ಕಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅವರ ಫುಡ್ ಸಿಸ್ಟಮ್ ಬಗ್ಗೆ ಇವತ್ತು ನಾವು ಗಮನವನ್ನು ತಗೊಳ್ಬೇಕಾಗಿದೆ ಅಂತೇಳಿ ಹೇಳ್ತಾ, ಕೊನೆಯದಾಗಿ ಒಂದು ಸಣ್ಣ ಸ್ಟೇಟ್ಮೆಂಟಿನೊಟ್ಟಿಗೆ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಸಚಿವರನ್ನು ನಾವು ಕಾಯಿಸುವಂಥದ್ದು ಸರಿಯಲ್ಲ ಅಂತ ಹೇಳುವಂಥ ದೃಷ್ಟಿಯಿಂದ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಬ್ರೆಜಿಲ್ನ ಶಿಕ್ಷಣ ತಜ್ಞರೊಬ್ಬರು ಪೌಲೋ ಫ್ರೇರಿ ಅಂತ ಇದ್ದಾರೆ. ಸೊ ಅವರು
1990-91 ಎಲ್ಲ ಮಂಗಳೂರಿನ ದಕ್ಷಿಣ ಕನ್ನಡದ ಕೆಲವು ಶಾಲೆಗಳನ್ನು ವಿಸಿಟ್ ಮಾಡಿದ್ರು. 92 ಅವರದು ಡೆತ್ ಆದದು. ಆ ಪೌಲೋ ಫ್ರೇರಿ ಅವರು ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅವರು ಏನು ಹೇಳಿದ್ರು ಅಂತ ಹೇಳಿದರೆ, ಭಾರತದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಅದು ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳಿದರು. ಅದು ನಿಜವಾದ ಶಿಕ್ಷಣ ಅಲ್ಲ, ಅದು ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ, ಬ್ಯಾಂಕಿಂಗ್ನಲ್ಲಿ ಏನು ಅಂತ ಹೇಳಿದರೆ, ನಾವು ಯಾವಾಗ ನಮ್ಮಲ್ಲಿ ಹಣ ಇದೆ ಅದನ್ನು ಕ್ರೆಡಿಟ್ ಮಾಡ್ತೇವೆ, ಯಾವಾಗ ಅದು ಬೇಕು ನಾವು ಅದನ್ನು ತಗೊಳ್ತೀವಿ. ಸೊ ಆ ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಅಂತ ಏನು ಅಂತ ಹೇಳಿದರೆ, ಟೀಚರ್ಸ್ಗಳು ಎಂಟಿ ಮೈಂಡನ್ನು ಫಿಲ್ ಮಾಡ್ತಾರೆ. ಅದು ಬೇಕಾಗುವಂಥದ್ದು ಇಟ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್, ಅದನ್ನು ಅಲ್ಲಿ ಅವರು ವಾಮಿಟ್ ಮಾಡ್ತಾರೆ ಅಷ್ಟೇ ಅಂತ ಹೇಳುವಂಥದ್ದು. ಅದು ಬಿಟ್ಟರೆ ಮಕ್ಕಳು ಕಲಿಸಿರುವಂಥದ್ದನ್ನು ಅವರ ಜೀವನಕ್ಕೆ ಅಳವಡಿಸಿಕೊಳ್ತಾ ಇಲ್ಲ ಅಂತ. ಜೀವನಕ್ಕಾಗುವ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಸೊ ಈ ದೃಷ್ಟಿಯಲ್ಲಿ ಜೀವನ ಕೌಶಲ್ಯಗಳನ್ನು ಕಲಿಸಿಕೊಡಿ ಅಂತ ಹೇಳಿದ್ರೊಟ್ಟಿಗೆ ಅವರೊಂದು ಮೂರು ಹಂತಗಳನ್ನು ಹೇಳ್ತಾರೆ. ಸಮುದಾಯ ಇರ್ಬೋದು, ಕಮ್ಯುನಿಟಿ ಅಥವಾ ಸೊಸೈಟಿ ಇರ್ಬೋದು, ಮನುಷ್ಯರ ಗುಂಪು ಇರ್ಬೋದು, ಎಲ್ಲರೂ ಆ ಮೂರು ಹಂತಗಳನ್ನು ದಾಟಿ ಬರ್ತೀವಿ ನಾವು. ಅದರಲ್ಲಿ ಮೊದಲನೇ ಹಂತ ಇಂಟ್ರಾನ್ಸಿಟಿವ್ ಕಾನ್ಷಿಯಸ್ನೆಸ್ ಅಂತ. ಈ ಇಂಟ್ರಾನ್ಸಿಟಿವ್ ಕಾನ್ಷಿಯಸ್ನೆಸ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮಗೇನಾದ್ರೂ ಸಮಸ್ಯೆ ಬಂದಾಗ ನಾವು ನಮ್ಮ ಕರ್ಮ, ನಮ್ಮ ಫೇಟ್ ಅಂತ ಹೇಳ್ತೀವಿ. ನಾವು ತುಂಬ ಸಮಸ್ಯೆಗಳು ಬರುತ್ತೆ, ಅದು ಯಾಕೆ ಬಂದಿದೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಗಲ್ಲ. ಬಟ್ ನಮಗೆ ಸಮಸ್ಯೆ ಇದೆ, ನಮ್ಮ ಕರ್ಮ ಅದು, ಅಥವಾ ನಮಗೆ ಹೀಗೆ ಹೇಳ್ತಾನೆ ಅದನ್ನು ಮ್ಯಾಜಿಕಲ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೇವೆ. ನಮಗೆ ಯಾರೋ ಮಾಟ ಮಾಡಿದ್ದಾರೆ, ನಮಗೇನೋ ಮಾಡಿದ್ದಾರೆ, ಹೊಟ್ಟೆಗೆ ಮದ್ದು ಬಿದ್ದಿದೆ, ಇದೆಲ್ಲವೂ ಹೇಳುವಂಥದ್ದು ಆ ಹಂತದಲ್ಲಿ ನಾವು. ಅದು ಯಾಕೆ ಬಂದಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಲ್ಲ. ಎರಡನೇ ಹಂತ ಟ್ರಾನ್ಸಿಟಿವ್ ಕಾನ್ಷಿಯಸ್ನೆಸ್ ಅಂತ. ಇಲ್ಲಿ ಟ್ರಾನ್ಸಿಟಿವ್ ಕಾನ್ಷಿಯಸ್ನೆಸ್ಸಲ್ಲಿ ಏನೋ ಆಗಿದೆ ನನಗೆ, ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ, ಯಾಕೆ ಬಂದಿದೆ ಅಂತ ಹೇಳುವಂಥದ್ದು ಗೊತ್ತಾಗಲ್ಲ. ಥರ್ಡ್ ಹಂತ ಕ್ರಿಟಿಕಲ್ ಕಾನ್ಷಿಯಸ್ನೆಸ್ ಅಂತ. ಈ ಹಂತದಲ್ಲಿ ನಾವೇನು, ನಮಗಿರುವ ಸ್ಟ್ರಾಂಗ್ ಪಾಯಿಂಟ್ ಏನು, ನಮಗಿರುವ ವೀಕ್ ಪಾಯಿಂಟ್ ಏನು, ನನಗೆ ಯಾಕೆ ಹೀಗಾಗಿದೆ, ಇದನ್ನು ನಾನು ಹೇಗೆ ಹೋಗಲಾಡಿಸ್ಬೋದು, ಇದೆಲ್ಲವನ್ನು ಸಹ ಮನುಷ್ಯ ಅಲ್ಲಿ ಕಲಿತಾನೆ. ಸೊ ಪೌಲೋ ಫ್ರೇರಿ ಅವರ ಪ್ರಕಾರ ನಾವೆಲ್ಲರೂ ಆ ಹಂತಕ್ಕೆ ಬರಬೇಕು. ನಮ್ಮಲ್ಲಿರುವ ಒಳಿತು ಯಾವ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಇದೆಲ್ಲವನ್ನು ನಾವು ವಿಮರ್ಶೆ ಮಾಡಿಕೊಂಡು ಒಂದು ಪರಿಪಕ್ವ ಮನುಷ್ಯರಾಗಬೇಕು ಅಂತ ಹೇಳುವಂಥ ಕರೆಯನ್ನು ಪೌಲೋ ಫ್ರೇರಿ ಅವರು ಕೊಡ್ತಾರೆ. ಸೊ ಈ ದೃಷ್ಟಿಯಿಂದ ನಾನು ಹೇಳುವಂಥದ್ದು, ನಾವೆಲ್ಲರೂ ಆ ಹಂತಕ್ಕೆ ಬರೋಣ, ನಾವೇನು ಅಂತ ಹೇಳುವಂಥ ಒಂದು ಸ್ವ ಅರಿವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ನನ್ನದೇ ಆದ ಕೌನ್ಸಿಲಿಂಗ್ ಸೆಂಟರನ್ನು ಓಪನ್ ಮಾಡಿದ್ದೇನೆ. ಯಾರಿಗಾದರೂ ಮಕ್ಕಳಿಗೆ, ಟೀನೇಜಸ್ಗಳಿಗೆ ಹೇಳ್ಕೊಳ್ಳಲಾಗದ ಸಮಸ್ಯೆಗಳಿದೆ ಅಂತ ಹೇಳುವಂಥದ್ದು ಇದ್ದರೆ ನನ್ನ ಹತ್ರ ಮಾತಾಡ್ಬೋದು ಅಂತ ಹೇಳಿದರೆ ಮಾತಾಡ್ಬೋದು. ರೋಹಿನಾ ಸರ್ ಹತ್ರ ನನ್ನ ನಂಬರ್ ಇದೆ. ಇಷ್ಟು ಹೊತ್ತು ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅತ್ಯಂತ ಸಂತೋಷವಾಗ್ತಿದೆ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದ ಉದ್ದೇಶ ಮಾತಾಡಲಿಕ್ಕೆ. ಈಗ ತಾನೇ ಡಾಕ್ಟರ್ ಮಧುಮಾಲರವರು ಬಹಳ ಸವಿವರವಾಗಿ ಎಲ್ಲ ವಿಚಾರಗಳನ್ನು ಇವತ್ತು ಬಹುಶಃ ತಮಗೆ ಇವತ್ತು ತಿಳಿಸಿ ಕೊಟ್ಟಿದ್ದಾರೆ. ಅದು ಕುಟುಂಬಕ್ಕೆ ಸಂಬಂಧಪಟ್ಟಾಗಿರಲಿ, ತಮ್ಮ ಮಕ್ಕಳಿಗೆ ಸಂಬಂಧಪಟ್ಟಾಗಿರಲಿ, ಸಮಾಜಕ್ಕೆ ಸಂಬಂಧಪಟ್ಟಾಗಿರಲಿ. ಯಾಕಂತ ಹೇಳಿದರೆ ಇವತ್ತು ಬಹುಶಃ ಸಮಾಜದ ಮುಖ್ಯ ಒಂದು ಅಂಗವಾಗಿದ್ದುಕೊಂಡು ಸಮಾಜದ ನಾಯಕತ್ವನ ಯಾರು ವಹಿಸ್ಕೊಳ್ತಾ ಅಂತ ಹೇಳಿದರೆ ಅದು ಮಹಿಳಾ ಸಮಾಜ ವಹಿಸ್ಕೊಳ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಲೇಡೀಸ್ ಆರ್ ಬಾರ್ನ್ ಲೀಡರ್ಸ್. ಮಹಿಳೆಯರು ಹುಟ್ಟುವಾಗಲೇ ಅವ್ರ ನಾಯಕತ್ವದ ಗುಣ ಇದೆ. ನಮಗೆಲ್ಲ ಹುಡುಗರಿಗೆ ನಾವು ಮತ್ತೆ ಮತ್ತೆ ಕಲಿಬೇಕು ಏನಾದರೂ ಬರೋ ಒಂದು ವಿಚಾರ, ಮಹಿಳೆಗೆ ಆಗಿಲ್ಲ. ನಿಮಗೆ ದೇವರು ಹುಟ್ಟುವಾಗಲೇ ನಾಯಕತ್ವದ ಗುಣವನ್ನು ಇವತ್ತು ಕೊಟ್ಟಿದ್ದಾರೆ. ಶಿಕ್ಷಣ ಇರಲಿ ಶಿಕ್ಷಣ ಇಲ್ಲದಿರಲಿ, ಅದು ಅವರ ಕುಟುಂಬವನ್ನು ಸಂಭಾಳಿಸಿಕೊಂಡು ಹೋಗುವಂಥ ವಿಚಾರ, ಅಥವಾ ಸಣ್ಣದಿರುವಾಗ ತನ್ನ ತಾಯಂದಿರಿಗೆ ಮನೆ ಕೆಲಸದಲ್ಲಿ ಇನ್ನಿತರ ಕೆಲಸ ಸಹಕಾರ ನೀಡುವಂಥದ್ದು, ತಂಗಿಯರನ್ನು ತಾಯಿಗೆ ಅಸಿಸ್ಟ್ ಆಗಿ ತಂಗಿ ತಮ್ಮನ್ನು ನೋಡಿಕೊಳ್ಳುವಂಥದ್ದು, ಅಥವಾ ಸಂಜೆ ಮತ್ತು ಮತ್ತೆ ಮನೆ ಜೊತೆ ಸೇರುವಂಥದ್ದು, ಇನ್ನು ಮದುವೆ ಆದ ನಂತರ ಹೋದ ಮನೆಗೆ ಬಹುಶಃ ಅಲ್ಲಿ ಹೊಸಬ್ದಾಗೋದು ಕೂಡ ಅವರು ಬೇರೆ ಬೇರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಕೂಡ ಇಲ್ಲಿಂದ ಅಲ್ಲಿ ಬೇರೆ ಊರಿಗೆ ಹೋಗಿ ಬೇರೊಂದು ಕುಟುಂಬಕ್ಕೆ ಹೋಗಿ ಅಲ್ಲಿ ಅವರ ಜೊತೆ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು, ಅದ್ರ ಜೊತೆಯಲ್ಲಿ ತಂದೆ ಅಮ್ಮ ಗಂಡನನ್ನು ಮಕ್ಕಳನ್ನು ಅದು ಮಾವ ಅತ್ತಿಗೆಯನ್ನು ನೋಡುವಂಥ ವಿಚಾರ, ಎಲ್ಲ ವಿಚಾರದಲ್ಲಿ ಕೂಡ ಅವರದೇ ಆದ ಶಕ್ತಿ ದೇವರಿಗೆ ಹೊತ್ತು ಕೊಟ್ಟಿದ್ದಾರೆ.
ಅದು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಅದು ನಿರ್ವಹಿಸೋದು ಹಲವಾರು ವಿವರ ನಾವು ಇವತ್ತು ನೋಡಿದ್ದೇವೆ. ಅದೇನೊಂದು ಟ್ರೈನಿಂಗ್ ಕೊಟ್ಟ ಇನ್ನಿಂದ ಕೊಟ್ಟ ಬರೋದು ವಿಚಾರ ಅಲ್ಲ, ಅದು ನಿಮಗೆ ದೇವರು ಕೊಟ್ಟಂಥ ಶಕ್ತಿ. ಆ ಶಕ್ತಿಯನ್ನು ಇವತ್ತು ಪ್ರತಿಭೆಯನ್ನು ಹೊರ ತೆಗಿಬೇಕಾದ್ರೆ ಇಂಥ ಸ್ವಸಹಾಯ ಸಂಘಲ್ಲಿ ಇವತ್ತು ಅತಿಯಾಗಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ನಾವು ನೀವೊಂದು ಆತ್ಮವಿಶ್ವಾಸದಿಂದ ಮುಂದೆ ಹೋಗುವಂಥ ವಿಚಾರ ಆಗಬೇಕಾದ್ರೆ ನಮ್ಮ ಮಹಿಳೆಯರಿಗೆ ಇಲ್ಲುವಂಥ ಜಮ್ಮಿಕೊಳ್ಳುವಂಥ ವಿಚಾರ ನಾನು ಇವತ್ತು ಮಾಡುವಂದು. ಹಲವಾರು ಸಮಸ್ಯೆಗಳಿರ್ತದೆ, ಸಮಸ್ಯೆಗಳಿಂದ ನಾನು ಹಿಂದೆ ಕೂಡ ಹೇಳಿದ್ದೇನೆ, ಸಮಸ್ಯೆಗಳಿಂದ ಊರು ಸಿಕ್ಕಲಿಕ್ಕಿಲ್ಲ, ಸಮಸ್ಯೆ ಇಲ್ಲದ ಕುಟುಂಬ ಕೂಡ ಸಿಕ್ಕಲಿಕ್ಕಿಲ್ಲ. ಒಂದಲ್ಲೊಂದು ದೇವರು ನಮಗೆ ಜೀವನ ಕೊಡುವಾಗ ಸಮಸ್ಯೆ ಕೊಟ್ಟೇ ಇವತ್ತು ಕೊಟ್ಟಿದ್ದಾನೆ. ಆರಾಮದಲ್ಲಿ ಯಾವುದನ್ನು ಕೂಡ ದೇವರು ನಮಗೆ ಕೊಡಲಿಲ್ಲ. ಯಾಕೆ ಇದನ್ನೆಲ್ಲ ನಾವು ನಿಭಾಯಿಸಿಕೊಂಡು ಉತ್ತಮವಾಗಿ ಇವತ್ತು ಬರಬೇಕಂತ ಹೇಳಿಕೊಂಡು, ಅದಕ್ಕಾಗಿ ಇದನ್ನೆಲ್ಲ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎದುರಿಸುವಂಥ ಶಕ್ತಿ ಬಗೆಹರಿಸುವಂಥ ವ್ಯಕ್ತಿತ್ವ ನಿಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಕೆಲಸ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಬಹುಶಃ ನಾನು ಈಗಾಗಲೇ ಎಲ್ಲ ವಿವರಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟ್ರದು ಮಾಹಿತಿ ಕೊಟ್ಟಿದ್ದಾರೆ. ದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಏನಲಿಕ್ಕಿಲ್ಲ, ನಾನು ಒಂದೇ ಮಾತು ಹೇಳುವಂಥದ್ದು. ಏನೇ ಇದ್ದರೂ ಕೂಡ ಟೆನ್ಷನನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮೆಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನ್ಗೊಂದು ಮದ್ದಿಲ್ಲ. ಮತ್ತು ನಿಮ್ಮೆಲ್ಲ ರೋಗಗಳಿಗೆ ಎಲ್ಲ ರೋಗ ಬರೋದು ಕೂಡ ನಿಮ್ಮ ಟೆನ್ಷನಿಂದಾಗಿ ಬರುವಂಥದ್ದು. ಸೊ ಮತ್ತು ಎಲ್ಲ ವಿಚಾರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾರಿಂದ ಆಗಬೇಕಂತ ಹೇಳಿದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದು ನಿಮ್ಮಿಂದಲೇ ಆಗಬೇಕು, ಇನ್ನೊಬ್ಬ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಾಗ ನೀವು ಡಾಕ್ಟರ್ ಇವರಿಗೆ ಸ್ವಲ್ಪ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ ಕೂಡ ಸ್ವಲ್ಪ ಹೇಳಿಕೊಡಬೇಕು. ಸಮಸ್ಯೆ ಬಂದಾಗ ಸ್ಟ್ರೆಸ್ ಇಲ್ಲದ ರೀತಿಯಲ್ಲಿ ಟೆನ್ಷನ್ ರಹಿತವಾಗಿ ಇವತ್ತು ತಮ್ಮ ಜೀವನ ಸಾಗಿಸುವಂಥ ಶಕ್ತಿ ಹೇಗೆ ಬರಬೇಕಂತ ಎಲ್ಲ ಒಂದು ವಿಚಾರ ಇವತ್ತು ಆಗಬೇಕು. ಅವ್ರು ಹೇಳಿದರು ಇವತ್ತೆಲ್ಲ ಫಾಸ್ಟ್ ಫುಡ್ ಇಲ್ಲ, ಈಗೆಲ್ಲ ಫಾಸ್ಟ್ ಫುಡ್ ಎಲ್ಲ ಅರ್ಜೆಂಟ್ ಅರ್ಜೆಂಟೇ, ಪುರುಸೊತ್ತಿಲ್ಲ, ಒಂದು ಹೇಳಿದ್ದಕ್ಕೆ ಇನ್ನೊಂದು ಹೇಳುವಂಥ ಒಂದು ವಿಚಾರ ಇವತ್ತು ಆಗಿದೆ. ಎಲ್ಲ ಫಾಸ್ಟ್ ಫಾಸ್ಟೇ ಆಗುವಂಥ ವಿಚಾರ ಇವತ್ತು ಆಗಬೇಕು. ಈ ಕಾಲಘಟ್ಟದಲ್ಲಿ ಇದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಹೇಗೆ ಅಂತ ನೀವು ಕೂಡ ಕಲಿಬೇಕು, ನಮ್ಮ ಮಕ್ಕಳಿಗೆ ಕೂಡ ನಾವು ಕಲಿಸುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಈ ರೀತಿ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ತಮ್ಮ ವಿವರ ಹೇಳುವಂಥದ್ದು ಎಲ್ಲವೂ ಕೂಡ ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವು ಟೆನ್ಷನ್ ರಹಿತವಾಗಿ ತಮ್ಮ ಜೀವನ ಸಾಗಿಸಿದ ಅವಕಾಶ ಇವತ್ತು ಮಾಡಿ. ಎಲ್ಲ ರೋಗಗಳಿಗೆ ಮದ್ದಿದೆ, ನಿಮ್ಮ ಸಮಸ್ಯೆಗಳು ಕೂಡ ಇವತ್ತು ಮದ್ದು ಬಂದೇ ಇವತ್ತು ಬರುವಂಥ ವಿಚಾರ ಇವತ್ತು ಆಗ್ತದೆ. ಮತ್ತು ಯಾವುದೇ ವಿಚಾರನೂ ಕೂಡ ಜಾಸ್ತಿ ಟೆನ್ಷನ್ ಮಾಡಿದ ಅದಕ್ಕೆ ಪರಿಹಾರ ಇಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮನ್ನೇ ಕಂಟ್ರೋಲ್ ಮಾಡಬೇಕು ಹೊರತು ಇನ್ನೊಬ್ಬರು ನಿಮ್ಮನ್ನು ಕಂಟ್ರೋಲ್ ಮಾಡುವಂಥ ವಿಚಾರ ಇವತ್ತು ಆಗಬಾರ್ದು. ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಇನ್ನೊಬ್ಬರು ಹೊಗಳಿದಾಗ ಭಯಂಕರ ಖುಷಿ ಇವನಿಗೆ, ಇವರ ಬಿ ಪಿ ಎಲ್ಲ ಕರೆಕ್ಟ್ ಇರ್ತದೆ. ಇನ್ನೊಬ್ಬರು ದೂರಿದಾಗ ಇವನು ಭಯಂಕರ ಟೆನ್ಷನ್, ಇವರ ಬಿ ಪಿ ಕೆಳಗೆ ಮೇಲೆ ಆಗುವಂಥದ್ದು. ಸೊ ಇನ್ನೊಬ್ಬರು ನಿಮ್ಮನ್ನು ಹೊಗಳಿದಾಗ ನೀವು ಖುಷಿ ಪಡೋದು, ಇನ್ನೊಬ್ಬರು ನೀವು ದೂರಿದಾಗ ನೀವು ಬೇಸರ ಆಗೋದು, ಅದರ ಅರ್ಥ ಏನಂತ ಹೇಳಿದರೆ ನಿಮ್ಮ ಕಂಟ್ರೋಲಲ್ಲಿ ನೀವಿಲ್ಲ, ನೀವು ಯಾರ್ಯಾರ ಕಂಟ್ರೋಲಲ್ಲಿ ಇದ್ದೀರಿ. ಅದಕ್ಕೆ ಇನ್ನೊಬ್ಬನು ಹೊಗಲ್ಲಿ, ಇನ್ನೊಬ್ಬರು ನಿಮ್ಮ ತೆಗಲ್ಲಿ, ನೀವು ನಿಮ್ಮ ಅಷ್ಟಕ್ಕೆ ಇರುವಂಥ ಒಂದು ವ್ಯಕ್ತಿತ್ವ, ಅದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತೀರಂತ ಅರ್ಥ. ಅದಕ್ಕೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡುವಂಥ ವ್ಯಕ್ತಿತ್ವ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಕಲಿಸುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕಂಟ್ರೋಲ್ ಮಾಡಬೇಕಾದ ಹೊರತು ನನ್ನನ್ನು ಇನ್ನೊಬ್ಬ ಕಂಟ್ರೋಲ್ ಮಾಡಿದೆ, ಅವನ ಕೈ ನಾನು ರಿಮೋಟ್ ಕೊಟ್ಟು ಅವನಿಗೆ ಬೇಕಾದಾಗ ನನಗೆ ಖುಷಿಯಾಗೋದು, ಅವನಿಗೆ ಬೇಡದ ನಾನು ಬೇಸರ ಆಗೋದಾಗಿದೆ, ಆಗ ಎಲ್ಲವೂ ಕೂಡ ಟೆನ್ಷನ್ ಆಗಿ ಒಂದು ಎಲ್ಲವೂ ಕೂಡ ರೋಗ ಬರಲಿಕ್ಕೆ ಇವತ್ತು ಸಾಧ್ಯ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಆದ ಕಾರಣ ಇವತ್ತು ಈ ರೀತಿಯ ವ್ಯಕ್ತಿತ್ವ ಬೆಳೆಸ್ಕೊಂಡು ಬರುವಂಥ ಅವಕಾಶ ಇವತ್ತು ಆಗಲಿ. ಎಲ್ಲ ಹಂತದಲ್ಲಿ ನಿಮಗೆ ಜವಾಬ್ದಾರಿ ಇದ್ದ ಕಾರಣ ಸಮರ್ಪಕವಾದ ಜವಾಬ್ದಾರಿಯನ್ನು ಕೊಡ್ತಾ ಇವತ್ತು ಹಮ್ಮಿಕೊಳ್ಬೇಕಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಮಕ್ಕಳಿಗೆ ಸಂಬಂಧಪಟ್ಟಾಗಿರಲಿ, ಮನೆಗೆ ಸಂಬಂಧಪಟ್ಟ ವಿಚಾರ ಇರಲಿ, ಬಹುಶಃ ಇದನ್ನೆಲ್ಲವೂ ಕೂಡ ಬಹುತೇಕ ಸಮಾಜದಲ್ಲಿ ಎಲ್ಲ ವಾಸ್ತವವಾದ ವಿಚಾರನೂ ಕೂಡ ತಾವಿವತ್ತು ಹೇಳಿದ್ದೀರಿ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಮನೆಯಲ್ಲಿ ಟಿ ವಿಯೇ ಇಲ್ಲ, ಟಿ ವಿ ಇದ್ರಲ್ಲ ಈ ಟೆನ್ಷನ್ ಆಗುವಂಥದ್ದು. ನಾವು ನನಗೆ ಏನು ಬೇಕಾದರೆ ಟಿ ವಿ ರಿಪೋರ್ಟರ್ಗೆ ಫೋನ್ ಮಾಡಿ ಕೇಳೋದು, ಅವನು ನಾಲ್ಕು ವಿಷಯ ಸತ್ಯವನ್ನು ಹೇಳ್ತಾನೆ. ಇವತ್ತು ನಾನು ಇವತ್ತಿನ ಕಥೆಯನ್ನು ನೋಡಿಕೊಂಡು ನಾನಿಲ್ಲಿ ಯಾಕೆ ಟೆನ್ಷನ್, ನಾನು ಟಿ ವಿ ನೋಡಿದೆ ಇಲ್ಲ, ಅಂಥ ಅಗತ್ಯ ಇದ್ದರೆ ಮಾತ್ರ ಒಂದು 10 ನಿಮಿಷ ಏನು ಬೇಕು ಅದನ್ನು ಮಾತ್ರ ನೋಡ್ತಾ ಹೊರತು ನಾನು ಟಿ ವಿಯ ವಿಚಾರಕ್ಕೆ ಇಲ್ಲ. ಅದಕ್ಕಾಗಿ ಭಾಳ ಆರಾಮದಲ್ಲಿ ಟೆನ್ಷನ್ ಫ್ರೀ ಆಗುವಂಥ ವಿಚಾರ ಇವತ್ತು ಆಗುವಂಥ ಇದರ ನಮಗೆ ಆರೋಗ್ಯಕ್ಕೂ ಕೊರಪು ನೋಡಬಾರ್ದಂತೆಲ್ಲ. ಅದಕ್ಕೆ ಡಾಕ್ಟ್ರ್ ಹೇಳಿದಾಗೆ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಸಮಯ ಮಿಸ್ ಇಡುವಂಥ ವಿಚಾರ ಇವತ್ತು ಆಗಬೇಕು. ಆಟೋಟ ಸ್ಪರ್ಧೆಗಳಿಗೆ ಜಾಸ್ತಿ ಅವಕಾಶ ಕೊಡೋದ ವಿಚಾರ ಇವತ್ತು ಮಾಡಬೇಕು. ಮಕ್ಕಳು ಇವತ್ತು ನಾವು ಮುಂಚೆದಾಗ ಎಲ್ಲ ಕ್ರೀಡೆಯಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸ್ತೇವೆ. ಈಗ ಎಲ್ಲಿ ಮಕ್ಕಳು ಇವತ್ತು ಭಾಗವಹಿಸ್ತಾರೆ? ಎಲ್ಲರೂ ಕೂಡ ಅವರು ಫುಟ್ಬಾಲ್ ಆಟ, ಕ್ರಿಕೆಟ್ ಎಲ್ಲವೂ ಕೂಡ ಮೊಬೈಲಲ್ಲೇ ಆಟ ಆಡೋದು ಅಲ್ಲದೆ ಕೂತ್ಕೊಂಡು ಫೀಲ್ಡಲ್ಲಿ ಹೋಗಿ ಅವರು ಆಟ ಆಡುವಂಥ ವಿಚಾರದ ಇರೋದು ಭಾಳಷ್ಟು ಕಡಿಮೆ. ಇದು ಮುಂದೆ ಅವ್ರು ವಯಸ್ಸಾದಾಗ ಅವ್ರಿಗೆ ಇದು ಭಾಳ ಕಷ್ಟಕರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಇವತ್ತು ಆಗ್ತದೆ. ಅದಕ್ಕೆ ಆದಷ್ಟು ಮಕ್ಕಳನ್ನು ಬಿಸಿಲಲ್ಲಿ ಮತ್ತು ಮಕ್ಕಳನ್ನು ಕಲಿಸಲಿಕ್ಕೆ, ಇವ ಆಟ ಆಡಲಿಕ್ಕೆ ಮತ್ತು ಇನ್ನಿತರ ವಿಚಾರಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹವನ್ನು ಕೊಡೋಂಥ ವಿಚಾರ ಹಮ್ಮಿಕೊಳ್ಳದ ಅವಕಾಶ ಆಗಬೇಕು. ಡಾಕ್ಟರ್ ಹೇಳಿದರು ರಜಗಾಲದಲ್ಲಿ ಮಕ್ಕಳೆಲ್ಲ ತುಂಬ ಕುಟುಂಬಸ್ಥರ ಮನೆಗಿನ್ನು ನನಗೆ ಈಗ ನೆನಪಾಗ್ತದೆ. ನಾವು ಸಣ್ಣದಿರುವಾಗ ಒಂದು ದಿವಸ ಹೋದ್ರೆ ನಾವು ಬಿಟ್ಟ ತೋಟದಲ್ಲಿ ಹೋಗಿ ಮತ್ತೆ ಬರುವುದೇ 20 ದಿವಸ ಕಾಲದ
ನಂತರ ಬರುವಂಥ ವಿಚಾರ ಇದೆ. ಬಹುಶಃ ಈಗ ಇಲ್ಲ ಅಂತಲ್ಲ, ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲದಂಥ ಪರಿಸ್ಥಿತಿ. ಇದನ್ನೆಲ್ಲವೂ ಕೂಡ ಸರಿಪಡಿಸುವಂಥ ಅತಿ ಅಗತ್ಯ ವಿಚಾರ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ, ಬಹುಶಃ ಡ್ರಗ್ಸಿಗೆ ಸಂಬಂಧಪಟ್ಟಾಗ ಕೂಡ ನೀವು ನಿಜವಾದ ವಿಚಾರನ ಕೂಡ ಹೇಳಿದ್ದೀವಿ. ಅತ್ಯಂತ ದೊಡ್ಡ ಗಂಡಾಂತರದ ಇವತ್ತು ವಿಚಾರ ಆಗಿದೆ. ಯಾರು ಯಾಗಿದ್ದು ಹೇಳಿ ಕೂಡ ಸಾಧ್ಯ ಇಲ್ಲ, ಕಡೆಯದಾಗಿ ಗೊತ್ತಾಗುದು ಇದು ಹೇಗೆ ಆಗ್ತದೆ ಅಂಥೇಳಿ ಆಶ್ಚರ್ಯಕ್ಕಾಗುವಂಥ ಹಲವಾರು ವಿಚಾರಗಳಿದೆ. ಕೆಲವೊಮ್ಮೆ ಪೊಲೀಸರು ಮತ್ತು ಇನ್ನಿತರ ಹೋಗಿ ತಂದೆ ತಾಯಿ ಹೇಳಿದರೆ ನಿಮ್ಮ ಮಗ ಸರಿಯಿಲ್ಲ, ಅವನು ಹೀಗೆ ಗಾಂಜಲಿತಾನೆ, ಈ ತಂದೆ ತಾಯಿ ಅಂದರೆ ಪೊಲೀಸನ್ನು ದೂರು ಬೈಯೋದು, ನೀವು ಸರಿಯಿಲ್ಲ ಅಂತ, ನನ್ನ ಮಗ ಸರಿದ್ದಾನೆ, ಮತ್ತೆ ಟೆಸ್ಟ್ ಮಾಡೋ ಗೊತ್ತಾಗುತ್ತೆ ಇವನು ಕೂಡ ಸರಿಯಿಲ್ಲ ಅಂತೇಳಿ. ಅದಕ್ಹಾಗಿ ನಾನು ಮೊನ್ನೆ ಎಜುಕೇಷನ್ ಮಿನಿಸ್ಟರ್ಗೆ ನಾನು ಹೇಳಿದ್ದೆ, 10th standard ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಇಲ್ಲಿಗೆ ಸೇರುವಂತೆಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಜೊತೆಯಲ್ಲಿ ಅವರೊಂದು ಬ್ಲಡ್ ಟೆಸ್ಟಿಂಗ್ ಕೂಡ ಡ್ರಗ್ ಟೆಸ್ಟ್ ಕೂಡ ಮಾಡಿ ಅವರನ್ನು ಮಾಡಿಸ್ಬೇಕು ಅಂತ ಹೇಳುವಂಥ ವಿಚಾರ 10th ಸ್ಟಾರ್ಟ್ ಆಗಬೇಕು. ಆವಾಗ ಯಾಕಂತ ಹೇಳಿದರೆ 10th ಸ್ಟಾರ್ಟ್ ಆದರೆ ನಮಗೆ ಸರಿಪಡ ಅವನಿಗೆ ಶಿಕ್ಷೆ ಕೊಡಬೇಕಂತಲ್ಲ, ಅವನು ಸರಿದಾರಿಗೆ ತರಬೇಕಲ್ಲ, ಅಂಥವ್ರಿಗೆ ಶಿಕ್ಷೆ ಕೊಟ್ಟು ಕೂಡ ಏನು ಕೂಡ ಪ್ರಯೋಜನ ಇಲ್ಲ. ಈ 10th, 9th, 10th, 11th ಫಸ್ಟ್ ಪಿ ಯು ಸಿ ಡಿಗ್ರಿ ತನಕ ನಾವೇನಾದರೂ ಇವತ್ತು ಸಮರ್ಪಕವಾಗಿ ಈ ಒಂದು ಟೆಸ್ಟಿಂಗ್ ನಾವೇನಾದರೂ ಸ್ಕಿಸ್ತು ನಾವಿತ್ತು ತಂದರೆ ಅದನ್ನು ಭಾಳ ಸೀಕ್ರೆಟಾಗಿ ಇಟ್ಟುಕೊಂಡು ನಮ್ಮ ಮನೆಯವರಿಗೆ ಗೊತ್ತಾಗ್ತದೆ, ಅವನು ಆಗಿಂದಾಗಲೇ ಸರಿಪಡಿಸಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಇಲ್ಲದೆ ಸರಿಪಡಿಸೋಂಥ ವಿಚಾರ ಅದು ಕೂಡ ಶ್ರೀಮಂತರ ವಿಚಾರ ಇದು ಜಾಸ್ತಿ ಆಗುವಂಥ ಇವತ್ತು ವಿಚಾರ ಇವತ್ತು ಆಗಿದೆ. ಅದಕ್ಕೆ ಎಲ್ಲ ವಿಚಾರ ಬಹುಶಃ ಮುಂದಿನ ದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಅವಕಾಶ ಮಾಡುವ ಸ್ವಸಹಾಯ ಸಂಘ ಗುಂಪುಗಳ ಬಹುಶಃ ಎಲ್ಲ ವಿಚಾರದಲ್ಲಿ ಬಹುಶಃ ಅಲ್ಲ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸುವ ಈ ಒಂದು ಜೊತೆಯಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಂತ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳೋದು ವಿಚಾರ ಇವತ್ತು ಆಗಲಿ. ನಮ್ಮ ಸ್ವಾಸಿನ ಅಕ್ಕರ್ ಅವರಿದ್ದಾರೆ, ಅದೇ ರೀತಿ ಐರಿನ್ ಅವರಿದ್ದಾರೆ, ಜೋರ್ ಇದ್ದಾರೆ, ಈ ಒಂದು ಮಹಿಳಾ ಸಮಾಜದ ಸ್ವಾಭಿಮಾನದ ಸಂಕೇತವಾಗಿ ಭಾಳಷ್ಟು ವರ್ಷಗಳ ಕೆಲಸ ಮಾಡಿಕೊಂಡು ಬಹುಶಃ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಆಗಾಗ ಅವರ ಕೆಲಸ ಕಾರ್ಯಗಳು ಮತ್ತು ಯುವ ಜನ ತಪ್ಪಿದಾಗ ಅದನ್ನು ತಿದ್ದುವಂಥ ವಿಚಾರ ಇವತ್ತು ಮಾಡಿದ್ದಾರೆ. ಮೊನ್ನೆ ನನಗೆ ಫೋನ್ ಮಾಡಿ ಜೋರು ಮಾಡ್ತಾರೆ, ಯಾಕೆ ನೀವು ಹಾಗೆ ಮಾತಾಡಿದೆ ಅಂತೇಳಿ, ಯಾಕೆ ನಾನು ಏನನ್ನು ಮಾತಾಡೋದು ಕೇಳಿದೆ, ನಾನು ಎಲ್ಲಿ ಕೂಡ ತಪ್ಪಾಗಿ ನಾನು ಮಾತಾಡಲಿಲ್ಲ. ಉತ್ತರ ಭಾರತದಲ್ಲಿ ಏನಾಗ್ತದೆ ಇದೇ ಪ ಇಲ್ಲಿ ಆಗುವಂಥ ಪರಿಸ್ಥಿತಿ ಅಂತ ಮಾತು ಪ್ರತಿನಿಧಿಯಾಗಿ ನಾನು ಜನರಿಗೆ ಹೇಳಿದ್ದೇನೆ ಹೊರತು ಅದನ್ನು ಬಿಟ್ಟು ನಾನು ಮಾತಾಡಲಿಲ್ಲ. ಜನ ಅರ್ಥ ಮಾಡೋ ಅದನ್ನು ತಪ್ಪಾಗಿ ಇವತ್ತು ಅರ್ಥ ಮಾಡಿದ್ದಾರೆ. ಮತ್ತು ನಾನು ಇಷ್ಟವರೆಗೆ ನನ್ನ ಜೀವನದಲ್ಲಿ ಯಾವುದು ಒಂದರ ಪರವಾಗಿ ನಾನು ಮಾತಾಡಿದವನೇ ಅಲ್ಲ. ನಾನು 7-8 ವರ್ಷ 10 ರಾಜ್ಯಕ್ಕೆ ಜೀವನದಲ್ಲಿ ನನ್ನ ಮನೆಗೆ ಬಂದಿರ್ಬೋದು ಬರದಿರ್ಬೋದು, ನಾನು ಬಂದವ್ರ ಹತ್ರ ಒಬ್ಬರ ಹತ್ರ ಕೂಡ ನೀವು ಯಾವ ಪಕ್ಷ, ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಜಾಗ ಅಂತ ನಾನು ಕೇಳಿದ ಇತಿಹಾಸವೇ ಇಲ್ಲ. ನಿಮ್ಮ ಕಷ್ಟ ಏನಿದೆ, ಸಮಸ್ಯೆ ಏನಿದೆ ಹಾಗೆ ಆಗ್ತಾ ಇಲ್ಲದನ್ನ ಹೋಗಿ ಕೆಲಸ ಮಾಡಿಕೊಂಡು ಬಿಡುವುದಲ್ಲದೆ ಒಂದು ಪರವಾಗಿ ಮಾತಾಡೋದು ವಿಚಾರ ಇಲ್ಲಿಯೂ ಕೂಡ ಇಲ್ಲ. ಅದು ಯಾರು ನೊಂದಿದ್ದಾರೆ, ಯಾರು ಬಹುಶಃ ವಿಚಾರ ಇದೆ ಅವರ ಪರ ಮಾತಾಡೋ ಅನ್ನೋ ಜವಾಬ್ದಾರಿ. ಇವತ್ತು ಇವರು ನೊಂದಿದ್ದಾರೆ ಸಮಸ್ಯೆ, ನಾಳೆ ಇನ್ನೊಂದು ನೊಂದಬಹುದು, ಅವರ ಪರವಾಗಿ ಮಾತಾಡಬೇಕು. ನಾಳೆ ನೀವು ನೊಂದಿದ್ದೀರಿ, ನಿಮ್ಮ ಪರವಾಗಿ ಮಾತಾಡಬೇಕು. ನಾಳೆ ಮಹಿಳೆಯರಿಗೆ ತೊಂದರೆ ಆಗ್ತದೆ, ಅವರ ಪರವಾಗಿ ಮಾತಾಡಬೇಕು. ನಾಳೆ ಅಂಗನವಾಡಿ ಕಾರ್ಯಕರ್ತರ ಅವರಿಗೆ ಸಮಸ್ಯೆ ಆಗ್ತದೆ ಕಾನೂನಿನಿಂದ, ಅವರ ಪರವಾಗಿ ಮಾತಾಡಬೇಕು. ನಾಳೆ ಆಶಾ ಕಾರ್ಯಕರ್ತರ ಕಾನೂನಿನಿಂದ ಸಮಸ್ಯೆ ಆಗ್ತದೆ, ಅವರ ಪರವಾಗಿ ಮಾತಾಡಬೇಕು. ನನ್ನ ಜವಾಬ್ದಾರಿ ಏನಂತ ಹೇಳಿದ್ದೆ ಪ್ರತಿನಿಧಿಯಾಗಿ, ಯಾವ ಒಂದು ವರ್ಗ ನೊಂದಯಿತ ಆಗಿದೆ, ಸಮಸ್ಯೆ ಇದೆ ಅಥವಾ ಭಯದ ವಾತಾವರಣದಲ್ಲಿದ್ದಾರೆ ಅವರ ಬಗ್ಗೆ ನನ್ನ ಜವಾಬ್ದಾರಿ. ಆ ಕೆಲಸ ಮಾಡೋದನ್ನು ಮತ್ತು ನಾನು ಪ್ರತಿನಿಧಿಯಾಗಿರುವಂಥ ವಿಚಾರ ಏನಂತ ಅರ್ಥ ಮಾಡೋದು. ಸೊ ಬಹುಶಃ ಇದನ್ನೇ ವಿಚಾರ ಇಟ್ಟುಕೊಂಡು ಮುಂದೆ ಹೋಗೋದಾದ್ರೆ ಬಹುಶಃ ಸವ್ಯರಾಗಿ ಎಲ್ಲೊಂದು ವಿಚಾರ ಇವತ್ತು ಆಗಿದೆ. ನನಗೆ ಬಗ್ಗೆ ಯಾರಿಗೆ ಅಂತ ಹೇಳಿದ್ದಾರೆ, ಇದಕ್ಕೆ ಟೆನ್ಷನ್ ತೆಗೊಂಡು ವಿಚಾರಲ್ಲ. ಜನರನ್ನು ಮೆಚ್ಚಿಸ್ ಭಾಳ ಕಷ್ಟ, ದೇವರನ್ನು ಮೆಚ್ಚಿಸುವಂಥ ಕೆಲಸ ಮಾತಾಡಿಕ ಬಂದು ಪ್ರತಿಫಲ ಸಿಕ್ಕುವಂಥ ವಿಚಾರ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಬಹುಶಃ ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಳ್ಳುತ್ತಾ, ಎಲ್ಲರೂ ಕೂಡ ಸಂತೋಷದ ಆ ಜೀವನ ಸಾಗಿಸುವಂಥ ಅವಕಾಶ ಮಾಡುವ, ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಮ ಮಕ್ಕಳು ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ಕಂಡು ತಾವೆಲ್ಲವೂ ಕೂಡ ನಿಸ್ವಾರ್ಥವಾಗಿ ಎಲ್ಲ ಪ್ರೀತಿ ವಿಶ್ವಾಸ ಜೀವನ ಸಾಗಿಸಲಿಕ್ಕೆ ತಮ್ಮ ವಿಶೇಷವಾದ ಕ್ರಮತ ಹಮ್ಮಿಕೊಳ್ಬೇಕು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನನಗೆ ಮತ್ತೆ ಬೆಳಿಗ್ಗೆ ಸುಲ್ಯದ ಹತ್ರ ಕ್ರಮ ಗೌಡ ಎಷ್ಟು ಜನಕ್ಕೆ 3 ಜನಕ್ಕೆ ಗೌಡ ಸಮಾಜದವರ ಶಾರದ ವಿದ್ಯಾಲಯದ ಕಾರ್ಯಕ್ರಮ ಇತ್ತು. ಈಗ ಮತ್ತೆ ಬಂದು ಮತ್ತೆ ನೆಲ್ಯಾಡಿಯಲ್ಲಿ ಸೈಂಟ್ ಮೇರಿಸ್ ಸ್ಕೂಲ್ನ ಕಾರ್ಯಕ್ರಮ ಅಲ್ಲಿ ಹೋಗೋದೇ ಗೊತ್ತಿಲ್ಲ, ನನಗಾಗಿ ಮುಂದುವರಿಸಿದ್ದಾರೆ. ಅಲ್ಲಿ ಹೋಗಲಿಕ್ಕಿದ್ದ ಕಾರಣ ಮತ್ತೆ ಬರಬೇಕು ಹೋಗಿ. ಆದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ನಾನು ಇದು ಬೇಡಿಕೊಂಡು, ಅದಕ್ಕಿಂತ ಮುಂಚೆ ನನಗೆ ಮುಡಿಪ್ಪನ ರವಿಶಂಕರ್ ಶ್ರೀ ಶ್ರೀ ಗುರುಜಿಯವರ ಆ ಕಾರ್ಯಕ್ರಮ ಕೂಡ ಕಾಯ್ತಾ ಇದ್ದಾರೆ, ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವು ಅನುಮತಿ ಕೊಡಬೇಕಂತ ಕೇಳಿಕೊಳ್ತಾ ನನ್ನ 2 ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಸುಹಾಸಿನಿ ಅಕ್ಕ, ದಯಮಾಡಿ ಅವರಿಗೆ ಕೈ ಚಪ್ಪಾಳೆ ತಟ್ಟುವುದರೊಂದಿಗೆ ನಾವು ಶುಭಾಶಯವನ್ನು ಕೋರೋಣ. ಮೊದಲಿಗೆ ವ್ಯಕ್ತಿ ಪರಿಚಯ ಶ್ರೀಮತಿ ಭಾರತಿಯಾರ್ ಇವರಿಂದ.
ಮಕ್ಕಳಲ್ಲಿ ಐದನೆಯವರಾಗಿ ಜನಿಸಿದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಲಿಟಲ್ ಪವರ್ ಶಾಲೆ ಕಿನ್ನಿಗೋಳಿ ಮತ್ತು PUC ಹಾಗೂ BCOM ಪದವಿ ಶಿಕ್ಷಣವನ್ನು ಪಂಪಾಯಿ ಕಾಲೇಜು ಐಕಲ ಇಲ್ಲಿ ಪೂರೈಸಿ ಬಳಿಕ ಸಮಾಜ ಸೇವೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು MSW ಮಂಗಳೂರಿನ ರೋಶನಿ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಇಲ್ಲಿ ಪೂರೈಸಿದರು. ಅಧ್ಯಯನ ಕಲಿಕೆಯನ್ನು ನಿರಂತರವಾಗಿ ಅಭ್ಯಾಸವನ್ನಾಗಿರಿಸಿ ಸಮಾಜ ಸೇವೆಯನ್ನು ಪ್ರವೃತ್ತಿಯನ್ನಾಗಿಸಿಕೊಂಡ ಇವರು ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವಿವಾಹಿತ ವೃತ್ತಿಪರ ಮಹಿಳೆಯರ ಮೇಲೆ ವೈವಾಹಿಕ ಕುಟುಂಬದವರಿಂದ ದೌರ್ಜನ್ಯ ಎಂಬ ವಿಷಯದ ಮೇಲೆ PhDಗಾಗಿ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಸೇವಾ ಅನುಭವ ಮೈಸೂರಿನ HD ಕೋಟೆ ತಾಲೂಕಿನ ಜಂಪನ ಹಳ್ಳಿ ಪರಿಸರದ 12 ಹಳ್ಳಿಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದ ಗ್ರಾಮೀಣ ಮಹಿಳಾ ಅಭಿವೃದ್ಧಿ ಪ್ರಾಜೆಕ್ಟ್ನ ಸಂಯೋಜಕರಾಗಿ 2 ವರ್ಷ ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವ ತರಬೇತುಗೊಳಿಸುವ ಸೇವೆಯನ್ನು ನೀಡಿರುತ್ತಾರೆ. ಮಂಗಳೂರಿನ ಪ್ರಜ್ಞಾ ಸಲಹಾ ಕೇಂದ್ರದ ಅಮಲು ವರ್ಜನ ಕೇಂದ್ರದಲ್ಲಿ ಅಮಲು ರೋಗಿಗಳಿಗಾಗಿ ಹಾಗೂ ಅವರ ಕುಟುಂಬದವರಿಗಾಗಿ ಸಮಾಲೋಚಕರಾಗಿ ಸೇವೆ ನೀಡಿದ್ದು 2 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಾದ್ಯಂತ ಅಮಲು ರೋಗಿಗಳ ಕುಟುಂಬಗಳಿಗೆ ಭೇಟಿ ನೀಡಿ ಸಮಾಲೋಚನಾ ಸೇವೆಯನ್ನು ನೀಡಿರುತ್ತಾರೆ. ಬಳಿಕ 3 ವರ್ಷಗಳ ಕಾಲ ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿಯಿಂದ ಪ್ರಾಯೋಜಿಸಲ್ಪಟ್ಟ ಯೋಜನೆಯ ಮೂಲಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ಸಮಾಲೋಚನಾ ಸೇವೆಯನ್ನು ಪೊಲೀಸ್ ಹಾಗೂ ಕಾನೂನು ನೆರವನ್ನು ನೀಡುವ ಸೇವೆಯನ್ನು ನೀಡಿರುತ್ತಾರೆ. ಉತ್ತಮ ಬರಹಗಾರರು ಆಗಿರುವ ಇವರು ಜನಮಾಧ್ಯಮ ಪ್ರಕಾಶನದ ಜನವಾಹಿನಿ ದಿನಪತ್ರಿಕೆಯ ವರದಿಗಾರರು ಸಹ ಸಂಪಾದಕರಾಗಿಯೂ 2 ವರ್ಷಗಳ ಕಾಲ ಪತ್ರಕರ್ತರಾಗಿ ಸೇವೆ ನೀಡಿರುತ್ತಾರೆ. KUIDFCಯ ಕುನ್ಸೆಪ್ ಯೋಜನೆಯಲ್ಲಿ ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ 8 ವರ್ಷಗಳ ಕಾಲ ಮಹಿಳಾ ಸಂಘಟನೆ ತರಬೇತಿ ದಾಖಲೀಕರಣ ಮುಂತಾದ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಕುನ್ಸೆಪ್ ಯೋಜನೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಪರಿಸರ ಸಂರಕ್ಷಣಾ ವಿಭಾಗದ ಸಂಯೋಜಕರಾಗಿ ಸೇವೆ ನೀಡಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ನಗರಾಭಿವೃದ್ಧಿ ಕೋಶದಲ್ಲಿ ಕೌಶಲ್ಯ ಅಭಿವೃದ್ಧಿ ಪರಿಣಾತರಾಗಿ ಹಾಗೂ ಪ್ರಸ್ತುತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಡೇ ನಲ್ಮ್ ಯೋಜನೆಯ ಅಭಿಯಾನ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಎಲವೆಯಿಂದಲೇ ಬರವಣಿಗೆ ಕಲೆ ಸಾಹಿತ್ಯ ಸಂಗೀತ ನೃತ್ಯ ನಟನೆ ಸಮಾಜ ಸೇವೆ ಮುಂತಾದ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ ಇವರು ನಿರಂತರವಾಗಿ ತನ್ನ ಪ್ರತಿಭೆಗಳನ್ನು ಹೊರಗೆ ಹಚ್ಚುವ ಮೂಲಕ ಪಡೆದುಕೊಂಡ ಎಲ್ಲ ಅವಕಾಶಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಿ ಇಂದು ಸಮಾಜ ಸೇವಕರಾಗಿ ಸಂಗೀತಗಾರರು ಹಾಗೂ ಹಾಡು ರಚನೆಗಾರರಾಗಿ ಜಿಲ್ಲಾ ಮಟ್ಟದ ತರಬೇತುದಾರರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಂಸ್ಕೃತಿಕ
ಸಮನ್ವಯಕಾರರಾಗಿ ಗುರುತಿಸಲ್ಪಡುತ್ತಿದ್ದಾರೆ. ಲೇಖಕಿ, ಸಾಹಿತ್ಯ ರಚನೆಕಾರರಾಗಿ ಕನ್ನಡ ಹಾಗೂ ಕೊಂಕಣಿಯಲ್ಲಿ ನಿರಂತರವಾಗಿ ಸಾಮಾಜಿಕ ಕಲಕಲಿಯ, ಕೌಟುಂಬಿಕ ಸಾಮರಸ್ಯದ, ವೈವಾಹಿಕ ಜೀವನ, ಸಾಮಾಜಿಕ ಸಮಸ್ಯೆಗಳ, ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯಕ್ಕೆ ಸಂಬಂಧಿಸಿದ, ಹೆತ್ತವರ ಮತ್ತು ಮಕ್ಕಳ ನಡುವಿನ ಬಾಂಧವ್ಯದ ಕುರಿತು ಹಾಗೂ ಯುವಜನರಿಗೆ ಮಾರ್ಗದರ್ಶನ ನೀಡುವಂತಹ ಲೇಖನಗಳನ್ನು ಬರೆಯುವ ಮೂಲಕ ಅರಿವು ಮೂಡಿಸುತ್ತಿದ್ದಾರೆ. ಸಂಗೀತಕಾರರು, ಗಾಯಕಿ ಹಾಗೂ ಹಾಡು ರಚನೆಕಾರರಾಗಿ ಕನ್ನಡ ಮತ್ತು ಕೊಂಕಣಿಯಲ್ಲಿ ಸ್ವಂತ ರಚನೆಯ ಹಾಡುಗಳ ಧ್ವನಿ ಸುರುಳಿಗಳನ್ನು ಪ್ರಕಟಿಸಿರುತ್ತಾರೆ ಹಾಗೂ ಸ್ವಂತ ಹಾಡುಗಳ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಸಾಮಾಜಿಕ ಪಿಡುಗುಗಳ ಬಗ್ಗೆ, ಮಹಿಳಾ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವ ಹಾಡುಗಳನ್ನು ರಚಿಸಿ ತರಬೇತಿ ನೀಡಿದ್ದಾರೆ. ಸಾಂಸ್ಕೃತಿಕ ಸಂಯೋಜಕರಾಗಿ ಕಳೆದ 15 ವರ್ಷಗಳಿಂದ ಶ್ರಮಿಸುತ್ತಿರುವ ಇವರು ಹಬ್ಬಕ ಉತ್ಸವದಲ್ಲಿ 3 ಬಾರಿ ವಿಶ್ವ ತುಳುವರೆ ಪರ್ವ, ಕೊಂಕಣಿ ಲೋಕೋತ್ಸವ, ಕೊಂಕಣಿ ಉತ್ಸವ ಹಾಗೂ ಸೂರಜ್ ಕಲಾಸಿರಿ ಮುಂತಾದ ರಾಜ್ಯಮಟ್ಟದ ಕಾರ್ಯಕ್ರಮಗಳಲ್ಲಿ ಕೊಂಕಣಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಶಬ್ದ ಚಿತ್ರಗಳನ್ನು, ಹಾಡುಗಳನ್ನು ಪ್ರಸ್ತುತಪಡಿಸಿರುತ್ತಾರೆ. ಕೊಂಕಣಿಯ ನೃತ್ಯ, ಗಾಯನ, ನಟನೆ ಮುಂತಾದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಕೊಂಕಣಿ ಟಿವಿ ಗಾಯನ ಸ್ಪರ್ಧೆ SOT 1 ಹಾಗೂ SOT 2 ಇದರ ತೀರ್ಪುಗಾರರಾಗಿ ಸೇವೆ ನೀಡಿರುತ್ತಾರೆ. ಕೊಂಕಣಿಯಲ್ಲಿ ಲೋಕವೇದಕ್ಕೆ ಸಂಬಂಧಿಸಿದಂತೆ ಲೇಖನಗಳನ್ನು ಹಾಗೂ 2 ಪುಸ್ತಕಗಳನ್ನು ಪ್ರಕಟಿಸಿ ನಿರಂತರವಾಗಿ ತರಬೇತಿಗಳನ್ನು ನೀಡಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ಕೊಂಕಣಿ ಸಾಂಸ್ಕೃತಿಕ ಸಮನ್ವಯಕಾರರಾಗಿ ಸೇವೆ ನೀಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿ ಹಾಗೂ ತರಬೇತುದಾರರಾಗಿ ಕಳೆದ 28 ವರ್ಷಗಳಿಂದ ಮಕ್ಕಳಿಗೆ, ಅರೆಯದವರಿಗೆ, ವಿದ್ಯಾರ್ಥಿಗಳಿಗೆ, ಯುವಜನರಿಗೆ, ಮಹಿಳೆಯರಿಗೆ, ಅಮಲು ವ್ಯಸನಿಗಳಿಗೆ, ಹೆತ್ತವರು ಪೋಷಕರಿಗೆ, ದಂಪತಿಗಳಿಗೆ, ವಿವಾಹಗಳು ಸಿದ್ಧತೆ ಮಾಡುತ್ತಿರುವವರಿಗೆ, ಹಿರಿಯ ನಾಗರಿಕರಿಗೆ, ಏಕಾಂಗಿಗಳಿಗೆ, ಶಿಕ್ಷಕರಿಗೆ, ಹೀಗೆ ವಿವಿಧ ವರ್ಗದ ವ್ಯಕ್ತಿಗಳಿಗೆ ನಿರಂತರವಾಗಿ ತರಬೇತಿಗಳನ್ನು, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ರೇಡಿಯೋ ಹಾಗೂ ಟಿವಿಯಲ್ಲಿಯೂ ಮಾಹಿತಿ ನೀಡುವಂತಹ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಮಹಿಳಾ ಅಭಿವೃದ್ಧಿ ಕಾರ್ಯಕರ್ತರಾಗಿ ಕಳೆದ 28 ವರ್ಷಗಳಿಂದ ಅವಿರತವಾಗಿ ಶ್ರಮಿಸುತ್ತಿರುವ ಇವರು ಗ್ರಾಮೀಣ ಮಹಿಳೆಯರು ಹಾಗೂ ನಗರವಾಸಿ ಮಹಿಳೆಯರಿಗೆ ವಿವಿಧ ಕೌಶಲ್ಯ ತರಬೇತಿಗಳನ್ನು, ಮಾಹಿತಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು, ಮಹಿಳಾ ಸಶಕ್ತತೆ ಹಾಗೂ ಅಭಿವೃದ್ಧಿಗೆ ಪೂರಕವಾದ ಮಾಹಿತಿ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದು, ಸಮಸ್ಯೆಯಲ್ಲಿರುವ ಮಹಿಳೆಯರಿಗೆ ಸಾಂತ್ವನ ಮತ್ತು ಸಮಾಲೋಚನಾ ಸೇವೆಯನ್ನು ನೀಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ವ್ಯಕ್ತಿತ್ವ ವಿಕಸನ, ಸಂಘಟನೆಯ ಮಹತ್ವ, ಸಂತೃಪ್ತ ಕುಟುಂಬ ಜೀವನ, ಮಿತವ್ಯಯ ಹಾಗೂ ಉಳಿತಾಯದ ಮಹತ್ವ, ಮಹಿಳೆಯರ ಹಕ್ಕುಗಳು ಮತ್ತು ಸೌಲಭ್ಯಗಳು, ಸ್ವ ಉದ್ಯೋಗ ಮತ್ತು ಸ್ವಾವಲಂಬನೆ, ಮಹಿಳೆಯರ ಆರೋಗ್ಯ ಸಂರಕ್ಷಣೆ ಮತ್ತು ಸಮಸ್ಯೆಗಳು, ಮಹಿಳಾ ಸಶಕ್ತತೆ ಮತ್ತು ಮಹಿಳಾ ಅಭಿವೃದ್ಧಿ ಮುಂತಾದ ವಿಷಯಗಳ ಕುರಿತು ನಿರಂತರವಾಗಿ ತರಬೇತಿ ಮಾಹಿತಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. CODP ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕರಾಗಿ, NCC ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರಾಗಿ, ಕೊಂಕಣಿ ಸಾಂಸ್ಕೃತಿಕ ಸಂಘಟನೆ ಮಾಂಡ್ ಶೋಭಾನ್ನ ಸಹ ಕಾರ್ಯದರ್ಶಿಯಾಗಿ, ಮಂಗಳೂರು ಡಯಾಸಿಸ್ನ ಲೌದಾತೋಶಿ ಪರಿಸರ ಸಂರಕ್ಷಣಾ ಕೇಂದ್ರ ಸಮಿತಿಯ ಸದಸ್ಯರಾಗಿ, ಕೊಂಕಣಿ ಗಾಯನ ಪಂಗಡ ಸುಮೇಲ್ ಇದರ ಕಾರ್ಯದರ್ಶಿಯಾಗಿ ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪಡೆದಿರುವ ಪುರಸ್ಕಾರ: ಕೊಂಕಣಿ ಜಾನಪದ ಲೋಕವೇದದ ಭಾಗವಾಗಿರುವ ಮದುವೆ ಹಾಡುಗಳಾದ OVO Wears, ಇವುಗಳನ್ನು ಕಳೆದ 15 ವರ್ಷಗಳಿಂದ ವಿವಿಧೆಡೆ ಪ್ರಚುರಪಡಿಸಿ ಯುವ ಜನಾಂಗಕ್ಕೆ ಈ ಲೋಕವೇದ ಪ್ರಕಾರವನ್ನು ಕಲಿಸಿ ಬೆಳೆಸಲು ಆಸಕ್ತಿ ಹುಟ್ಟಿಸಿದ್ದಕ್ಕಾಗಿ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಿ ಲೇಖನಗಳನ್ನು, ಪುಸ್ತಕಗಳನ್ನು ಪ್ರಕಟಿಸಿ ರೇಡಿಯೋದಲ್ಲಿ ಹಾಗೂ ವಿವಿಧೆಡೆಯಲ್ಲಿ ತರಬೇತಿಗಳನ್ನು ಆಯೋಜಿಸಿ ಸ್ಪರ್ಧೆಗಳಿಗೆ ಮಾರ್ಗದರ್ಶನ ನೀಡಿ ಪ್ರದರ್ಶನಗಳಿಗೆ ಪ್ರೇರಣೆ ನೀಡಿರುವುದಕ್ಕಾಗಿ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನೀಡಲಾಗಿರುವ ಸಮಗ್ರ ಸೇವೆಗಾಗಿ ಕಾರ್ವಲೋ ಗರಾನೇಮ್ ಅನಿ ಮಾಂಡ್ ಭೋಷನ್
ವತಿಯಿಂದ ನೀಡಲಾಗುವ 15ನೇ ಕಲಾಕಾರ ಪುರಸ್ಕಾರ ಡಿಸೆಂಬರ್ 3 ಕಲಾಂಗನ್ನಲ್ಲಿ ಪಡೆದುಕೊಂಡಿರುತ್ತಾರೆ. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಶ್ರೀಮತಿ ಐರನ್ ರೆಬೆಲ್ಲೋ ಇವರನ್ನು ಇಂದಿನ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಈಗ ನಮ್ಮ ಸುವಾಸಿನಿ ಅಕ್ಕನ ಬಗ್ಗೆ ವ್ಯಕ್ತಿ ಪರಿಚಯ ಮಾಡಲಿದ್ದಾರೆ ಪ್ರಮೀಳಾ ಕೈಕೋರೋಡ್. ಇವರು ವ್ಯಕ್ತಿ ದಕ್ಷಿಣ ಕನ್ನಡ ಮಹಿಳಾ ವೇದಿಕೆಯ ಉಪಾಧ್ಯಕ್ಷರಾಗಿ, ಸಾಕ್ಷರತಾ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರಾಸಕ್ತರ ಒಕ್ಕೂಟದ ಉಪಾಧ್ಯಕ್ಷರಾಗಿ, ಗ್ರಾಮಾಂತರ ಪರಿಸರಾಸಕ್ತರ ಒಕ್ಕೂಟದ ಅಧ್ಯಕ್ಷರಾಗಿ, ತಾಲೂಕು ಮಹಿಳಾ ಮಂಡಲಗಳ ಉಪಾಧ್ಯಕ್ಷರಾಗಿ, ಲಯನ್ಸ್ ಕ್ಲೋ ಚೋಟಮಂಗಳೂರು ಇದರ ಅಧ್ಯಕ್ಷೆಯಾಗಿ, ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಹಬ್ಬಕ್ಕ ಉತ್ಸವ ಸಮಿತಿಯ ಸಂಚಾಲಕಿಯಾಗಿ, ಡೀಡ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ, ಶೃಂಗೇರಿ ಮಠದ ಉಪಾಧ್ಯಕ್ಷೆಯಾಗಿ, ಇನ್ನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಆದರ್ಶ ಮಹಿಳಾ ಮಂಡಳಿ, ತೆರಮಣ್ಣೂರು ಮಹಿಳಾ ಮಂಡಳಿ ಈ ಎರಡು ಮಂಡಳಿಗಳಲ್ಲಿ ಅಧ್ಯಕ್ಷೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದು, ಇದರಲ್ಲಿ KPT ಮಹಿಳಾ ಪಾಲಿಟೆಕ್ನಿಕ್, ಜಿಲ್ಲಾ ಕೈಗಾರಿಕಾ ಕೇಂದ್ರ AAD, ಇಲ್ಲಿಂದ ಮಹಿಳೆಯರಿಗೆ ರೆಗಿನ್ಸ್ ಬ್ಯಾಗ್ ತಯಾರಿಕೆ, ಟೈಲರಿಂಗ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಿಷಿಯನ್, ಬ್ಯೂಟಿಷಿಯನ್ ತರಬೇತಿ, ಪುರುಷರಿಗೆ AC ಮೆಕ್ಯಾನಿಕ್, ಮಿಕ್ಸಿ ರಿಪೇರಿ, TV ರಿಪೇರಿ ತರಬೇತಿಗಳನ್ನು ಕೊಡಿಸಿ ನಿರುದ್ಯೋಗಿಗಳನ್ನು ಉದ್ಯೋಗಿಗಳನ್ನಾಗಿ ಮಾಡಲು ಪ್ರೇರಣೆ ನೀಡಿರುತ್ತಾರೆ. ಗ್ರಾಮಗಳಲ್ಲಿ ಮುಖ್ಯವಾಗಿ ಪೆರ್ಮನ್ನೂರು, ಮುನ್ನೂರು, ಅಂಬ್ಲಮಗರು, ಹರೇಕಳ, ದಬ್ಬೇರಿ, ಇನೋಳು, ಪಾವೂರು, ಕೊಣಾಜೆ, ಅಸೈಗೋಳಿಗಳಲ್ಲಿ ಮಹಿಳಾ ಮಂಡಳಿಗಳನ್ನು ಪ್ರಾರಂಭಿಸಿ ಬಾಲವಾಡಿ ಕೇಂದ್ರಗಳನ್ನು ಪ್ರಾರಂಭಿಸಲು ಕಾರಣಕರ್ತರಾಗಿರುತ್ತಾರೆ. KMC ಆಸ್ಪತ್ರೆ, ವೆನ್ಲಾಕ್, KSTEC, ಡೇನಪ್ಪೋಯ್ ಆಸ್ಪತ್ರೆಗಳ ಮೂಲಕ ನೂರಾರು ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸಿ ಬಡವರಿಗೆ ಉಚಿತ ಔಷಧಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ಸಹಕರಿಸಿರುತ್ತಾರೆ. ರಕ್ತದಾನ ಶಿಬಿರ, ಉಚಿತ ಕಣ್ಣಿನ ತಪಾಸಣೆ ಶಿಬಿರಗಳನ್ನು, ಕಣ್ಣಿನ ಸಮಸ್ಯೆ ಇರುವವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಕನ್ನಡಕವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಅಲ್ಲದೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಪರಿಹಾರ ಒದಗಿಸಿರುವುದಲ್ಲದೆ ಬಡವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು, ಕ್ಯಾನ್ಸರ್ ಪೀಡಿತರಿಗೆ ಹಣದ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಉಚಿತವಾಗಿ ಒದಗಿಸಿಕೊಟ್ಟಿರುತ್ತಾರೆ. ಎನಪ್ಪೋಯ್ ಆಸ್ಪತ್ರೆಯ ಸಮಾಜ ಸೇವಾ ವಿಭಾಗದ ಮೂಲಕ ಚೆಂಬುಗುಡ್ಡೆ ಪರಿಸರದ 90 ಮನೆಗಳನ್ನು ದತ್ತು ತೆಗೆದುಕೊಂಡು ಮನೆ ರಿಪೇರಿ, ಶೌಚಾಲಯ, ಬಚ್ಚಲು ಮನೆಗಳ ರಿಪೇರಿ, ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇವಲ್ಲದೆ ಇನ್ನೂ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿರುತ್ತಾರೆ. ಅವರ ಕೆಲಸವನ್ನು ಗುರುತಿಸಿ ವೀರರಾಣಿ ಹಬ್ಬಕ್ಕ ಪ್ರತಿಷ್ಠಾನವು ರಾಣಿ ಹಬ್ಬಕ್ಕ ಸೇವಾ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಕಂಕನಾಡಿ ಕೆಡರರ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್, ಲಯನ್ಸ್ ಲಯನೆಸ್ ಚೋಟಮಂಗಳೂರು, JCI ಕೊಣಾಜೆ, ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು, ರೋಟರಿ ಕ್ಲಬ್ ದೇರಳಕಟ್ಟೆ, ಜಿಲ್ಲಾ ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಟ್ಯಾಕ್ಸ್ ಮ್ಯಾನ್ಸ್ 40ನೇ ವಾರ್ಷಿಕೋ ಸಮಿತಿ, ಶ್ರೀ ಗುರುದೇವಾನುಗ್ರಹ ಒಡಿಯೂರು ಸೇವಾ ಬಳಗ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು, ಗಣೇಶೋತ್ಸವ ಸಮಿತಿ, ಸಿದ್ಧಿವಿನಾಯಕ ರಾಜರಾಜೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ, ಭಾರತೀಯ ತೀಯಾ ಸಮಾಜ ಜಪ್ಪು ಮಂಗಳೂರು, ತೀಯಾ ಸಮಾಜ ಉಡುಪಿ, ನಾಕಂಡ ಕಾವಂದರು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿದೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ಶ್ರೀಮತಿ ಸುವಾಸಿನಿ ಬಬ್ಬುಗಟ್ಟೆ ಇವರನ್ನು ಇಂದಿನ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಇವರ ಹೆಸರುಗಳನ್ನು ಹೇಳುತ್ತಾ ಹೋದರೆ ಇವರು ಇನ್ನೂ ಹೆಚ್ಚಿನ ಸಂಘ ಸಂಸ್ಥೆಗಳನ್ನು ದುಡಿದಿರುತ್ತಾರೆ. ಈ ಒಂದು ಅವಕಾಶಕ್ಕಾಗಿ ವಂದನೆಗಳು. ನಮ್ಮದವರಾದ ಇವರು 1985 300 ಮತ್ತು ಇತರ ಹತ್ತಿರದ ಗ್ರಾಮಗಳಲ್ಲಿ ವೈದ್ಯರುಗಳ ಸೇವೆ ಇಲ್ಲದ ಕಾಲದಲ್ಲಿ ವೈದ್ಯರಂತೆ ಸಾವಿರಾರು ಹೆರಿಗೆ ಮಾಡಿಸಿ ಓರ್ವ ನಿಸ್ವಾರ್ಥ ಮಹಿಳೆ, ಅಲ್ಲದೆ ಬಾಣಂತಿ ಮದ್ದು ತಯಾರಿಕೆ ಹಾಗೂ ಬಾಣಂತಿ ಆರೈಕೆಯನ್ನು ಮಾಡುವಲ್ಲಿ ಕೂಡ ಇವರು ನಿಪುಣರಾಗಿರುತ್ತಾರೆ. ಇವರ ಸೇವೆ ಕಂಡು ಈ ಕರ್ತವ್ಯವನ್ನು ಮುಂದುವರಿಸಲು ಆಮ್ಲಮೊಗರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯವರು ಇವರಿಗೆ ಹೆರಿಗೆ ಕಿಟ್ಟು ನೀಡಿರುತ್ತಾರೆ. ಇವರ ಈ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿದ್ದಾರೆ. ಇವರಿಗೆ 3 ಮಕ್ಕಳು, 1 ಹೆಣ್ಣು, 2 ಗಂಡು, 13 ಮೊಮ್ಮಕ್ಕಳು ಹಾಗೂ 8 ಮರಿಮಕ್ಕಳ ಸಂಸಾರದೊಂದಿಗೆ ಸಂತಸದ ಜೀವನವನ್ನು ನಡೆಸುತ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ನಿಸ್ವಾರ್ಥ ಸೇವೆಯನ್ನು ಮಾಡಿರುವ ಶ್ರೀಮತಿ ಬಿ ಫಾತಿಮ ಇವರನ್ನು ಇಂದಿನ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಸಮಾಜದಲ್ಲಿ ಒಂದು ಮಾತಿದೆ, ಎರಡು ಜಡೆಗಳು ಸೇರುವುದಿಲ್ಲ ಅಂತ ಅಲ್ವಾ. ನಾನಿದನ್ನು ನಂಬುವುದಿಲ್ಲ. ನಾನು ಯಾವಾಗಲೂ ಅದನ್ನು ಉಲ್ಟ ಅಂತ ಹೇಳುದು. ಅದು ಎರಡು ಜಡೆಗಳು ಸೇರದ ಹಾಗೆ ಕೆಲಸಗಳು ನಡೀತವೆ, ಅದಕ್ಕೆ ಅದು ಹಾಗೆ ಆಗೋದು. ನಿಜವಾಗಲೂ ನಾವು ಮಹಿಳೆಯರು ಇರುವುದರಿಂದ ಇವತ್ತು ಕುಟುಂಬಗಳು ಉಳಿದಿವೆ. ನಾವು ಮಹಿಳೆಯರು ಇರುವುದರಿಂದ ಇವತ್ತು ಮಕ್ಕಳಲ್ಲಿ ಸ್ವಲ್ಪ ಸಂಸ್ಕಾರ ಸಂಸ್ಕೃತಿ ಬಂದಿದೆ.
ನಾವು ಮಹಿಳೆಯರು ಇರುವುದರಿಂದ ನಮ್ಮ ಕೌಟುಂಬಿಕ ಜೀವನ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಾವು ಮಹಿಳೆಯರು ಇರುವುದರಿಂದ ಸಮಾಜದಲ್ಲಿ ಒಳ್ಳೆತನ ಕಾಣಲಿಕ್ಕೆ ಸಿಗ್ತಾ ಇದೆ. ಹೌದು, ಹೇಳ್ತೀರಾ? ಒಪ್ತೀರಾ? ಹೌದು. ಇವತ್ತು ವಿಶೇಷವಾಗಿ ನಮಗೆ ಮೂವರಿಗೆ ಸನ್ಮಾನವನ್ನು ನೀವು ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸನ್ಮಾನವನ್ನು ನಾವು ಬಯಸಿದ್ದಲ್ಲ, ಏನೋ ಒಂದು ನಮ್ಮಿಂದ ಆದಷ್ಟು ಸೇವೆಯನ್ನು ನಾವು ಮಾಡಿದ್ದೇವೆ. ಈ ಸನ್ಮಾನ ಸಿಗಬೇಕು ಅಂತ ಮಾಡಿದ್ದಲ್ಲ, ಆದರೆ ಈ ಸನ್ಮಾನಗಳಿಗೆ ಹುಡುಕಿ ಬರ್ತಾ ಇವೆ. ನಾವು ಹುಡುಕಿ ಹೋಗ್ತಾ ಇಲ್ಲ, ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ, ಏನಾದರೂ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಸಾಮರ್ಥ್ಯ ಕೊಟ್ಟಿದ್ದಾರೆ. ಅಷ್ಟನ್ನು ತಗೊಂಡು ನಾವು ನಮಗಿಂತ ಕೆಳಮಟ್ಟದಲ್ಲಿರುವ ಸಹೋದರ ಸಹೋದರಿಯರಿಗೆ ಅವರ ಜೀವನದಲ್ಲಿ ಏನಾದರೂ ಸಂತೋಷ ಸಮಾಧಾನ ತರಲಿಕ್ಕೆ ನಮ್ಮಿಂದ ಸಾಧ್ಯ ಆದರೆ ಅದೇ ನಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ. ನನ್ನ ಜೀವನದಲ್ಲಿ ನಾನು ಎಳವೆಯಿಂದ ಕೂಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಬಡತನದಲ್ಲಿ ಬೆಳೆದು ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ನನಗೆ ಸಾಕಷ್ಟು ವಿಷಯಗಳು ನನಗೆ ಪೂರಕವಾಗಿ ಕೆಲಸ ಮಾಡಿವೆ. ನಮ್ಮ ಮಧುಮಾಲ ಮೇಡಮ್ ಅಂತ ಹೇಳಿದರು, ಅವರು ಮತ್ತು ನಾನು ಸಮಾಜ ಸೇವೆಯ ವಿಷಯದಲ್ಲಿ ಒಟ್ಟಿಗೆ ಕಲಿತವರು. 2 ವರ್ಷ ಒಟ್ಟಿಗೆ ನಾವು ಕಲಿತಿದ್ದೇವೆ. ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದರು. ಅವರು ಹೇಳುವ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾನು ಕೂಡ ನನ್ನ ಭಾಷಣದಲ್ಲಿ ಯಾವಾಗಲೂ ಹೇಳ್ತೇನೆ, ಅದನ್ನು ಕೇಳಿದವರು ನೀವಿಲ್ಲಿದ್ದೀರಿ. ಸಮಾಜದಲ್ಲಿ ಏನಾದರೂ ಒಳ್ಳೆತನ ಆಗಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಅದು ಬರಬೇಕು. ಆ ಕುಟುಂಬದಲ್ಲಿ ಏನಾದರೂ ಒಳ್ಳೆತನ ಬರಬೇಕಾದ್ರೆ ಮಹಿಳೆಯರಿಂದ ಬರಬೇಕು. ಒಪ್ತೀರಾ? ಹೌದು. ಅದಕ್ಕಾಗಿ ಮಹಿಳೆಯರಿಗೆ ನಾನು ಕೊಡುವ ಕರೆ ಒಂದೇ, ನಿಮ್ಮ ಗಂಡನನ್ನು ಒಂದೇ ಸಲ ಬದಲಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಾಕೆಂದರೆ ಅವರವರ ತಾಯಿಯ ಮಗ. ಹೌದಲ್ಲ? ಆದರೆ ನಿಮ್ಮ ಮಗನನ್ನು ನೀವು ಬದಲಾಯಿಸ್ಬೋದು, ನಿಮ್ಮ ಮಗನನ್ನು ನೀವು ಬದಲಾಯಿಸ್ಬೋದು, ನಿಮ್ಮ ಮಗಳನ್ನು ನೀವು ಬದಲಾಯಿಸ್ಬೋದು. ದೊಡ್ಡವರಾಗಿದ್ದರೆ ಒಮ್ಮೆಲೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೊಮ್ಮಕ್ಕಳನ್ನು ಬದಲಾಯಿಸ್ಬೋದು. ಅದಕ್ಕೆ ಮಹಿಳೆಯರೇ, ಮುಂದಿನ ಸಮಾಜದ ಒಂದು ಚಿತ್ರಣ ಒಳ್ಳೇದಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆ ಆದರೆ ಇವತ್ತೇ ನಮ್ಮ ಕುಟುಂಬದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ಸಾಧಕರಿದ್ದಾರೆ, ಯಾರನ್ನೇ ನೀವು ತಗೊಳ್ಳಿ, ಸಾಧಕ ಮಹಿಳೆಯರಿದ್ದಾರೆ. ನನ್ನ ಜೀವನದಲ್ಲಿ ನಾನು ಹೇಳೋದಿದ್ರೆ, ನಾನು ನನ್ನ ತಂದೆಯನ್ನು ನೋಡಿದ್ದು ಹೇಗೆ, ತಂದೆ ಮನೆಯ ಕೆಲಸಗಳನ್ನು ತಂದೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು, ತಾಯಿಯ ಮೇಲೆ ಬಿಡ್ತಾ ಇರಲಿಲ್ಲ, ಅದನ್ನು ನೋಡಿದ್ದು. ನನ್ನ ಅಣ್ಣ ತಮ್ಮಂದಿರು ತಂದೆ ಮಾಡಿದಾಗೆ ಮನೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಹೊರಗೆ ಕೂಡ ಕೆಲಸ ಮಾಡ್ತಾರೆ, ಅವರು ಮನೆ ಕೆಲಸಗಳ ಹಂಚಿ ಮಾಡ್ತಾರೆ. ಅದಕ್ಕೆ ನನ್ನ ಮನೆಯಲ್ಲಿ ಕೂಡ ನನ್ನ ಪತಿ ಅವರು ಕೂಡ ಅವರ ಮನೆಯಲ್ಲಿ ಕೆಲಸಗಳನ್ನು ಕಲಿತಿದ್ದರಿಂದ ನನ್ನ ಮನೆಯ ಕೆಲಸವನ್ನು ನಾನು ಮತ್ತು ನನ್ನ ಪತಿ ಒಟ್ಟಾಗಿ ಸೇರಿ ಮನೆಯ ಕೆಲಸಗಳನ್ನು ಮಾಡ್ತೇವೆ. ನನಗೆ ಒಬ್ಬಳಿಗೆ ಬಿಟ್ಟು ಕೊಟ್ಟರೆ ನಾನು ಸಮಾಜ ಸೇವೆ ಅಲ್ಲ, ಯಾವ ಸೇವೆಯನ್ನು ಮಾಡಲಿಕ್ಕೂ ಆಗುವುದಿಲ್ಲ. ಎಲ್ಲ ಬಿಡಿ, ಎಲ್ಲ ಮನೆಯ ಕೆಲಸ ನನಗೆ ಬಿಟ್ಟರೆ ನಾನು ಮನೆಯ ಸೇವೆಯನ್ನು ಸರಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಒಪ್ಕೊಳ್ತೀರಾ? ಹೌದು. ಅದಕ್ಕಾಗಿ ನಾನು ಹೇಳುವುದು ಇಷ್ಟೇ, ಇಲ್ಲಿ ಸಾಧಕ ಮಹಿಳೆಯರು ಯಾರು ಇದ್ದರೂ ಕೂಡ ಅವರ ಜೊತೆಗೆ ಅವರಿಗೆ ಪೂರಕವಾಗಿ, ಅವರಿಗೆ ಪ್ರೋತ್ಸಾಹವಾಗಿ, ಅವರಿಗೆ ಬೆಂಬಲವಾಗಿ ಅವರ ಮನೆಯವರು ಇದ್ದಾರೆ. ಅವರ ಮನೆಯವರು ಪುರುಷರಿರ್ಬೋದು, ಪುರುಷರೇ ಇದ್ದಾರೆ. ಅದಕ್ಕಾಗಿ ಅಂತಹ ಒಂದು ಮಹಾನ್ ಧೀಮಂತ ಒಂದು ವಿಷಯವನ್ನು ಪರಿಗಣನೆಗೆ ತಗೊಂಡು ಅದನ್ನು ಅಳವಡಿಸಿಕೊಳ್ಳುತ್ತಾ ಬಂದಿರುವ ಪುರುಷರಿಗೆ ನಮ್ಮ 2 ಚಪ್ಪಾಳೆಗಳು ಖಂಡಿತ ಬೇಕು. ಇನ್ನು ಮುಂದಿನ ಪುರುಷರು ಕೂಡ ಇಂಥ ಸಮಾನತೆಯ ಬಾಳ್ವೆಗೆ ಒಗ್ಗಿಕೊಳ್ಳಬೇಕು. ಯಾಕೆಂದರೆ ನಾನು ಹೇಳುದು ಯಾವಾಗಲೂ, ಪ್ರಗತಿ ಎಂಬ ಪಕ್ಷಿಗೆ 2 ರೆಕ್ಕೆಗಳು, ಒಂದು ರೆಕ್ಕೆಗೆ ಪೆಟ್ಟಾದರೆ ಒಂದು ರೆಕ್ಕೆಯಿಂದ ಪಕ್ಷಿಗೆ ಹಾರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪ್ರಗತಿ ಆಗಬೇಕಾದ್ರೆ ಮಹಿಳೆ ಮತ್ತು ಪುರುಷ ಸಮಾನರಾಗಿ ತಮ್ಮ ಪ್ರತಿಭೆಗಳನ್ನು, ತಮ್ಮ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಆಗಬೇಕು. ಅದು ಯಾವಾಗ ಆಗ್ತದೆ? ಇಬ್ಬರು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರಸ್ಪರ ಸಹಕಾರದಿಂದ ಬದುಕಿದರೆ ಮಾತ್ರ ಆಗ್ತದೆ. ಈ ಸಂದೇಶವನ್ನು ಹೇಳುತ್ತಾ ಇವತ್ತು ನಮಗೆ ಮೂವರಿಗೆ ಇಲ್ಲಿ ನೀವು ಸನ್ಮಾನವನ್ನು ಮಾಡಿದ್ದೀರಿ. ಈ ಸನ್ಮಾನವನ್ನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸುತ್ತಾ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಲ್ಲಿನ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಅವರವರ ಕುಟುಂಬದಲ್ಲಿ ಅವರವರ ಸಾಮರ್ಥ್ಯದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಲು ಶಕ್ತಿಯುಳ್ಳವರು ನೀವು. ಅದಕ್ಕಾಗಿ ನಾವು ಕಡಿಮೆ ಅಂತ ಯೋಚಿಸುವುದು ಬೇಡ. ಒಂದು ಕುಟುಂಬವನ್ನು ನಡೆಸುವುದೇ ಒಂದು ದೊಡ್ಡ ಕೆಲಸ, ಅತ್ಯಂತ ಒಂದು ಸಾಮರ್ಥ್ಯದ ಕೆಲಸ. ಅದನ್ನು ನೀವು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನೀವು ಕೂಡ ಒಂದು ಸಾಧಕರು, ಅದನ್ನು ನೀವು ತಿಳ್ಕೊಳ್ಬೇಕು. ಮತ್ತು ನಮಗೆ ಈ ಸನ್ಮಾನದಿಂದ ಇನ್ನು ಮುಂದಕ್ಕೆ ನಾವು ಹೆಚ್ಚಿನ ಸೇವೆಯನ್ನು ನೀಡಬೇಕೆಂಬ ಒಂದು ಹುಮ್ಮಸ್ಸನ್ನು ನೀವು ಕೊಟ್ಟಿದ್ದೀರಿ.
ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡಿದ್ದಿಷ್ಟೇ. ದೇವರು ಕೊಟ್ಟ ಯಾವುದೇ ಒಂದು ಅವಕಾಶವನ್ನು, ಸಣ್ಣದಿರಲಿ ದೊಡ್ಡದಿರಲಿ, ಯಾವತ್ತೂ ನಾನು ಅದನ್ನು ನೆಗ್ಲೆಕ್ಟ್ ಮಾಡಲಿಲ್ಲ, ಅವಗಣನೆ ಮಾಡಲಿಲ್ಲ. ಅದು ನನಗೆ ಅನಾರೋಗ್ಯ ಆದಾಗ ಬಿಟ್ಟರೆ ನಾನು ಯಾವುದೇ ಅವಕಾಶವನ್ನು ನಾನು ಕೈ ಚೆಲ್ಲಲಿಲ್ಲ. ಅದಕ್ಕಾಗಿ ದೇವರು ಇವತ್ತು ಈ ಹಂತಕ್ಕೆ ನನ್ನನ್ನು ತಲುಪಿಸಿದ್ದಾರೆ. ನಮ್ಮ ಬಿ ಫಾತಿಮಕ್ಕ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿದ್ದಾರೆ, ಮಹಿಳೆಯರಿಗೆ ಸೇವೆಯನ್ನು ನೀಡಿದ್ದಾರೆ. ನಮ್ಮ ಸುಹಾಸಿನಿ ಅಕ್ಕ ಕೂಡ ಕಳೆದ ಹಲವಾರು ವರ್ಷಗಳಿಂದ ನನಗೆ ಅವರು ಪರಿಚಿತರು. ಮೂರ್ತಿ ಚಿಕ್ಕದು, ಆದರೆ ಎಲ್ಲ ಕಡೆ ಓಡಾಡಿಕೊಂಡು ಚುರುಕಾಗಿ ಎಲ್ಲರನ್ನು ಒಟ್ಟು ಸಂಭಾಳಿಸುವ ಕೆಲಸವನ್ನು ಅವರು ಮಾಡ್ತಾರೆ. ಈ ಮೂವರನ್ನು, ಮೂರು ಧರ್ಮದವರನ್ನು ನೀವು, ನನ್ನ ಧರ್ಮ ಕೇಳುವುದಿಲ್ಲ, ಆದರೂ ಈ ಮೂರೂ ಧರ್ಮದವರನ್ನು ನೀವು ಸೇರಿಸಿ ಇವತ್ತು ಸನ್ಮಾನ ಮಾಡಿದ್ದೀರಿ. ನಾನು ಹೇಳುವ ಒಂದೇ ಮಾತು, ನಾವು ಮಹಿಳೆಯರು, ನಮ್ಮ ಧರ್ಮ ಮಾನವ ಧರ್ಮ ಇದು. ಏನು ಈ ಧರ್ಮಗಳನ್ನು ನಾವೇನು ಮಾಡಿದ್ದು, ಮನುಷ್ಯರು ಮಾಡಿದ್ದು, ನಮ್ಮದು ಮಾನವ ಧರ್ಮ. ಮತ್ತು ನಾವು ಮಹಿಳೆಯರು, ನಾವೆಲ್ಲರೂ ಒಂದೇ ಧರ್ಮ ನಮ್ಮದು, ಮಾನವ ಧರ್ಮ. ಅದನ್ನೇ ನಾವು ತಗೊಳ್ಬೇಕು. ನಾವೆಲ್ಲರೂ ಒಟ್ಟಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಮಹಿಳೆಯರು ಪರಸ್ಪರ ಇತರ ಮಹಿಳೆಯರ ಅಭಿವೃದ್ಧಿಗಾಗಿ ನಾವು ಶ್ರಮಿಸೋಣ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋಣ. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಸಾಮರಸ್ಯದ ಬಾಳ್ವೆಯನ್ನು ನಡೆಸಲಿಕ್ಕೆ, ಉತ್ತಮ ಮನೋಭಾವದಿಂದ ವರ್ತನೆಯನ್ನು ತೋರಿಸಲಿಕ್ಕೆ, ಆ ಮೂಲಕ ಮನೆಗಳಲ್ಲಿ ಸದಾ ಸಂತೋಷ, ನಗು ತುಂಬಿ ತುಳುಕ್ಲಿಂತ ಹಾರೈಸುತ್ತಾ 2020 ವರ್ಷ ನಿಮಗೆಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ಕೊಡ್ಲಿಂತ ಹೇಳಿ ಇವತ್ತು ಸನ್ಮಾನ ನೀಡಿದಾಗ ಮಗದೊಮ್ಮೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ವಂದನೆಗಳು. ಈ ಮಹಿಳೆ ಅನ್ನುವಂಥದ್ದು, ನೀವು ಮಹಿಳೆ ಅನ್ನುವಂಥದ್ದು ಒಂದು ಸಂಕೀರ್ಣ ಶಬ್ದ. ಇದನ್ನು ಬಿಡಿಸಿದರೆ ಮಹಿ ಮತ್ತು ಇಳೆ, ಮಹಿ ಮತ್ತು ಇಳೆ ಸೇರಿದರೆ ಮಹಿಳೆ. ಮಹಿ ಅಂದರೆ ಭೂಮಿ, ಇಳೆ ಅಂದರೆ ಭೂಮಿ. ಮಹಿಳೆಯನ್ನು ನಾವು ಯಾರಿಗೆ ಹೋಲಿಸ್ತೇವೆ? ಭೂಮಿ ತಾಯಿಗೆ ಹೋಲಿಸ್ತೇವೆ. ಅಂಥ ಮಹಿಳೆಯರಿಗೆ ಮೊದಲನೇದಾಗಿ ನನ್ನ ತುಂಬು ಹೃದಯದ ನಮಸ್ಕಾರ. ನೀವು ಇವತ್ತು ಬೆಳಗ್ಗೆ ನಮ್ಮ ಬರೋಡಾದಿಂದ ಮಹಾಪ್ರಬಂಧಕರಾದಂಥ ಆರ್ಥಿಕ ಸೇರ್ಪಡೆ ಪ್ರಬಂಧಕರೊಬ್ಬರು ಬಂದಿದ್ದರು, ಮುರಳೀಕೃಷ್ಣ ಅಂತ ಹೇಳಿಬಿಟ್ಟು. ಅವರು ನನ್ನ ಹತ್ರ ಒಂದೇ ಪ್ರಶ್ನೆ ಕೇಳಿದರು, ಈ ನಿಮ್ಮ ಈ ರೀಜನಲ್ ಆಫೀಸಿನ ವ್ಯಾಪ್ತಿ ಎಷ್ಟು ಅಂತ. ನಾನು ಹೇಳಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 5 ತಾಲೂಕು ಬರ್ತಿದೆ, ಈಗ ಹೊಸದಾಗಿ 2 ತಾಲೂಕು, ಹೊಸದಾಗಿ ಸೇರಿಸಿದೆ 7 ತಾಲೂಕು ಅಂತ. ಇಲ್ಲಿ ಪ್ರಮುಖ ಬೆಳೆ ಯಾವುದು, ಉದ್ಯೋಗ ಯಾವುದು ಅಂತ ಕೇಳಿದರು. ಆ ಥರ ಹೇಳ್ಕೊಳ್ಳುವಂಥದ್ದು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲದೂ ಮಿಕ್ಸ್ ಆಗಿದೆ. ಇಲ್ಲಿ ಮೀನುಗಾರರ ಕುಟುಂಬದವರು ಇದ್ದಾರೆ, ಕೋಸ್ಟಲ್ ಲೈನ್ ಆಗಿರೋದ್ರಿಂದ, ಕರಾವಳಿ ಪ್ರದೇಶದಿಂದ ಆಗಿರೋದ್ರಿಂದ ಇದ್ದಾರೆ. ಸ್ವಲ್ಪ ಒಳಗಡೆ ಹೋದರೆ ಆರ್ಥಿಕ ಬೆಳೆಗಳಂತಂಥ ತೆಂಗು ಮತ್ತು ಅಡಿಕೆ ಇದೆ, ಭತ್ತ ಬೆಳೀತಾರೆ. ಆಗ ಯಾವುದು ಮೇಜರ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹೈನುಗಾರಿಕೆ ಮಾಡೋರಿದ್ದಾರೆ, ಈ ಥರ ಮಿಕ್ಸ್ಡ್ ಇದೆ ಅಂತ ಹೇಳಿದೆ ನಾನು. ಇದು ನಿಜವಾಗಿ ಹೌದು. ಈಗ ನಾವು ಮೇಲುಗಡೆ ಘಟ್ಟದ ಮೇಲೆ ಹೋದರೆ ಅಲ್ಲಿ ಕಾಫಿ ಬೆಳೆ ಒಂದು ಏರಿಯಾ ಇದೆ, ಅಥವಾ ಇನ್ಯಾವುದೇ ಪ್ರಮುಖ ಬೆಳೆಗಳ ಏರಿಯಾ ಇದೆ, ಆ ಥರ ಇಲ್ಲಿ ಇಲ್ಲ. ಸೊ ಚಿಕ್ಕ ಚಿಕ್ಕ ಹಿಡುವಳಿದಾರರು ಇರುವಂಥದ್ದು, ಕೃಷಿ ಕಾರ್ಮಿಕರು ಇರುವಂಥ ಜಾಗ ಇದು. ಬೃಹತ್ ಏನು ಕೈಗಾರಿಕೆಗಳು ಕೂಡ ಇದೆ ನಮ್ಮ ಮಂಗಳೂರಿನಲ್ಲಿ. ಆದ್ದರಿಂದ ಸ್ವಸಹಾಯ ಸಂಘಗಳ ಏನು ಈ ಗುಂಪುಗಳು ಏನಿದೆ, ಕರ್ನಾಟಕದ ಇತರ 29 ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಸ್ವಸಹಾಯ ಸಂಘಗಳು ಆಗ್ತಾಯಿದೆ. ಅದಕ್ಕೆ ತುಂಬ ಎನ್ ಜಿ ಒಗಳಿರ್ಬೋದು, ಸರ್ಕಾರದ ವತಿಯಿಂದ ಕೊಡ್ತಾ ಇರುವಂಥದ್ದು ಏನು ಒತ್ತಾಸೆ ಇರ್ಬೋದು, ಆದ ಕಾರಣದಿಂದ. ಸೊ ಈ ಎಲ್ಲ ಇನ್ನೊಂದು ಗಮನಿಸಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಮಹಿಳಾ ಸ್ವಸಹಾಯ ಸಂಘಗಳ ಗುಂಪುಗಳು ತುಂಬ ಜಾಸ್ತಿ ಇದೆ ನಮ್ಮ ಜಿಲ್ಲೆಯಲ್ಲಿ. ನಾನು ಹೇಳೋದಿಷ್ಟು, ಇಲ್ಲಿವರೆಗೆ ಸ್ವಸಹಾಯ ಸಂಘಗಳ ಗುಂಪು ರಚನೆ ಮಾಡಿಕೊಂಡು ನೀವುಗಳು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಬೇಕಾದಂಥ ಆಂತರಿಕ ಸಾಲ ಇರ್ಬೋದು, ಅಥವಾ ಬ್ಯಾಂಕಿನಿಂದ ಪಡ್ಕೊಂಡಿರತಕ್ಕಂಥ ಸಾಲಗಳನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳ ಪರಿಹರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀರಿ. ಆದರೆ ಇವತ್ತು ಜನಸಂಖ್ಯಾ ಸ್ಫೋಟ ಆಗ್ತಾಯಿದೆ, ಜನಸಂಖ್ಯೆ ಬೆಳೀತಾ ಇದೆ, ಉದ್ಯೋಗಾವಕಾಶ ಕಡಿಮೆ ಆಗ್ತಾ ಇದೆ. ಸೊ ಈ ಉದ್ಯೋಗಾವಕಾಶವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದರೆ, ನೀವು ಮಹಿಳಾ ಗುಂಪುಗಳು ಇನ್ನು ಮುಂದೆ ಆರ್ಥಿಕ ಚಟುವಟಿಕೆಗಳತ್ತ ಗಮನ ಹರಿಸಬೇಕು. ಈ ಆರ್ಥಿಕ ಚಟುವಟಿಕೆಗಳಿಗೆನ್ನು ನಾವು ಕೂಡ ಬ್ಯಾಂಕ್ಗಳು ಅದಕ್ಕೆ ಖಂಡಿತವಾಗಿ ಒತ್ತಾಸೆಯಾಗಿ ನಿಲ್ತೇವೆ. ಅದಕ್ಕೆ ಬೇಕಾದಂಥ ಸಾಲ ಸೌಲಭ್ಯವನ್ನು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಒದಗಿಸ್ತೇವೆ ಅನ್ನುವಂಥ ಭರವಸೆಯೊಂದಿಗೆ, ನಿಮಗೆ ಆ ಭರವಸೆಯನ್ನು ಕೊಡೋದರೊಂದಿಗೆ ನನ್ನನ್ನು ಈ ಸಮಾವೇಶಕ್ಕೆ ಆತ್ಮೀಯತೆಯಿಂದ ಕರೆದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ಸಂಘಟಕರಿಗೂ ವಂದಿಸ್ತಾ
ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರು ಹಾಗೂ ಸನ್ಮಾನಗೊಂಡಂಥ ಆಯ್ರೇನವರು ಸಹ ನಾನು ಮೊಟ್ಟ ಮೊದಲಾಗಿ ಹೊಸ ವರ್ಷ ಶುಭಾಶಯವನ್ನು ಹೇಳ್ತಾ ಮಕ್ಕಳ ಯೌವನದಲ್ಲಿ ಯಾವ ರೀತಿ ಮಕ್ಕಳನ್ನು ತಾಯಿಯಂದಿರು ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಸಲಹೆ ಸೂಚನೆ ಕೊಡಬೇಕೆಂಬುದಾಗಿ ಅವರು ಸವಿವರವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ನಾವು ನಮ್ಮ ಜೀವನ ಶೈಲಿ ಬದಲಾಗಿದೆ, ನಮ್ಮ ಈಗಿನ ಮಕ್ಕಳ ಜೀವನ ಶೈಲಿ ನೋಡೋದಾದರೆ ಪ್ರತಿಯೊಂದು ತಯಾರಿಸಿದ ಫುಡ್ಗಳನ್ನು ನಾವು ತಿಂತಾ ಇದ್ದೀವಿ, ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ವಿ. ಬೆಳಿಗ್ಗೆ ಎದ್ದರೆ ಸಾಕು ಎಲ್ಲ ಹೋಟ್ಲುಗಳಿಂದ ಪಾರ್ಸೆಲ್ ಬರ್ತದೆ, ಯಾರೂ ಮನೆಯಲ್ಲಿ ಸರಿಯಾಗಿ ತಿಂಡಿಯನ್ನು ತಯಾರು ಮಾಡೋದಿಲ್ಲ. ನಾವು ನೋಡಿ ಹೋಟ್ಲುಗಳಲ್ಲಿ ಇಡ್ಲಿ ಸಾಂಬಾರು ಎಲ್ಲ ತಯಾರು ಸಿಗ್ತಾ ಇದೆ ಇವತ್ತು. ಅದರಿಂದ ನಮ್ಮ ಜೀವನ ಶೈಲಿ ಇವತ್ತು ಬದಲಾಗಿದೆ. ಖಂಡಿತವಾಗಿಯೂ ನಾವೆಲ್ಲರೂ ನಮ್ಮ ಹಳೆಯ ಜೀವನಕ್ಕೆ ಕಾಲಿಡಬೇಕು. ಮುಖ್ಯವಾಗಿ ಮಹಿಳೆಯರು ಮನೆಯಲ್ಲಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕೆಂಬುದಾಗಿ ನಾನು ಹೇಳ್ತಾ, ಈಗ ನೋಡಿ ಹೋಟ್ಲಿಗೆ ನಾವು ಹೋದರೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಡ್ತಾರೆ ಎಲ್ಲ, ಸಾಂಬಾರಿಂದ ಹಿಡಿದು ನಿಮ್ಮ ಎಲ್ಲ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಡ್ತೀವಿ. ಇವತ್ತು ಪ್ಲಾಸ್ಟಿಕ್ಕು ಆ ಬಿಸಿಯಾದ ಪದಾರ್ಥನ ಹಾಕಿ ಸೇವಿಸಿದರೆ ಖಂಡಿತವಾಗಿ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ನಾವು ಇವತ್ತು ಪ್ಲಾಸ್ಟಿಕ್ ದೊಡ್ಡ ಮಾರಕವಾಗಿದೆ. ಇವತ್ತು ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ನಾವು ದೂರ ಇಡಬೇಕು. ಇವತ್ತು ಪ್ಲಾಸ್ಟಿಕ್ ಯಾವುದೇ ವಸ್ತು ನೋಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಇಲ್ಲದೆ ಜೀವನ ಇಲ್ಲ. ಸುಮಾರು 35 ವರ್ಷಗಳ ಹಿಂದೆ ನಾವು ನೋಡುವಾಗ ಪ್ಲಾಸ್ಟಿಕ್ ಅನ್ನೋ ವಸ್ತುಗಳು ಇರಲಿಲ್ಲ. ಕ್ರಮೇಣವಾಗಿ ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೊಕ್ಕೋಗಿದೆ. ಇವತ್ತು ಇವತ್ತು ನಾವು ಬೇಟೆಗೆ ಹೋದಾಗ ಯಾರು ಕೈ ಚೀಲಲ್ಲಿ ಹಿಡ್ಕೊಂಡು ಹೋಗುವುದಿಲ್ಲ, ಎಲ್ಲ ಕೈ ಬೀಸಿ ಹೋಗಿ ತರಕಾರಿಗಳು ಹಣ್ಣು ಹಂಪಲುಗಳು ಎಲ್ಲ ಮಾರ್ಕೆಟಿಂದ ಸುಮಾರು 5-6 ತೊಟ್ಟೆಗಳನ್ನು ಮನೆಗೆ ಹಿಡ್ಕೊಂಡು ಬರ್ತಾ ಇದ್ವಿ ಅಲ್ವಾ. ಇವತ್ತು ಪ್ಲಾಸ್ಟಿಕ್ ಅದನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕೆಂಬುದಾಗಿ ನಮಗೆ ಯಾವುದೇ ರೀತಿ ಇನ್ನೂವರೆಗೂ ಸಹ ಟೆಕ್ನಾಲಜಿ ಎಲ್ಲೂ ಗೊತ್ತಿಲ್ಲ. ಚೆನ್ನೈ ಮತ್ತು ಮಧುರೈ ಬಿಟ್ಟರೆ ಬೇರೆ ಎಲ್ಲೂ ಯಾವುದೇ ರಾಜ್ಯದಲ್ಲಿ ಪ್ಲಾಸ್ಟಿಕ್ಗಳನ್ನು, ಅದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ರೋಡ್ಗಳಲ್ಲಿ ರಾಶಿ ರಾಶಿ ಇದೆ. ಉದಾಹರಣೆ, ನಾನು ಮಧ್ಯಾಹ್ನ ಬರ್ತಾ ಇದ್ದೆ ಈ ರೋಡಿಂದ ಅಲ್ಲಿ ಹೋಗಿ ಕ್ರಾಸ್ ಆಗಿ, ಎಲ್ಲಿ ನೋಡಿದ್ರೂ ಕಸನೇ, ರಾಶಿ ರಾಶಿ ಕಸ ಇದೆ. ಯಾರು ಕಾರಣ? ಈ ಕಸವನ್ನು ಯಾರು ಪತ್ತಿ ಮಾಡ್ತಾರೆ? ಮುನ್ಸಿಪಾಲ್ಟಿಯಿಂದನಾ? ಸಾಧ್ಯವಿಲ್ಲ. ನಾವೆಲ್ಲರೂ ಇವತ್ತು ತ್ಯಾಜ್ಯ ವಸ್ತುಗಳನ್ನು ಉತ್ಪತ್ತಿ ಮಾಡ್ತಾ ಇದ್ವಿ, ವಿಲೇವಾರಿ ಮಾಡೋದು ಗೊತ್ತಿಲ್ಲ ನಮಗೆ. ಯಾವ ರೀತಿ ಅದನ್ನು ವಿಲೇವಾರಿ ಮಾಡೋದು ನಮಗೆ ಏನೂ ಗೊತ್ತಿಲ್ಲ. ತೊಟ್ಟೆಲ್ಲಿ ಹಾಕೋದು ರಸ್ತೆ ಬಂದು ತಂದು ಬಿಸಾಡ್ತಾ ಇದ್ದೀವಿ ನಾವು. ಇವತ್ತು ಅಂತಹ ಪರಿಸ್ಥಿತಿ ಆಗಿದ್ರೆ ಈಗ 2020 ಕಲಿಯುಗ ಹೋಯ್ತು, ಕಂಪ್ಯೂಟರ್ ಯುಗ ಆಯಿತು, ಇನ್ನೊಂದು ಈಗ ಬರ್ತಾ ಇದೆ. ಆದರೂ ನಾವು ಕಸದ ಬಗ್ಗೆ ಇವತ್ತು ಸಹ ನಾವು ಹೆಚ್ಚಿಕೊಳ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳೆಲ್ಲ ಮೂಲದಲ್ಲೇ ಬೇರ್ಪಡಿಸಿ ಹಸಿ ಕಸವನ್ನು ಕಾಂಪೋಸ್ಟ್ ಮಾಡ್ಬೋದು, ಪೈಪ್ ಕಾಂಪೋಸ್ಟ್ ಮಾಡ್ಬೋದು, ಅಥವಾ ಬಿನ್ ಕಾಂಪೋಸ್ಟ್ ನಾವು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಇವತ್ತು ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಿದರೆ ಪರಿಸರ ಹಾಳಾಗ್ತದೆ, ನಮ್ಮ ನಗರ, ನಮ್ಮ ಮನೆ, ನಮ್ಮ ಅಂಗಳ ಎಲ್ಲ ನೈರ್ಮಲೀಕರಣ ಹಾಳಾಗಿ ಅನೇಕ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಮಹಿಳೆಯರಾದ್ದರಿಂದ ತಾವು ದಯಮಾಡಿ ನಮ್ಮ ಮನೆಗಳಲ್ಲಿ ತ್ಯಾಜ್ಯವನ್ನು ಮೂಲದಲ್ಲೇ ಬೇರ್ಪಡಿಸಬೇಕು. ಹಸಿ ಕಸ, ಒಣಕಸ, ಇದು ಯಾರಿಗೆ ಗೊತ್ತಿಲ್ಲ ಅಂತಲ್ಲ ಉಳ್ಳಾಳದಲ್ಲಿ. ಹಸಿ ಕಸ ಅಂದರೆ ಏನು ಗೊತ್ತುಂಟ? ಅಡುಗೆ ಬರುವಂಥ ತ್ಯಾಜ್ಯಗಳು, ತರಕಾರಿ, ಹಣ್ಣು ಹಂಪಲ ಇವೆಲ್ಲ ನಮ್ಮ ಮನೆಯಲ್ಲೇ ಗೊಬ್ಬರ ಮಾಡ್ಬೋದು. ಒಣಕಸ ಅಂದರೆ ನಾವು ಮಾರ್ಕೆಟ್ ತರ್ತೀವಲ್ಲ ಪ್ಲಾಸ್ಟಿಕ್ಗಳು, ಬಾಟಲ್ಗಳು, ಉದಾಹರಣೆ ರಟ್ಟು, ಕಾರ್ಡ್ಬೋರ್ಡ್, ಪೇಪರ್ಸು ಇವೆಲ್ಲ ಮರುಬಳಕೆ ಆಗ್ತದೆ. ಇವತ್ತು ನಾವೆಲ್ಲ ಅದನ್ನು ಬೇಡ ಎಂಬುದಾಗಿ ಬಿಸಾಡ್ತಾ ಇದ್ದೀವಿ ಇವತ್ತು. ಈ ರೀತಿ ತ್ಯಾಜ್ಯ ವಸ್ತುಗಳನ್ನು ನಾವು ನಿರ್ಮಾಣ ಮಾಡಿದರೆ ಖಂಡಿತವಾಗಿ ನಮ್ಮ ನಗರ, ನಮ್ಮ ಮನೆ, ನಮ್ಮ
ಅಂಗಳ ಸ್ವಚ್ಛವಾಗಿರ್ತದೆ. ಪರಿಸರವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಕಾಪಾಡಬೇಕು. ಒಂದು ಶುದ್ಧ ನೀರು, ಶುದ್ಧ ಜಲ, ಶುದ್ಧ ನೆಲ ಇದ್ದರೆ ಮಾತ್ರ ಮನುಷ್ಯ ಆರೋಗ್ಯವಂತರಾಗಿ ಜೀವಿಸ್ಬೋದು. ಒಳ್ಳೆಯ ಆಹಾರ ಇದ್ದರೆ ಪ್ರಯೋಜನ ಇಲ್ಲ, ಅನೇಕ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ನಾವು ತಿನ್ನುವಂಥ ಪದಾರ್ಥಗಳು ಎಲ್ಲ ಜಾಕ್ಪುಟ್ಗಳು ತಯಾರಿಸಿದಂಥ ಪದಾರ್ಥಗಳನ್ನೇ ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ನೋಡೋದಾದರೆ ಮನೆಯಲ್ಲೇ ದೋಸೆ ಇಡ್ಲಿ ಮಾಡ್ತಾಯಿದ್ರು, ಎಲ್ಲ ಅದನ್ನು ತಿಂದು ಶಾಲೆಗೆಲ್ಲ ಹೋಗ್ತಾ ಇದ್ರು. ಈಗ ಎಲ್ಲ ತಯಾರಿಸಿದ ಪುಡ್ಡುಗಳು ತಿಂದ ಮಕ್ಕಳು ಇವತ್ತು ಬೇಗ ಅವರ ದೇಹದಲ್ಲಿ ಅನೇಕ ಬದಲಾವಣೆಗೆ ಆಗ್ತಾ ಇದೆ. ಈ ರೀತಿ ನಾವು ಮಾಡಿದರೆ ಮಾತ್ರ ನಮ್ಮ ಪರಿಸರವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಪರಿಸರವನ್ನು ಉಳಿಸೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಈಗಾಗಲೇ ನಮ್ಮ ಐರಿನ್ ಹೇಳಿದಾಗೆ ಯಾವ ರೀತಿ ಮಕ್ಕಳನ್ನು ಬೆಳೆಸಬೇಕು, ಯಾವ ರೀತಿ ನಾವು ಸುಸುಮುಖರಾದಾಗಿ ನಾವು ಈ ಭೂಮಿಯಲ್ಲಿ ಇರಬೇಕೆಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲ ಅದನ್ನು ಅನುಸರಿಸುವ, ಪರಿಸರದ ಬಗ್ಗೆ ನಾವು ಕಾಳಜಿ ಇಡುವ ಎಂಬುದಾಗಿ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ನೆರೆದ ಮಹಿಳಾ ಮಣಿಗಳೇ, ಎಲ್ಲ ಮಹಿಳಾ ಸಮಾವೇಶದ ಬಗ್ಗೆ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಮಾತಾಡಿದರು. ಆದರೆ ನನ್ನ ಅನುಭವವೇ ಬೇರೆ. ಸ್ವಸಹಾಯ ಗುಂಪಿನೊಂದಿಗೆ 1998 ಉಳ್ಳಾಲ ಪುರಸಭೆಯಾಗಿದ್ದಾಗ, ಪುರಸಭೆಯಲ್ಲಿ ಯೋಜನಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದಾಗ ಅಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಪ್ರಪ್ರಥಮವಾಗಿ ರಚನೆ ಮಾಡುವ ಮೂಲಕ ಉಳ್ಳಾಲದ ಪ್ರತಿಯೊಂದು ಹಳ್ಳಿ ಗ್ರಾಮಗಳ ಪ್ರದೇಶಗಳಿಗೆ ಕೂಡ ಹೋಗುವಂಥ ದೊಡ್ಡ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ ಅನುಭವ ಒಂದು ಕಡೆ. ಆದರೆ ಇವತ್ತಿಗೆ 22 ನಂತರ ಮತ್ತೆ ನಿಮ್ಮೆದುರು ನಿಂತು ಮಾತನಾಡುವ ಸುಯೋಗ ನನ್ನ ಪಾಲಿಗೆ. ಖಂಡಿತವಾಗಿಯೂ ನನಗಿದೊಂದು ಹೆಮ್ಮೆಯ ಸಂಗತಿ. ಈಗಾಗಲೇ 60 ಸ್ವಸಹಾಯ ಗುಂಪುಗಳು, ಸುಮಾರು 1 ಕೋಟಿಗಿಂತಲೂ ಜಾಸ್ತಿ ವ್ಯವಹಾರಗಳನ್ನು ಮಾಡುವ ಮೂಲಕ ನಮ್ಮ ಸಮಾಜದಲ್ಲಿ ನಾವು ಮಹಿಳೆಯರು ಏನು ಅಂತ ಹೇಳೋದನ್ನು ತೋರಿಸಿಕೊಟ್ಟಂಥ ಸಂಘಟನೆ ಇದ್ದರೆ ಅದು ಸ್ವಸಹಾಯ ಸಂಘ. ಒಂದು ಮಹಿಳೆಯಿಂದ ಒಂದು ಕುಟುಂಬ, ಒಂದು ಕುಟುಂಬದಿಂದ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳೋದು ಒಂದು ಮಹಿಳಾ ಸಬಲೀಕರಣಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ನಿದರ್ಶನ. ಇವತ್ತು ಇಲ್ಲಿದ್ದ ಎಲ್ಲ ಮಹಿಳೆಯರು ನಮ್ಮ ಮಟ್ಟಿಗೆ ನಾವೆಲ್ಲರೂ ಆದರ್ಶಪ್ರಾಯರೇ. ಯಾಕೆ ಅಂತ ಹೇಳಿದರೆ ಇವತ್ತು ಸ್ವಸಹಾಯ ಸಂಘದ ಮೂಲಕ ನಾವೇನು ಅಂತ ಹೇಳೋದನ್ನು ನಮ್ಮ ಕುಟುಂಬಕ್ಕೆ ನಾವು ತೋರಿಸಿಕೊಟ್ಟಿದ್ದೇವೆ. ಯಾವುದೇ ಮಹಿಳೆ ನನ್ನ ಸ್ವಾತಂತ್ರ್ಯವನ್ನು ನನ್ನನ್ನು ಜಗಳ ಮಾಡಿ ಆಗಲಿ ಅಥವಾ ಜೋರು ಮಾಡಿ ಆಗಲಿ ಪಡೆಯುವಂಥ ಇವತ್ತಿನ ಸಂದರ್ಭ ಇಲ್ಲ. ಯಾಕೆ ಅಂತ ಹೇಳಿದರೆ ಸ್ವಸಹಾಯದ ಮೂಲಕ ಪ್ರತಿಯೊಂದು ಕುಟುಂಬ ಕೂಡ ಇವತ್ತು ತಮ್ಮ ಕುಟುಂಬಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅದು ಉದ್ಯೋಗ ಮಾಡಲಿಕ್ಕಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮಕ್ಕಳ ಮದುವೆಗಾಗಿರ್ಬೋದು, ಮನೆಯ ಅನಾರೋಗ್ಯಕ್ಕಾಗಿರ್ಬೋದು, ಪ್ರತಿಯೊಂದು ವಿಧದಲ್ಲಿ ಕೂಡ ಈ ಸ್ವಸಹಾಯ ಗುಂಪುಗಳು ನಮ್ಮ ತಮ್ಮ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತಿರುವುದಂತೂ ಖಂಡಿತ ಸತ್ಯ. ಒಂದು ವಿಷಯ ಅಂತೂ ನಾನು ಹೇಳಲೇಬೇಕು, ಯಾವುದೇ ಸಮಾನತೆ, ಯಾವುದೇ ಸ್ವಾತಂತ್ರ್ಯವನ್ನು ನಾವು ಬೇರೆಯವರಿಂದ ಪ್ರೀತಿ ವಿಶ್ವಾಸದ ಮೂಲಕ ಗಳಿಸಿಕೊಳ್ಳೋಣ. ಅದಕ್ಕಾಗಿ ನಮ್ಮ ಅಧಿಕಾರ, ನಮ್ಮ ಪವರನ್ನು ನಾವು ಉಪಯೋಗಿಸದೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಪ್ರೀತಿ ವಿಶ್ವಾಸವೇ ಮುಖ್ಯ, ಇದನ್ನು ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತು 3 ಮಹಿಳೆಯರನ್ನು ಸನ್ಮಾನ ಮಾಡಿದ್ದೀರಿ. ಸುಹಾಸಿನಕ್ಕನವರಿಗೆ ಬಹುಶಃ ಇದು 2ನೇ ಸನ್ಮಾನ ಸ್ವಸಹಾಯ ಸಂಘದ ಮೂಲಕ. 1998-99 ಸ್ವಸಹಾಯ ಸಂಘದ ಮೂಲಕ ಅಭಿನಂದನೆಯನ್ನು ಪಡೆದ ಮೊದಲ ಮಹಿಳೆ ಕೂಡ ಅವರು. ಅವರಿಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹಾರೈಸ್ತಾ, ಇನ್ನೊಬ್ಬರು ಸುಲಗಿತ್ತಿಯವರು ಮಹಿಳೆಯರ ರಕ್ಷಣೆ ಆರೋಗ್ಯದ ದೃಷ್ಟಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ, ಅವರಿಗೆ ಕೂಡ ಭಗವಂತನು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಐರಿನವರ ಬಗ್ಗೆ ಒಂದು ಮಾತು. ಯಾಕೆ ಅಂತ ಹೇಳಿದರೆ ಇಷ್ಟರವರೆಗೆ ಸ್ವಸಹಾಯ ಗುಂಪುಗಳಿಗೆ ನಮ್ಮ ಸಭೆ ಸಮಾರಂಭಗಳಿಗೆ ಬಂದು ಭಾಷಣವನ್ನು ಕೊಡ್ತಾ ಇದ್ರು. ಆ ಭಾಷಣದ ಮೂಲಕ ನಮ್ಮೆಲ್ಲ ಮಹಿಳೆಯರಿಗೆ ಆದರ್ಶಪ್ರಾಯರಾಗಿ ಇವತ್ತು ಸಮಾಜದಲ್ಲಿ ತನ್ನದೇ ಆದ ವ್ಯಕ್ತಿತ್ವವನ್ನು
ಗಳಿಸಿಕೊಳ್ಳುವ ಮೂಲಕ ಇವತ್ತು ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಐರಿನ್ ಅವರಿಗೆ ಭಗವಂತನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸನ್ಮಾನಗಳನ್ನು ಒದಗಿಸಿಕೊಡಲಿ ಅಂತ ಹಾರೈಸ್ತಾ, ನಮ್ಮೆಲ್ಲ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ, ನನ್ನನ್ನು ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯಾಗಿ ಅಲ್ಲದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಉಳ್ಳಾಲ ನಗರಸಭೆಯಲ್ಲಿ ನಿಮ್ಮೊಟ್ಟಿಗೆ ಕೆಲಸ ಮಾಡುವ ಭಾಗ್ಯವನ್ನು ಒದಗಿಸಿಕೊಟ್ಟು, ಆ ಮೂಲಕ ಇವತ್ತು ನನಗಿಂತ ಅವಕಾಶನ ಕೊಟ್ಟ ರೋಹಿನಾಥ್ ಮತ್ತೆಲ್ಲ ಅವರ ತಂಡದವರಿಗೆ ನಾನು ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಮುಂದಿನ ನಮ್ಮ ಮಾತುಗಾರರಾಗಿದ್ದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸದಸ್ಯರು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಮಂಗಳೂರು ಇವರಿಂದ ಮತ್ತು ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಕ್ಕಟ್ಟದ ಒಕ್ಕೂಟ ಉಳ್ಳಾಲ ಮತ್ತು ಬ್ಯಾಂಕ್ ಆಫ್ ಬರೋಡಾ ಉಳ್ಳಾಲ ತೊಕ್ಕೊಟ್ಟು ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶದ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರು ಆತ್ಮೀಯ ಸಹೋದರಿಯಾದಂತಹ ಭಾರತಿ ಗಟ್ಟಿಯವರೇ, ಆತ್ಮೀಯರು ಬಹುಶಃ ಸಮಾಜ ಚಟುವಟಿಕೆಗಳಲ್ಲಿ ಸದಾ ಸ್ಫೂರ್ತಿಯನ್ನು ತುಂಬುವಂತಹ ಸೋಮೇಶ್ವರ ನೂತನ ಪುರಸಭೆಯ ಮುಖ್ಯಾಧಿಕಾರಿಗಳಂತಹ ವಾಣಿಯವರೇ, ವೇದಿಕೆಯಲ್ಲಿರುವಂತಹ ಹಿರಿಯರು, ನಮ್ಮ ಉಳ್ಳಾಲದ ಹಿರಿಯಕ್ಕ ಹಬ್ಬಕ್ಕ ಅಂತ ಹೇಳಿದರೆ ತಪ್ಪಾಗಲಾರದು, ನನ್ನ ಮಾರ್ಗದರ್ಶಕರು, ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಸ್ಫೂರ್ತಿಯನ್ನು ನೀಡಿದಂತಹ ಸ್ವಾಸಿನಿ ಅಕ್ಕನವರೇ, ಮತ್ತೊಬ್ಬ ಹಿರಿಯ ಮಹಿಳೆ ಈಗಾಗಲೇ ನಿರ್ಗಮಿಸಿದ್ದಾರೆ, ಬಿ ಪಾತಿಮಾ ಅವರೇ, ಇನ್ನೋರ್ವರು ಬಹುಶಃ ಸಮಾಜ ಪರ ಚಟುವಟಿಕೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯ ಆ ಭಾಷಣಗಳನ್ನು ಕೇಳಿದರೂ ಕೂಡ ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳ್ತಾರೆ. ಐರಿನ್ ಮೇಡಮನ್ನು ನನ್ನ ಸಮಾಜ ಪರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕುಡ್ಸೆಂಪ್ ಯೋಜನೆಯ ಮೂಲಕ ನೋಡ್ತಾ ಬಂದಿರುವಂತಹ ನೆನಪು, ಅವರ ಮಾತಿನ ಸ್ಫೂರ್ತಿಯ ಜೊತೆಗೆ ಅವರ ಕೃತಿಗಳು ಕೂಡ ಅಷ್ಟೇ ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸ್ಫೂರ್ತಿಯನ್ನು ನೀಡಿದೆ. ಇಂತಹ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲರನ್ನ ಮತ್ತೊಮ್ಮೆ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಆತ್ಮೀಯನನ್ನ ಮಿತ್ರರೇ, ಬಹುಶಃ ನಾವು ಮಾತಾಡಿಕೊಳ್ತಾ ಇದ್ದೇವೆ, ಪೊಂಜೋಲೆಗೆ ಕುಲ್ಲಿನವಲು ಅರ್ಧ ಗಂಟೆ ಕುಲ್ಲರ ಅಪ್ಪಜಿ, ರಡ್ಡು ಗಂಟೆ ಹಿಡ್ದು ಐದು ಗಂಟೆ ಮುಟ್ಟ ಕುಲ್ಲಿನವಲು ಕುಲ್ಲೋಡು ಪಣ್ಣಣ್ಣಾಂಡ ಒಂದು ಒಲ ಒಂಜಿ ತ್ರಿಪುರ ಜೈಲಿಡು ಕುಲ್ಲಿನಂಚಿನ ಶಿಕ್ಷೆ ಕೊಡ್ತಾರಂದು ನಿಕ್ಲಿ ಎಂಕ್ಲಿಗೆ ಮನಸ್ಸಿಡು ನೆರೊಂದುಲ್ಲರು. ಸತ್ಯನ ಸುಳ್ಳ, ಸತ್ಯ ಅಣ್ಣ ಜೋರಾಯನ ಕೈ ಚಪ್ಪಾಳೆ, ಸುಳ್ಳಂಡ ಮನಿ ಪಂದು ಕುಲ್ಲೋಡು ತುಲೆ ಒಪ್ಪೊಂಡರಿ ಇರೆಚ್ಚ ಪಾತಿರೋ ಚ ಐದು ನಿಮಿಷ ಮುಗಿಪ್ಪಲೆ ಅಂತ ಒಂದಲ್ಲ ಸತ್ಯನ ಸುಳ್ಳ ಅಪ್ಪಣ್ಣ ಏನು ಒಂಜಿ ಗಂಟೆ ಪಾತಿರೋಡು ನಿಂಕ ತಿರ್ತಡ್ದು ಇಂಚ, ಓ ಮೈ ಗಾಡ್ ದಯಪ್ಪ ನಂಗೆ ಎಕ್ಕಾಡ್ದಿಂಚ ಕೆಲವು ಕೈ ಇಂಚ ದೋಜುನು ಅಪ್ಪ ಹಿಂಗೆ ಟೀಚರ್ ನಾನು ಏನಪ್ಪಣ್ಣ ಟೀಚರ್ ನನಗೆ ಮುಡ್ಸತೆ ದುಂಬ ಬೋಪನ ಮುಡ್ಸತೆ ದಯಪ್ಪನ ರಡ್ಡು ಗಂಟೆ ಹಿಡ್ದು ಐದು ಗಂಟೆ ಪುಟ್ಟಪ್ಪಣ್ಣಗ ಕೆಲವರಿಗೆ ಅವು ಬೋರ್ಡ್ ಅಪ್ಪಣ್ಣ ನಡುಟ್ಟು ಅಣ್ಣ ಪೋಯಿನಕ್ಲು ಮಾತ್ರ ಒಂದಕ್ಕೆ ಪೋಯಿನತ್ತು ಅಕ್ಲು ಅಕ್ಲ ನಕ್ಲ ಮರಳಿ ಗೂಡಿಗೆ ಮನೆಗೆ ಹೋಗಿರುವಂಥದ್ದು. ಏನೇ ಇರಲಿ ಸ್ನೇಹಿತರೆ, ಈಗಾಗಲೇ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಶ್ರೀಮತಿ ಡಾಕ್ಟರ್ ಮಧುಮಾಲ ಅವರು ಬಹಳ ಸ್ಫುಟವಾಗಿ ಮತ್ತು ಮನಸ್ಸೊಪ್ಪುವಾಗಿ ಒಂದು ಮಹಿಳೆಯ ಪಾತ್ರ ಏನು, ಮಹಿಳೆ ಯಾವ ರೀತಿ ತನ್ನ ಸಂಸಾರದಲ್ಲಿ ತನ್ನ ಜೀವನದಲ್ಲಿ ಸಾಧನೆಯ ಮೂಲಕ ತನ್ನ ಮಕ್ಕಳನ್ನು ಬೆಳೆಸಬೇಕು ಉಳಿಸಬೇಕೆಂಬುದರ ನೆಲೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಂಡಿಸಿದ್ದಾರೆ. ನಾನು ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಷ್ಟು ಕೇಳಿದೆವ ಎಷ್ಟು ಬಿಟ್ಟಿದೆವ ಗೊತ್ತಿಲ್ಲ, ಒಟ್ಟಾರೆ ವರ್ಷದ ಮುಂಚಿನ ಕಾರ್ಯಕ್ರಮಕ್ಕೆ ಪೋಂಡ ಮಾತ್ರ ಎಲ್ಲ ರೋಹಿನಾಥ್ ಸರ್ ಲ ಭಾರತಕ್ಕೆಲ್ಲ ಲೋನ್ಗೂ ಯಾನಂತ ಪಾತೀರ್ನಿ ಕೈಪೆ ಹಿಂಗೆ ಚೀಪೆ ಪಾತೀರೇನೆ ವರ್ಪುಜಿ ಅತ್ತೆ ಪೋಡತ್ತ ಅಂತೇಳಿ. ಏನಿರಲಿ, ಆದರೆ ನಾನು ಕೂಡ ಕೆಲವೊಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಗಮನಿಸಿದ್ದೇನೆ. ಬಹಳಷ್ಟು ಸ್ವಸಹಾಯ ಸಂಘಗಳು ಈಗಾಗಲೇ ಹೇಳಿದರು, ಎನ್ ಜಿ ಒಗಳ ಮೂಲಕ ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವತ್ತು ಸ್ತ್ರೀ ಶಕ್ತಿ ಸಂಘಟನೆಯ ಮೂಲಕ ಕೇವಲ ಉಳಿತಾಯ ಸಾಲದ ಪ್ರಶ್ನೆ ಮಾತ್ರ ಅಲ್ಲ, ಜೊತೆಗೆ ಬದುಕನ್ನು ಕೂಡ ಕಲಿಸಿಕೊಟ್ಟಿದೆ. ಯಾಕಂತೇಳಿದರೆ ಕುಡ್ಸೆಂಪ್ ಯೋಜನೆಯ ಮೂಲಕ ಉಳ್ಳಾಲದಲ್ಲಿ ಕೂಡ ಹೇಗೆ ನಮ್ಮ ರೋಜ್ಗಾರ್ ಗುಂಪುಗಳು ಸ್ಟಾರ್ಟ್ ಆಗಿದ್ದವು, ಅದರ ನಂತರ ಬಹುಶಃ ನನ್ನ ನೆನಪಿನ ಪ್ರಕಾರ ನಮ್ಮ ಸ್ವಸಹಾಯ ಸಂಘಗಳು ಅಸ್ತಿತ್ವಕ್ಕೆ ಬಂದದ್ದು, ನಮ್ಮ 8 ಕಂಬಗಳು ಉಳ್ಳಾಲದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಂಘಗಳನ್ನು ಮಾಡುವಾಗ ಭಾಳ ಫೈಟ್ ಆಗ್ತಾ ಇತ್ತು ನಮಗೆ, ರೋಜ್ಗಾರಲ್ಲಿದ್ದವರು ಸೇರ್ಕೊಳ್ಬಾರ್ದು ಅಂತೇಳಿ. ಆದರೆ ಅನುಭವ ಮಂಟಪದ ಮೂಲಕ ಉಳ್ಳಾಲದ ನಮ್ಮ ಅಕ್ಕಂದಿರು ಹೇಗಿದ್ದಾರೆ, ಇವತ್ತು ಎಷ್ಟು ಸಾಧಕರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೇನೆ. ಇಲ್ಲಿ ಕೂತಿದ್ದಾರೆ ನನ್ನ ಎಷ್ಟು ಅಕ್ಕಂದಿರು ಹೇಳ್ತಾ ಇದ್ದಾರೆ ನನಗೆ ಈ ಒಂದು ರಾಜಕೀಯ ಜೀವನಕ್ಕೆ ಬಂದ ಮೇಲೆ, ಮೇಡಮ್ ಸಂಘಗೂ ಸೇರಿ ಬೊಕ್ಕ ಒಂದು ಇಲ್ಲು ಕಟ್ಟಿಯ ಜೋಕ್ಲೆಗೆ ಮದಿಮೆ ಮಲ್ತೆ ಅತ್ತನ್ನ ಜೋಕ್ಲೆ ಗೆಡ್ಡೆ ವಿದ್ಯಾಭ್ಯಾಸ ಕೊರಿಯ, ಇದೆಲ್ಲ ಎಲ್ಲಿಂದ ಬಂತು? ಈ ಹಿಂದೆ ನಾವು ಮನೆಯನ್ನು ನಡೆಸ್ತಾ ಇರಲಿಲ್ವಾ? ಒಂದೊಂದು ತುತ್ತಿಗೂ ಅಥವಾ ಒಂದೊಂದು ಪೈಸೆಗೆ ಕೂಡ ನಮ್ಮ ಬೀಡಿ ಸೂಪಿನ ಅಡಿಯಲ್ಲಿದ್ದರೆ ಓಕೆ, ದಾಸಮಿಯ ಡಬ್ಬೆಯಲ್ಲಿದ್ದರೆ ಓಕೆ,
ಅಥವಾ ಇನ್ನೊಬ್ಬರನ್ನ ಡಿಪೆಂಡ್ ಆಗುವಂಥದ್ದು. ಮನೆಯ ಯಜಮಾನನನ್ನು ಡಿಪೆಂಡ್ ಆಗಬೇಕಿತ್ತು. ಆದರೆ ನನಗೆ ಖಂಡಿತ ಮತ್ತೊಂದು ಅನುಭವವನ್ನು ಹೇಳಿಕೊಳ್ತಾ ಇದ್ದೇನೆ. ನಿಮ್ಮ ಅಣ್ಣಂದಿರು ಅಥವಾ ಯಾರು ನಿಮ್ಮ ಮನೆ ಯಜಮಾನರು, ಇವತ್ತು ನೀವು ಲೇಟಾಗಿ ಹೋದರೂ ಕೂಡ ಒಂದು ತುಟಿ ಪಿಟಿಕ್ ಅನ್ನುವುದಿಲ್ಲ ಅಂತೇಳಿ ನನ್ನ ಭಾವನೆ. ಸತ್ಯನ ತುಲೆ ಅರೆಗೆ ಜೋರು ಕೈ ಚಪ್ಪಾಳೆ ಒತ್ತೀನಿ. ಸತ್ಯವ ಸುಳ್ಳ? ಯಾಕೆ? ಈಗ ಪವರ್ ನಮ್ಮ ಕೈಯಲ್ಲಿದೆ. ಒಪ್ತೀರಾ? ಒಪ್ತೀರಾ ಸ್ವಾಮಿ? ಯಾಕೆ? ಯಾನು ಪಾಪು ನೀನು ರೋಜ್ಗಾರ್ದ ಮೀಟಿಂಗ್ಗೆ ಬರ್ತಾ ಇರಲ್ಲ ಯಾವ ಪಾಪ, ಬೇಕಿದ್ರೆ ಚಹಾ ಕೂಡ ರೆಡಿ ಆಗಿರ್ಬೋದು. ಇನ್ನು ಕೆಲವರ ಮನೆಯಲ್ಲಿ ಅಡಿಗೆ ಕೂಡ ರೆಡಿ ಆಗಲಿಕ್ಕೆ ಇಲ್ಲ. ಇವತ್ತು ಶನಿವಾರ, ಯಾಕಂತೇಳಿದ್ರೆ ಅಣ್ಣಂದಿರು ಬರೋಗ ಲೇಟ್. ಇವತ್ತು ನೀವು ಎಷ್ಟು ಲೇಟ್ ಆದರೂ ಮಾತಾಡೋದಿಲ್ಲ. ಅದೇ ಒಂದು ಔತಣಕ್ಕೆ ಹೋಗಿದ್ದೇನೆ, ಎಲ್ಲೋ ಒಂದು ಮಕ್ಕಳ ಡ್ಯಾನ್ಸ್ ನಿಕ್ಕದಾನೆ, ಬೇಗ ಬೇಗ ಸಂಕಡನ ಜೋಗಲ್ ಬಗ್ಗೆ ಬರ್ಜೀರ ಮುಲೆ ರಟ್ಟಿಲ್ ಮನ್ ಬನ್ನಿ. ಇವತ್ತು ಮಾತಾಡೋದಿಲ್ಲ. ಯಾಕೆ? ಮುಂದೆ ಮುಂದೈತೆ ಅಲ್ವಾ? ಆಗಲೇ ಐರಿನ್ ಮೇಡಮ್ ಅವ್ರು ಹೇಳಿದರು ಒಂದಷ್ಟು ವಿಚಾರಗಳ ಬಗ್ಗೆ. ಸಂಘಟನೆಯ ಮೂಲಕ ಶಕ್ತಿಯುತವಾಗಿ ಬೆಳೆಯಲಿಕ್ಕೆ ಇವತ್ತು ಮಹಿಳೆಯರಿಗಿರುವಂಥ ಒಂದೇ ಒಂದು ಅವಕಾಶ ಅಂತ ಹೇಳಿದರೆ ಅದು ಸ್ವಸಹಾಯ ಸಂಘಗಳು. ತನ್ನತನವನ್ನು ಅವಳು ಬೆಳೆಸ್ಕೊಳ್ತಾಳೆ, ಉಳಿಸ್ಕೊಳ್ತಾಳೆ, ಸಮಾಜದಲ್ಲಿ ತನ್ನನ್ನು ಗುರುತಿಸ್ಕೊಳ್ತಾಳೆ, ಸ್ಫೂರ್ತಿ ಆಗ್ತಾಳೆ, ಇನ್ನೊಬ್ಬರಿಗೆ ಮಾದರಿ ಆಗ್ತಾಳೆ. ತನ್ನ ಜೀವನದ ಉದ್ದೇಶ ಏನೆಲ್ಲ ಆಗ ಮಧುಮಾಲ ಮೇಡಮ್ ಅವರು ಹೇಳಿದ್ರ, ಬರೀ ನಾವು ಹೆಣ್ಣಾಗಿ ಹುಟ್ಟುವುದೇ ಒಂದು ಕಡೆಯಲ್ಲಿ ಹೇಳ್ತಾರೆ, ಪೊಣ್ಣು ಆದ ಪುಟ್ಟೊಡಾಂಡ ಅವು ಏಳೇಳಿದ ಜನ್ಮದ ಪುಣ್ಯದ ಫಲ ಅಂತ. ಆದರೆ ನನ್ನ ಅಜ್ಜಿ ನನಗೆ ಪದೇ ಪದೇ ಹೇಳ್ತಾ ಇದ್ದದು, ಪೊಣ್ಣಾದ ಪುಟ್ಟರ ಮಲ್ಲಿ ಮಗ ಬಿಟ್ಟ ಪದ ತುಂಬಿರಿ, ತಜಂಕಾದ ಕೊಡಿಪೆರೆ ಬಲ್ಲಿ ಮಗ ಅಂತೇಳಿ. ಬಹುಶಃ ಕೆಲವೊಂದು ಈಗಿನ ಸಮಾಜದ ವಿದ್ಯಮಾನಗಳನ್ನು ನೋಡುವಾಗ ಅನಿಸ್ಕೊಳ್ತದೆ, ಹೆಣ್ಣಾಗಿ ಹುಟ್ಟಿದಂತಹ ತಂದೆ ತಾಯಿ ಕೆಲವು ಸಮಾಜದ ದುಷ್ಕೃತ್ಯಕ್ಕೆ ತನ್ನ ಹೆಣ್ಣು ಮಗಳು ಮುಂದೆ ಬಲಿಯಾಗ್ತಾಳೆ ಏನ ಎಂಬ ಕಲ್ಪನೆಯೊಂದಿಗೆ ತನ್ನ ಬದುಕನ್ನು ಸವೆಸ್ತಾ ಹೋಗ್ತಾರೆ. ಖಂಡಿತವಾಗಿಯೂ ಇಲ್ಲ. ಆಗಲೇ ಮೇಡಮ್ ಹೇಳಿದರು, ನೀವು ಸಂಸ್ಕಾರ ಮತ್ತು ಶಿಕ್ಷಣವನ್ನು, ಅದು ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ, ಸಂಸ್ಕಾರ ಮತ್ತು ಶಿಕ್ಷಣವನ್ನು ಬಾಲ್ಯದಲ್ಲೇ ಮೈಗೂಡಿಸಿಕೊಂಡು ಅವಳ ಪ್ರೊಟೆಕ್ಷನ್ ಬಗ್ಗೆ, ಅವಳ ರಕ್ಷಣೆಯ ಬಗ್ಗೆ ನೀವು ಯಾವಾಗ ಅವಳಿಗೆ ಕಳಿಸಿಕೊಡ್ತೀರಾ, ಅವಳು ಯಾವುದೇ ರೀತಿ ಅವಳಿಗೆ ಶೋಷಣೆ ಆದಾಗ ಅದನ್ನು ಎದುರಿಸಲಿಕ್ಕೆ ರೆಡಿ ಇರ್ತಾಳೆ, ಮತ್ತು ಅದನ್ನು ಗೆದ್ದು ಬರಲಿಕ್ಕೆ ಅವಳ ಮನಸ್ಥಿತಿ ರೆಡಿ ಆಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಸ್ತ್ರೀ ಶಕ್ತಿಯ ಮೂಲಕ ಉಳಿತಾಯ ಸಾಲ ಯೋಜನೆಗಳನ್ನು ಬಿಟ್ಟು ಇವತ್ತು ಗೊತ್ತಿದೆ ಸರ್ಕಾರ ಎಲ್ಲ ನಿಟ್ಟಿನಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವುದಕ್ಕೆ ನೇರ ಬ್ಯಾಂಕ್ ಸಾಲಗಳ ಮೂಲಕ ಆಗಿರ್ಬೋದು, ಬೇರೆ ಬೇರೆ ರೀತಿಯ ತರಬೇತಿಗಳ ಮೂಲಕ ಉಳ್ಳಾಲದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದಂತಹ ಗುಂಪುಗಳಂತ ಹೇಳಿದರೆ ನಮ್ಮ ಉಳ್ಳಾಲದ ಈ ಒಂದು ಗುಂಪುಗಳು ಎಲ್ಲರಿಗೂ ಸ್ಫೂರ್ತಿ. ಅದು ಯಾವುದೇ ಎನ್ ಜಿ ಒಗಳು ಸ್ಟಾರ್ಟ್ ಮಾಡಲಿ, ಬಹುಶಃ ನಾನು ಅದಕ್ಕೆ ವಾಣಿ ಮೇಡಮ್ ಅವರಿಗೆ, ಭಾರತಿ ಮತ್ತು ನನ್ನ ರೋಹಿನಾಥ್ ಸರ್ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ನಿಟ್ಟಿನಲ್ಲಿ ಸಲ್ಲಿಸ್ತೇನೆ. ಆ ಸ್ಫೂರ್ತಿಯನ್ನು ಕೊಟ್ಟಂಥ ಗುಂಪುಗಳು ನಿಮ್ಮ ಗುಂಪುಗಳು. ಬಹುಶಃ ನಾನು ಗಮನಿಸಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮಂಥ ಗುಂಪುಗಳು ಆಲ್ರೆಡಿ ಕೇಂದ್ರ ಸರ್ಕಾರದ ಅಥವಾ ನಬಾರ್ಡ್ ಮೂಲಕ ನೇರವಾಗಿ ಸಾಲವನ್ನು ತಗೊಂಡು ತಮ್ಮ ಘಟಕಗಳನ್ನು, ನಾನು ನಿಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಾಗ ಹೇಳ್ತಾ ಇದ್ದೆ, ನೀವೇನಾದರೂ ಘಟಕಗಳನ್ನು ಪ್ರಾರಂಭಿಸಿ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಕ್ರಿಯೆಯನ್ನು ಮಾಡಿದ ಕೂಡಲೇ ನಿಮ್ಮಲ್ಲಿ ಶಕ್ತಿ ಬರ್ತದೆ. ಆದರೆ ನಮ್ಮದೆಲ್ಲ ಸ್ಪಿರಿಟ್ ಎಷ್ಟರವರೆಗೆ ಅಂತ ಹೇಳಿದರೆ, ಸಂಜೆ ತನಕ ಚೆನ್ನಾಗಿ ಭಾಷಣ ಕೇಳುವಂಥದ್ದು, ಇನ್ನು ಸಂಜೆ ಮೇಲೆ ನಾಳೆ ಮೇಲೆ ನಮ್ಮ ನಮ್ಮ ಮನೆ ನಮ್ಮ ನಮ್ಮ ಕುಟುಂಬದ ಚಿಂತೆ ಬೇಕು ನಮಗೆ. ಜೊತೆಗೆ ನಾವು ಕೂಡ ಇನ್ನೂ ಕೂಡ ಮಲಗೆ ಇದ್ದರೆ ನಮ್ಮನ್ನು ಎಬ್ಬಿಸೋರು ಯಾರೂ ಬರೋದಿಲ್ಲ. ನಾವೇ ಎದ್ಕೊಂಡು ಬೆಳಗಾಯಿತು ನನ್ನ ಕೆಲಸ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿದೆ, ನಿರೂಪಕರೇ ಹೇಳ್ತಾ ಇದ್ರು, ತೊಟ್ಟಿಲು ತೂಗುವ ಕೈಗಳಿಗೆ ಸಮಾಧಾನ ಜಾಸ್ತಿ ಅಂತೇಳಿ. ಆದರೆ ಒಂದಂತೂ ತಿಳ್ಕೊಳ್ಳಿ, ತೊಟ್ಟಿಲು ತೂಗುವ ಕೈಗಳು ಮುಂದೆ ದೇಶವನ್ನು ಆಳಬಳ್ಳಂಥ ಕೈಗಳು ಅಂತ ಹೇಳಿ ಇವತ್ತು ಸಮಾಜಕ್ಕೆ ನಮ್ಮಂತಹ ಮಹಿಳೆಯರು, ನಮ್ಮಂತಹ ನಿಮ್ಮಂಥ ಎಲ್ಲ ಅಕ್ಕಂದಿರು ತೋರಿಸಿಕೊಟ್ಟಿದ್ದಾರೆ. ಒಂದು ಸಮಯ ಇತ್ತು ಐರಿನಕ್ಕನ ಮಾತನ್ನು ಮತ್ತೆ ತಗೊಳ್ತಾ ಇದ್ದೇನೆ. ಪತ್ತು ಜುಟ್ಟು ಅಂಡಲ ಸೇರ ಅಪ್ಪುಜಿ, ಪತ್ತು ಮುಂಡಾಸು ಸೇರಲಿ ಅಂತೇಳಿ. ಆದರೆ ಈಗ ಅದು ಸುಳ್ಳಾಗಿದೆ. ಈಗ ಎರಡು ಮುಂಡಾಸು ಅರ್ಧ ಗಂಟೆ ಕೂತ್ರೆ ಮೂರನೇ ಮುಂಡಾಸಲ್ಲಿ ಬಂದು ಶುರು ಮಾಡ್ತದೆ. ಹತ್ತು ಜುಟ್ಟುಗಳು ಮತ್ತೆ ಸೇರಿಕೊಂಡು ಮಾಡುವಂಥ ಭಾವೈಕ್ಯತೆಯವಾದಂಥ ಸಂದೇಶವನ್ನು ಇವತ್ತು ನಮ್ಮೆಲ್ಲ ಅಕ್ಕಂದಿರು ಸಮಾಜಕ್ಕೆ ಕೊಡ್ತಾ ಇದ್ದೀರಾ. ಇಂಥ ಒಂದು ಮಹತ್ತರವಾದ ಕಾರ್ಯಕ್ರಮದ ಜೊತೆಯಲ್ಲಿ ವಿಶೇಷವಾಗಿ ಸನ್ಮಾನಿತರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ, ಸಮಾಜ ಸೇವೆಯಲ್ಲಿ ನಿಸ್ವಾರ್ಥವಾಗಿ, ಅದು ನಾಳೆ ನೀವು ಕೂಡ ಆಗಿರ್ಬೋದು, ನೀವು ಬಿಪಾತಿಮವರನ್ನು ಗಮನಿಸ್ಬೋದು. ನನಗೆ ನೆನಪಿರೋ ಪ್ರಕಾರ 2 ವರ್ಷದ ಹಿಂದೆ ನನ್ನ ಕ್ಷೇತ್ರದಲ್ಲಿ ನಾವೇ ನಮ್ಮ ಮಹಿಳಾ ಮಂಡಲದ ಮೂಲಕ ಅವರನ್ನು ಗೌರವಿಸಿದ್ದೆವು. ಅವರು ಎಲೆಮರೆಯ ಕಾಯಿಯಾಗಿದ್ದರು. ಅವರ ಸಾಧನೆಗಳು ಇಂಥ ಎಷ್ಟು, ನಾನು ಭಾರತಕ್ಕ ಕೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಸ್ವಸಹಾಯ ಗುಂಪಿನ ಮಧ್ಯದಲ್ಲಿ ಎಷ್ಟೋ ಅಕ್ಕಂದಿರಿದ್ದಾರೆ ಸಾಧನೆಯನ್ನು ಮಾಡಿದವರು, ಬಟ್ ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತೇಳಿ. ಸಾಧನೆ ನಮ್ಮನ್ನು ಹುಡುಕಿಕೊಂಡು ಬರಬೇಕೇ ವಿನಃ
ಆ ಸಾಧನೆಗೆ ಪ್ರಯತ್ನ ಬೇಕು. ಎಲ್ಲೋ ಏನು ಅಂತ ಹೇಳಿ ಸಾಧನೆಯನ್ನು ಕೇವಲ ಭಾಷಣಗಳಿರ್ಬೋದು ಅಥವಾ ಇದರಿಂದ ಮಾತ್ರ ಸಾಧಕರಂತ ತಿಳ್ಕೊಳ್ಬೇಡಿ ಸ್ನೇಹಿತರೆ. ಇಲ್ಲಿರುವಂಥ ಸಾಧಕರು ಬಹಳಷ್ಟು ಏಳು ಬೀಳುಗಳನ್ನು ಕಂಡವರು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಮಹಿಳೆ ಅಂತ ಹೇಳಿದರೆ ಅವಳೆಲ್ಲವನ್ನು ಹೊತ್ತುಕೊಂಡು ಎತ್ಕೊಂಡು ಹೋಗುವಂಥ ಒಂದು ದೊಡ್ಡ ಏನು ಟಿಪ್ಪರ್ ಲಾರಿ ಥರ, ಎಲ್ಲಿ ಡಂಪ್ ಮಾಡಬೇಕಾ ಎಲ್ಲಿ ಕೊಂಡೋಗ್ಬೇಕಾ ಅದನ್ನೆಲ್ಲ ಸೂಕ್ತ ಸ್ಥಳಕ್ಕೆ ಅವಳು ಪಯಣಿಸುವಾಗ ತನ್ನ ಜೊತೆಗೆ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾಳೆ ಅಂತ ಹೇಳ್ತಾ, ವಿಶೇಷವಾಗಿ ಆಟೋಟ ಸ್ಪರ್ಧೆಗಳನ್ನು ಕೂಡ ಮಾಡಿದ್ದೀರಂತ ಹೇಳಿದ್ದಾರೆ. ಇಂಥ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಾರತಕ್ಕನ ಹೇಳಿದೆ. ಸ್ವಸಹಾಯ ಸಂಘದ ಹಾಡು ಗೊತ್ತಿದೆಯಾ? ಒಂದು ಸ್ವಲ್ಪ ಎರಡು ಸ್ವರ ಸೇರಿಸುವ, ಇಲ್ಲದಿದ್ರೆ ಇನ್ನಿರುವಂಥ ಮುಕ್ಕಾಲು ಗಂಟೆಯಲ್ಲಿ ನೀವು ನಮಗೆ ಎದ್ಕೊಂಡು ಬಿದ್ದುಕೊಂಡು ನಾಲ್ಕು ಮಾತಾಡ್ಕೊಂಡು ಹೋಗ್ತೀರಿ, ಹೌದಾ ಅಲ್ವಾ? ಯಾನು ಪಾತ್ರನ ಅರ್ಥ ಅಪ್ಪುಂಡ ಇಜ್ಜ ಇವರು ಉಂತಾಲೆ ಎಂದ ಅಪ್ಪುಂಡ. ಸರಿ, ಎರಡೇ ಸಾಲುಗಳು ಅಧ್ಯಕ್ಷರ ಅನುಮತಿಯ ಮೇರೆಗೆ. ಮನ್ಪರಾತ ಬರೋ ಓಪನ್ಲೆ ಅಪ್ಪ ಹಿಂಗ ಉಲ್ಲಾರ ಇಜ್ಜ ಅಂದು ಗೊತ್ತಾಪುಂಡು ಇಜ್ಜರ್ ನಿಕ್ಲಿ ಏರ್ಲೆ ಇಜ್ಜರ್ ನಾನಲ್ಲ ಈತೇನ ಸ್ಪಿರಿಟ್ ಈ ಜೌಕೂ ಆಂಡ್. ಓಕೆ, ಹಾಡಲ್ಲಿ ನಾನು ಕಂಡುಹಿಡಿತೇನೆ ಎಷ್ಟು ನಿಮ್ಮ ಸ್ಪಿರಿಟ್ ಇದೆ ಅಂತೇಳಿ. ಓಕೆನಾ? ಬಾಬಾ ಬಡವನ ಮಗಳೇ, ಬಡವನ ಮಗಳೇ, ಈ ಮೆಟ್ಟು ಮಾತ ಜೈದೇರಿ ಈ ಮೆಟ್ಟು ಮಾತ ಲಾಕದೇವ್ ತು ಕನನರ ಒನ್ಸ್ ಮೋರ್. ಓಕೆನಾ? ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ. ಮೇಡಮ್ ಚಾ ಕ್ಯಾನ್ಸಲ್ ಮನ್ಬುಗ. ಎಸ್, ಒನ್ಸ್ ಮೋರ್. ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ. ಸಂಘವನ್ನು ಕಟ್ಟೋಣ ಮೀಟಿಂಗ್ ಮಾಡೋಣ, ಸಂಘವನ್ನು ಕಟ್ಟೋಣ ಮೀಟಿಂಗ್ ಮಾಡೋಣ, ಸಂಘವನ್ನು ಕಟ್ಟೋಣ ಮೀಟಿಂಗ್ ಮಾಡೋಣ, ಸಂಘವನ್ನು ಕಟ್ಟೋಣ ಮೀಟಿಂಗ್ ಮಾಡೋಣ. ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ, ಬಡವನ ಮಗಳೇ ನೀನು ಎಷ್ಟು ಬೀಡಿ ಕಟ್ಟುತ್ತೀಯ, ಬಡವನ ಮಗಳೇ ನೀನು ಎಷ್ಟು ಬೀಡಿ ಕಟ್ಟುತ್ತೀಯ. ಎಂಚಿನ ತಿಳಿಪು ನಿಮ್ಮ ಬೀಡಿ ಕಟ್ಟು ನಿವನ್ನಾಗ. ಇಟ್ಸ್ ಅ ಪ್ರೊಫೆಷನ್ ನಿಖಲ, ಉದ್ಯೋಗ. ನಾವು ಮಾಡುವಂಥ ಯಾವ ಕೆಲಸವಿರಲಿ ಅದರಲ್ಲಿ ಏನು ನಾಚಿಕೆ ಪಡ್ಕೊಳ್ಳುವ ಹಾಗೆಲ್ಲ. ಬಡವನ ಮಗಳೇ ನೀನು ಎಷ್ಟು ಬೀಡಿ ಕಟ್ಟುತ್ತೀಯ, ಬಡವನ ಮಗಳು ನೀನು ಎಷ್ಟು ಬೀಡಿ ಕಟ್ಟುತ್ತೀಯ, ಬಡವನ ಮಗಳೇ ನೀನು ಎಷ್ಟು ಕೂಲಿ ಮಾಡುತ್ತೀಯ, ಬಡವನ ಮಗಳು ನೀನು ಎಷ್ಟು ಕೂಲಿ ಮಾಡುತ್ತೀಯ, ಬಡತನದ ಬಾಳಿನಲ್ಲಿ ನೊಂದು ಬೆಂದು ಬದುಕುತ್ತೀಯ, ಬಡವನ ಬಾಳಿನಲ್ಲಿ ಬೆಂದು ನೊಂದು ಬದುಕುತ್ತೀಯ, ಬಡತನದ ಬಾಳಿನಲ್ಲಿ ನೊಂದು ಬೆಂದು ಬದುಕುತ್ತೀಯ, ಬಡತನದ ಬಾಳಿನಲ್ಲಿ ಬೆಂದು ನೊಂದು ಬದುಕುತ್ತೀಯ. ಹೊಸ ಬೆಳಕಿನ ಕಿರಣದೆಡೆಗೆ ಬಾರವ್ವ ಬಾ ಮಗಳೇ, ಹೊಸ ಕಿರಣಗಿನ ಕಿರಣದೆಡೆಗೆ ಬಾ ಮಗಳ ಬಾ ಮಗಳೇ, ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ, ಬಾಬಾ ಬಡವನ ಮಗಳೇ. ಆ ಸಾಹಿತ್ಯದಲ್ಲಿ ಬಡವರು ಯಾರಿಲ್ಲ ಈಗ, ಎಲ್ಲರೂ ಕೂಡ ಅವರವರ ಮಟ್ಟಕ್ಕೆ, ಮಧ್ಯಮ ವರ್ಗ ಇರಲಿ ಯಾವುದೇ ವರ್ಗದವರಿರಲಿ ಕೂಡ ದೇವರೆಲ್ಲರನ್ನ ಚೆನ್ನಾಗಿ ಇಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರನ್ನ ಭಾವೈಕ್ಯತೆಯೊಂದಿಗೆ ಸ್ತ್ರೀ ಸಂಕುಲಕ್ಕೆ ಶಕ್ತಿಯಾಗಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಅದು ಹೆಸರಾಂತ ಒಂದು ಜಿಲ್ಲೆ, ನಮ್ಮ ಎಲ್ಲರ ಸ್ಫೂರ್ತಿ ರಾಣಿ ಅಬ್ಬಕ್ಕ ಅಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ದೇಶಕ್ಕಾಗಿ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ 17ನೇ ಶತಮಾನದಲ್ಲಿ ನಮಗೆ ಸ್ಫೂರ್ತಿಯನ್ನು ತುಂಬಿದಂತಹ ರಾಣಿ ಅಬ್ಬಕ್ಕಳ ಎಲ್ಲ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ನಮ್ಮ ಕರಾವಳಿ ಪ್ರದೇಶದಲ್ಲಿ, ಅದು ಉಳ್ಳಾಲದಲ್ಲಿ. ನನಗೆ ಯಾಕೆ ಹೆಮ್ಮೆ ಆಗ್ತದೆ ಅಂತೇಳಿದರೆ ಎಲ್ಲಿ ಹೋದರೂ ಕೂಡ ಉಳ್ಳಾಲನ ಅವು ಅಬ್ಬಕ್ಕ ಅಂತೇಳಿ. ಸೊ ಅಂಥ ಎಲ್ಲ ಅಬ್ಬಕ್ಕರಿಗೆ ಮತ್ತೊಮ್ಮೆ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳ ಒಂದಿಗೆ ನಿಮ್ಮ ಗುಂಪುಗಳು ಮತ್ತೆ ಅತ್ಯುತ್ತಮ ಮಟ್ಟಕ್ಕೆ ಏರಲಿ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಾಧನೆಯ ಮೂಲಕ ಮುಂದಿನ ವಾರ್ಷಿಕೋತ್ಸವದಲ್ಲಿ ಎಲ್ಲ ಒಂದು ಹೊಸ ಘಟಕವನ್ನು ಆರಂಭಿಸುವುದರ ಮೂಲಕ ಎಲ್ಲ ಮಹಿಳೆಯರಿಗೆ ಪ್ರೇರಣೆ ಶಕ್ತಿಯಾಗಿ ನೀವೆಲ್ಲ ಜಯಶಾಲಿಗಳಾಗಿ ವಿಜಯಿಗಳಾಗಿ ಎಂಬ ಶುಭ ಹಾರೈಕೆಯೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವಜನ ಸುಖಿನು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮೇಲ್ಪಟ್ಟ ಅಧಿಕಾರಿಗಳೇ, ಇಂದು ಏನು ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ ಉಳ್ಳಾಳ
ಮತ್ತು ಬ್ಯಾಂಕ್ ಆಫ್ ಬರೋಡಾ ಉಳ್ಳಾಳ ತೊಕ್ಕೋಟಿಯವರ ಜಂಟಿ ಆಶ್ರಯದಲ್ಲಿ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶ ಏನು ಹಮ್ಮಿಕೊಂಡಿದೆ. ಇದು ಒಂದು ತುಂಬ ಒಂದು ಅರ್ಥಪೂರ್ಣವಾಗಿರುವಂತಹ ಸಮಾರಂಭ. ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೀಲಿಕ್ಕೆ ನೀವೆಲ್ಲರೂ ಸಹ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಈಗ ನಿಮಗೆ ಆಗಲೇ ತುಂಬ ಟೈಮ್ ಆಗಿರೋದ್ರಿಂದ ನಾನು ಒಂದು ಎರಡು ಮಾತಿನಲ್ಲಿ ಮುಗಿಸ್ತೇನೆ. ನೀವೇನು ಈಗ ಏನು ಪ್ರತಿಯೊಬ್ಬರೂ ಸಹ ಗುಂಪಿನಲ್ಲಿ ಬರ್ತೀರಿ, ಉಳಿತಾಯ ಮಾಡ್ತೀರಿ, ಅದ ಅಷ್ಟಕ್ಕೆ ಸೀಮಿತವಾಗಿರದೆ ಈಗೇನು ನಿಮಗೆ ಇಲ್ಲಿ ಮೇಲೆ ಕೂತಿರುವಂಥ ಅಧಿಕಾರಿಗಳು ನಿಮಗೇನು ಮಾಹಿತಿ ಕೊಟ್ಟರು, ಈ ಉಳಿತಾಯದ ಜೊತೆಗೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಬೇಕು. ಆ ಒಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿಕ್ಕೆ ನಿಮಗೆ ಈ ಸ್ವಸಹಾಯ ಗುಂಪುಗಳ ಒಂದು ಸ್ವರ್ಣ ಸ್ವಸಹಾಯ ಗುಂಪು ನಿಮಗೆ ಯಾವ ರೀತಿ ನಿಮ್ಮನ್ನು ಈಗ ಮೇಲ್ಮಟ್ಟಕ್ಕೆ ತಂದಿದೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಬೇಕಂದ್ರೆ ನೀವು ಬರೀ ಉಳಿತಾಯ ಮಾಡೋದಷ್ಟೇ ಅಲ್ಲ, ಅದರೊಟ್ಟಿಗೆ ಆದಾಯೋತ್ಪನ್ನ ಚಟುವಟಿಕೆಗಳಾಗಿರ್ಬೋದು. ಪ್ರತಿಯೊಬ್ಬರಲ್ಲಿ ಒಂದೊಂದು ಬೇರೆ ಬೇರೆ ರೀತಿ ಪ್ರತಿಭೆ ಇರ್ತದೆ. ಒಬ್ಬರಿಗೆ ಮಾಡುವಂಥ ಕೆಲಸ ಇನ್ನೊಬ್ಬರಿಗೆ ಅಸಾಧ್ಯ ಆಗದೆ ಇರ್ಬೋದು. ನಿಮಗೆ ಯಾವ ಒಂದು ಕೆಲಸ ಹೊಂದಾಣಿಕೆ ಆಗತ್ತೆ ಅಂತಹ ಒಂದು ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು. ಇವತ್ತು ನೋಡಿ ಒಬ್ಬರು ಪ್ರಾಡಕ್ಟ್ಸ್ ತೊಗೊಂಬಂದು ಇಟ್ಟಿದ್ದಾರೆ, ಇದೊಂದು ಮಾತ್ರ ಅಲ್ಲ. ಹೀಗೆ ಮಹಿಳೆಯರು ಈಗ ಏನು ಓದಿರದೇ ಇರುವಂತಹ ಮಹಿಳೆಯರು ಸಹ ಒಂದು ಈಗ ಪಿನೈಲ್ ಮಾಡೋದಾಗಿರ್ಬೋದು, ಒಂದು ಗಾರ್ಮೆಂಟ್ಸ್ ಅಂಗಡಿ ಇಡೋದಾಗಿರ್ಬೋದು, ಹೀಗೆ ಅವರ ಬದುಕನ್ನು ಅವರು ಉತ್ತಮ ಪಡಿಸ್ಕೋತಾ ಇದ್ದಾರೆ. ಅಂತಹ ಒಂದು ಆರ್ಥಿಕ ಚಟುವಟಿಕೆಗಳ ಈಗ ನಮಗೆ ಇಂತಹ ಒಂದು ಚಟುವಟಿಕೆಗಳನ್ನು ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಹಮ್ಮಿಕೊಂಡು ನಿಮ್ಮ ಜೀವನವನ್ನು ಇನ್ನೂ ಒಂದು ಉತ್ತಮವನ್ನು ಪಡಿಸ್ಕೊಂಡು ನೀವು ಹೆಚ್ಚು ಗುರುತಿಸಿಕೊಳ್ಳೋ ಹಾಗೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಈಗ ಏನು ಇವರು ಮೂರು ಜನರನ್ನು ಇವತ್ತು ಸನ್ಮಾನಿಸಿದರು, ಅಂತಹ ಒಂದು ಪ್ರತಿಭೆಗಳು ನಿಮ್ಮಲ್ಲೂ ಇರುತ್ತೆ. ಅಂತಹ ಪ್ರತಿಭೆಗಳನ್ನು ನನ್ನಲ್ಲಿ ಯಾವುದುಂಟು, ನಾನು ಯಾವುದು ಮಾಡಿದ್ರೆ ಇದು ಈ ಒಂದು ಇಂತಹ ಒಂದು ವೇದಿಕೆಗೆ ಬರಬೇಕಂದ್ರೆ ನಾನು ಯಾವ ರೀತಿಯಲ್ಲಿ ಪ್ರಯತ್ನವನ್ನು ಪಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತದೆ. ಕೆಲವೊಬ್ಬರಲ್ಲೂ ಕೆಲವೊಂದು ಪ್ರತಿಭೆ ಉಂಟು, ಅದನ್ನೆಲ್ಲ ನೀವು ಚೆನ್ನಾಗಿ ಅದನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳಿ ಹೇಳ್ತಾ ಈ ಒಂದು ಏನು ಇಂಥ ಇಷ್ಟೊಂದು ಜನ ಇಷ್ಟು ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಚೊಕ್ಕವಾಗಿ ಮಾಡಿ ಇದರ ಒಂದು ಪ್ರಯೋಜನವನ್ನು ತಿಳಿಸಿದಂತಹ ಈ ಒಂದು ಏನು ರಚನೆ ಮಾಡಿದ್ದಾರೆ ಇವರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಸೆಬಾಸ್ಟಿಯನ್ ಚರ್ಚ್ ಹೋಲಿ ಏಂಜಲ್ ಶಾಲೆಯಲ್ಲಿ ನಾವು 30/12/2019 ಏರ್ಪಡಿಸಿದ್ದೆವು. ಅದರಲ್ಲಿ ವಿಜೇತರಾದ ಸದಸ್ಯರ ವಿವರಗಳು ಈ ಕೆಳಗಿನಂತಿವೆ. ಒಂದನೇ ಆಟ ಆಗಿ ನಾಣ್ಯ ಹೆಕ್ಕುವುದು, ಅದರಲ್ಲಿ ಪ್ರಥಮ ಬಹುಮಾನ ರೇಷ್ಮ ಸ್ವಾಮಿ ಕೊರಗಜ್ಜ ಸ್ವಸಹಾಯ ಗುಂಪು ಕೃಷ್ಣನಗರ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರು ಇವರಿಗೆ ವಿಜೇತ ಆದಷ್ಟು ಬೇಗ ಬೇಗ ನಾನು ಹೇಳಿದಾಗೆ ಬರಬೇಕು. ದ್ವಿತೀಯ ಬಹುಮಾನ ಶ್ಯಾಲೆಟ್ ಹೇಳಿದವರು ಈಗ ಆದಷ್ಟು ಎದುರು ಬೇಗ ಬೇಗ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಶ್ಯಾಲೆಟ್ ಸ್ಟಾರ್ ಸ್ವಸಹಾಯ ಗುಂಪು ಕೃಷ್ಣನಗರ. ಆಮೇಲೆ ಮೈದದಿಂದ ನಾಣ್ಯ ಹೆಕ್ಕುವುದು ಈ ಮುಂದಿನ ನಮ್ಮ ಬಹುಮಾನ ವಿತರಣೆ ನಗರ. ಮೂರನೇ ಆಟ ಲಕ್ಕಿ ಗೇಮ್. ಪ್ರಥಮ ಜೋಹರ ನವಶಕ್ತಿ ಸ್ವಸಹಾಯ ಗುಂಪು ಮೇಲಂಗಡಿ. ದ್ವಿತೀಯ ವಿನೂತ ಶ್ರೀನಿಧಿ ಸ್ವಸಹಾಯ ಗುಂಪು ತೊಕ್ಕೊಟ್ಟು. ವಂದನೆಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆ ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಶ್ಯಾಲೆಟ್ ಸ್ಟಾರ್ ಸ್ವಸಹಾಯ ಗುಂಪು. ದ್ವಿತೀಯ ಶೋಭಾ ನವಶಕ್ತಿ ಸ್ವಸಹಾಯ ಗುಂಪು ಮೇಲಂಗಡಿ. ಐದನೇ ಆಟ ಬಾಲ್ ಪಾಸಿಂಗ್. ಪ್ರಥಮ ಗೀತಾ ತುಂಗಾ ಸ್ವಸಹಾಯ ಗುಂಪು ತೊಕ್ಕೊಟ್ಟು, ದ್ವಿತೀಯ ಸರೋಜಿನಿ ಕಪಿಲ ಸ್ವಸಹಾಯ ಗುಂಪು ತೊಕ್ಕೊಟ್ಟು. ಮಾಡಬೇಕಾಗಿ ವಿನಮ್ರ ವಿನಂತಿ. ಗೀತಾ ತುಂಗಾ ಸ್ವಸಹಾಯ ಗುಂಪು ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ದ್ವಿತೀಯ ಸರೋಜಿನಿ ಕಪಿಲ ಸ್ವಸಹಾಯ ಗುಂಪು ತೊಕ್ಕೊಟ್ಟು. ಇನ್ನೊಂದು 50 ಮೀಟರ್ ಓಟ.
ಪ್ರಥಮ ಭಾರತಿ ಭದ್ರ ಸ್ವಸಹಾಯ ಗುಂಪು ತೊಕ್ಕೊಟ್ಟು, ದ್ವಿತೀಯ ವಿಲಾಸಿನಿ ಸ್ನೇಹ ಸ್ವಸಹಾಯ ಗುಂಪು ಉಳ್ಳಾಲ. ಇನ್ನು ಏಳನೇ ಆಟ ರೌಂಡ್ ಗೇಮ್, ರೌಂಡ್ ನಂಬರ್ ಗೇಮ್. ಅದರಲ್ಲಿ ಪ್ರಥಮ ಶಾಂತಿ ಮಾತಾಶ್ರೀ ಸ್ವಸಹಾಯ ಗುಂಪು. ಧನ್ಯವಾದಗಳು ಮೇಡಮ್. ಎಲ್ಲ ಸದಸ್ಯರೇ, ಈಗ ಹೊತ್ತು ಮೀರ್ತಾ ಇದೆ, ಯಾರಿಗೆ ಸಹ ಕೂತ್ಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಆದರೂ ಇದು ಯಾರ ಗುಂಪು? ಇದು ನಮ್ಮ ಗುಂಪೇ. ನಾವೇ ಕೂತ್ಕೊಳ್ಳೋದಿದ್ರೆ ಮತ್ತೆ ಯಾರು ಕೂತ್ಕೊಳ್ತಾರೆ? ನಾವು ಯಾವಾಗಲೂ ಕರೀತಾ ಇಲ್ಲ, ವರ್ಷದಲ್ಲಿ ಒಂದು ದಿನ ನಮ್ಮ ಮಹಿಳಾ ಸಮಾವೇಶ ಯಾವಾಗಲೂ ಆಗ್ತಾ ಇದೆ. ಹಾಗೆ ಈಗ ನಮ್ಮದು ಗುಂಪು ಈಗ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತಾ ಅಂತ ನಿಮಗೆ ಗೊತ್ತಿದೆ ಏನಾದರೂ? ನಮ್ಮದು 1998 ನಮ್ಮ ವಾಣಿ ಮೇಡಮ್ ಇರುವಾಗ ಇಲ್ಲಿ ಪ್ರಪ್ರಥಮವಾಗಿ ಉಳ್ಳಾಳದಲ್ಲಿ ಗುಂಪನ್ನು ರಚನೆ ಮಾಡಿದ್ದಾರೆ. ಅವರು ಇಲ್ಲಿದ್ದಾರೆ ನಮ್ಮ ಎದುರಿಗೆ. ಕ್ಲ್ಯಾಪ್ ಕೊಡಿ. ನಮ್ಮ ಗುಂಪಿಗೆ 22 ಕಳೆದು ಹೋಯಿತು. ಹೇಗೆ ಕಳೆದು ಹೋಯಿತು ಹೇಳೋದೇ ನಮಗೆ ಗೊತ್ತಾಗಲಿಲ್ಲ. ಯಾಕೆಂತೇಳಿದರೆ 22 ನಾವು ಈ ಗುಂಪಿನ ಜೊತೆ ತುಂಬ ಆತ್ಮೀಯವಾಗಿದ್ದೇವೆ. ಮೊದಲಿಗೆ ಒಂದು 5-6 ಗುಂಪಿನಿಂದ ಹಿಡಿದು ಅವರ ಜೊತೆಗೆ ಆ 22 ನಮ್ಮ ಜೊತೆ ರೋಹಿಣಾ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಎಲ್ಲಕ್ಕಿಂತ ಮೇಲಾಗಿ ನಾವು ಗುಂಪು ರಚನೆ ಮಾಡಿದ್ದ ಮೇಡಮ್ ಆದರೆ ಆ ಗುಂಪನ್ನು ನಿರ್ವಹಿಸ್ತಾ ಇದ್ದವರು ರೋಹಿಣಾಥ್ ಅವರು. ಆಮೇಲೆ ಸ್ವಲ್ಪ ವರ್ಷದ ನಂತರ ಮೇಡಮ್ ಇಲ್ಲಿಂದ ಬಿಟ್ಟು ಮುಲ್ಕಿಗೆ ಹೋದರು. ಆವಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ರೋಹಿಣಾಥ್ ಅವರು ಇಷ್ಟರವರೆಗೆ ಯಾರಿಗೂ ನಮ್ಮ ಮಹಿಳೆಯರಿಗೆ ಏನೂ ನೋವಾಗದಂತೆ ಏನೂ ಒಂದು ಮಹಿಳೆಯರು ರೋಹಿಣಾಥ್ ಅವರ ಬಗ್ಗೆ ಯಾವುದೇ ಒಂದು ಅಭಿಪ್ರಾಯ ಬೇರೆ ಏನೂ ಕೆಟ್ಟ ಅಭಿಪ್ರಾಯ ಇಟ್ಟುಕೊಳ್ಳದೆ ತುಂಬ ಅನ್ಯೋನ್ಯತೆಯಿಂದ ಅಂದರೆ ನಮ್ಮ ಗುಂಪು ಅಂತೇಳಿದರೆ ನಮ್ಮ ಹೇಗೆ ಕುಟುಂಬ ಇದೆ ಆ ಥರದಲ್ಲಿ ಇಷ್ಟು ವರ್ಷದಿಂದ ಗುಂಪನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಈ ಗುಂಪನ್ನು ಮುಂದುವರಿಸ್ತಾ, ಇನ್ನು ಇಷ್ಟು ಗುಂಪು ಮಾತ್ರ ಅಲ್ಲದೆ ಇನ್ನು ಮುಂದೆ ಕೂಡ ನಾವು ಗುಂಪನ್ನು ಹೆಚ್ಚು ಹೆಚ್ಚು ಮಾಡ್ತಾ ಈಗ ಇಷ್ಟು ಈ ಹಾಲ್ ಫುಲ್ ಆಗಿದೆ. ಇನ್ನು ಮುಂದಕ್ಕೆ ದೊಡ್ಡ ಇದಕ್ಕಿಂತಲೂ ದೊಡ್ಡ ಹಾಲಲ್ಲಿ ಇನ್ನೂ ಜನ ಹೆಚ್ಚು ಸೇರುವಂತಾಗಲಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜಯ ಹಿಂದ್, ಜಯ ಕರ್ನಾಟಕ. ಉಳ್ಳಾಳ ಮತ್ತು ಬ್ಯಾಂಕ್ ಆಫ್ ಬರೋಡ ಉಳ್ಳಾಳ ತೊಕೊಟ್ಟು ಇದರ ಜಂಟಿ ಆಶ್ರಯದಲ್ಲಿ ನಡೆದ ಸ್ವಸಹಾಯ ಗುಂಪುಗಳ ಮಹಿಳಾ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸ್ವರ್ಣ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಭಾರತಿ ಎಚ್ ಗಟ್ಟಿ, ಇವರಿಗೂ ನಾನು ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಇವರು ಸದಾ ನಮ್ಮ ಯಾವುದೇ ಒಂದು ಕಾರ್ಯಕ್ರಮವೇ ಇರಲಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ಹೋಗಿ ಕೊಟ್ಟು ಬರ್ತೀರಿ ಮೇಡಮ್.